ಯಾಕಪ್ಪ ಡ್ರೈವರ್? ಯಾಕೆ ಕಾರ್ ನಿಲ್ಸ್ಬಿಟ್ಟೆ? ಪೆಟ್ರೋಲ್ ಮುಗ್ದೋಗ್ಬಿಡ್ತು ಸರ್. ಅಲ್ಲಯ್ಯ, ಊರಿಂದ ಊರಿಗೆ ಪ್ರಯಾಣ ಹೊರಟಿರುವಾಗ ಬೇಕಾಗುವಷ್ಟು ಪೆಟ್ರೋಲ್ ಹಾಕೊಂಡು ಹೊರಡ್ಬಾರ್ದು? ಈ ಹಾಳು ಕೊಂಪೆ ನಮ್ಮನ್ನ ಕೊಳೆ ಹಾಕ್ಬೇಕಲ್ಲ, ಏನ್ ಮಾಡ್ಬೇಕೀಗ? ಇಲ್ಲ, ಪಕ್ಕದಲ್ಲಿ ಒಂದು ಊರಿದೆ ಸರ್, ನಡ್ಕೊಂಡು ಹೋಗ್ಬಿಟ್ಟು ಪೆಟ್ರೋಲ್ ತಂದ್ಬಿಡ್ತೇನೆ. ಅಂದ್ರೆ ಎರಡ್ ಮೂರ್ ಗಂಟೆ ಕಾಲ ನಮ್ಮನ್ನ ಇಲ್ಲೇ ಕೊಳೆ ಹಾಕ್ತೀಯ ಅನ್ನು? ಸರಿ ಸರಿ, ಬೇಗ ಹೋಗಿ ಪೆಟ್ರೋಲ್ ತಗೊಂಡ್ ಹೋಗು. ಸರಿ ಸರ್. ಏನಂದ್ರೆ ಇನ್ ನೀವಿನ ಹೋಗಿ ಪೆಟ್ರೋಲ್ ತಂದು ಹಾಕೋವರೆಗೂ ಹೊಟ್ಟೆ ಉಣಿಸ್ಕೊಂಡು ಯಾಕೆ ಕೂತಿರೋದು? ನಡೀರಿ, ಆ ಮಂಟಪದಲ್ಲಿ ತಿಂಡಿ ತಿನ್ನೋರಂತೆ. ಹಾ ಹಾ, ಅದು ಒಳ್ಳೇದೆ, ನಡಿ ಹೋಗೋಣ. ಕಾರ್ ಕೆಟ್ಟ ಹೋದ್ದು ಒಂದ್ ರೀತಿ ಒಳ್ಳೇದೇ ಆಯ್ತು, ಇಲ್ದ ಹೋದ್ರೆ ಇಲ್ಲಿ ಹಾಯ ಕೂತ್ಕೊಂಡು ತಿಂಡಿ ತಿನ್ನೋದಕ್ಕೆ ಅವಕಾಶ ಸಿಗ್ತಾ ಇತ್ತು. ನಮಗೂ ಮಕ್ಕಳು ಮರಿ ಇದ್ದಿದ್ರೆ ಅವಳ ಜೊತೆ ಆಗಾಗ ಹೀಗ್ ಬಂದು ಹೋಗ್ಬೋದಾಗಿತ್ತು. ದೇವ್ರ ಆ ಭಾಗ್ಯ ನಮಗ್ ಕೊಡ್ಲಿಲ್ವಲ್ಲ, ನಾನ್ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನು ಅದಕ್ಕೆ ಈ ಜನ್ಮದಲ್ಲಿ ಪಂಚೆ ಎನ್ನೋ ಹೆಸರು ನನಗ್ ಬಂದಿದೆ. ಅದೇ ಹೀಗೆ ಯಾಕೆ ಮನಸ್ಸಿಗೆ ಬೇಜಾರು ಮಾಡ್ಕೊತೀಯ? ನಾವು ಹೋಗದೆ ಪುಣ್ಯಸ್ಥಳ ಇಲ್ಲ, ಪೂಜಿಸದೆ ದೇವ್ರಿಲ್ಲ, ದೇವ್ರು ನಮ್ಮ ಹಣೆಯಲ್ಲಿ ಬರೆದಿರೋದು ಇಷ್ಟೇ, ಬಂದ ಮೇಲೆ ದುಃಖ ಪಟ್ಟು ಏನ್ ಪ್ರಯೋಜನ? ಸರಿ, ನೀವು ತಿಂಡಿ ತಿಂತಾರೆ ಅಷ್ಟರಲ್ಲಿ ಈ ದೇವಸ್ಥಾನ ನೋಡ್ಕೊಂಡು ಬಂದ್ಬಿಡ್ತೀನಿ, ತುಂಬಾ ಚೆನ್ನಾಗಿರೋ ಹಾಗಿದೆ. ಇದ್ರ ತರಹ ನೋಡಿದ್ರೆ ಪೂಜೆನೇ ಇಲ್ಲ ಅಂತ ಕಾಣಿಸುತ್ತೆ, ಯಾವ್ದೋ ಹಾಗೆ ದೇವಸ್ಥಾನ ಇರ್ಬೇಕು. ಇರ್ಲಿ ಬಿಡಿ, ನಾನ್ ಹೋಗಿ ಒಂದ್ ಸುತ್ತಾಕೊಂಡ್ ಬರೋದ್ರಲ್ಲಿ ನಿಮ್ಗೆ ಏನ್ ನಷ್ಟ? ನಾನ್ ಹೋಗಿ ನೋಡ್ತಾ ಇರ್ತೀನಿ, ನೀವು ನಿಧಾನಾಗಿ ಬನ್ನಿ. ಹುಷಾರಾಗಿ ಹೋಗು. ಕೇಳಿದ್ರೆ ಜನಗಳೆಲ್ಲ ನಡುಗ್ತಾರೋ? ಪೊಲೀಸ್ನವರು ಸಹ ರಾತ್ರಿ ನಿದ್ರೆಯಲ್ಲಿ ಕನವರಿಸಿಕೊಂಡು ಬೆಚ್ಚಿ ನಿಂತಾರೋ? ಅಂಥ ಪ್ರಸಿದ್ಧ ಡಕಾಯಿತ ಜಿಗೋಮಾರ್ ಜಗ್ಗು. ಜಗ್ಗು, ನಾನು ನೀನೇ, ನನ್ನನ್ನು ಯಾಕಪ್ಪ ಇಲ್ಲಿಗೆ ಹಿಡ್ಕೊಂಡು ಬಂದೆ? ನಾನು ನಿನ್ಗೇನ್ ತಪ್ಪು ಮಾಡಿದೆ? ನೀನ್ ಯಾವ ತಪ್ಪನೂ ಮಾಡಿಲ್ಲ, ತಪ್ಪು ಮಾಡಿದವನು ಆ ಸೃಷ್ಟಿಕರ್ತ. ಒಂದೇ ರೂಪ, ಒಂದೇ ನಿಲುವು, ಒಂದೇ ಕಂಠ ಇರೋ ಇಬ್ಬರನ್ನ ಅವನ್ ನಿರ್ಮಾಣ ಮಾಡ್ದ. ಯಾಕ್ ಗೊತ್ತೇನು? ನನ್ನ ಮಹಾಯೋಜನೆ ಯಶಸ್ವಿಯಾಗೋಕ್ಕೋಸ್ಕರ. ನಿನ್ನ ಯೋಜನೆ ಏನೇ ಇದ್ರು ಅದ್ರಲ್ಲಿ ನನ್ನನ್ನ ಯಾಕಪ್ಪ ಸಿಕ್ಕಾಕಿಸ್ತಿ? ಬೇಡಪ್ಪ ಬೇಡ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಆಗ್ಲಿ, ಬಿಡ್ತೀನಿ, ಆದ್ರೆ ಈಗಲ್ಲ, ನನ್ ಕಾರ್ಯ ಪೂರೈಸದ ಮೇಲೆ. ನಾನು ಎಷ್ಟೋ ವರ್ಷದಿಂದ ಯೋಚಿಸಿ ಹಾಕಿರೋ ಉಪಾಯ ನೆರವೇರೋ ಕಾಲ ಈಗ ಬಂದ.
ಕೈಗೆ ಬಂದು ತುತ್ತು ಜಾರಿ ಹೋಗೋಕೆ ಬಿಡುವಂತ ಮುಟ್ಟಾಳ ಅಲ್ಲ ನಾನು. ನೋಡು, ನಾನ್ ಹೇಳ್ದಾಗೆ ನಡ್ಕೊಂಡು ನನ್ನ ಕಾರ್ಯ ಪೂರೈಸಿಕೊಟ್ರೆ ನಿನ್ನ ಬಿಡೋದ್ರ ಜೊತೆಲಿ ನಿನಗೆ ಬೇಕಾದಷ್ಟು ಹಣನೂ ಕೊಡ್ತೀನಿ. ಯಾರಿಗ್ ಬೇಕು ನಿನ್ನ ಹಣ? ನೀನ್ ಹೇಳೋ ಕೆಲಸ ಮಾಡೋಕ್ ನನ್ನಿಂದ ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ. ಹಾಗೇನು ಅಲ್ನೋಡು. ಮುಗಿಸೋನಲ್ಲ ಈ ಜಗ್ಗು. ನಿನ್ನ ಗಂಡನ ಪ್ರಾಣದ ಮೇಲೆ ನಿನಗ ಆಸೆ ಇದ್ರೆ ನಾನ್ ಹೇಳ್ತಕ್ಕೆ ಇಲ್ಲ. ನಿನ್ನ ಹಣೆ ಮೇಲಿರುವ ಈ ಕುಂಕುಮ ಅಳಿಸಿ ಹೋಗೋಕೆ ನೀನೇ ಕಾರಣ ಆಗ್ತೀಯ. ಇಲ್ಲ ಇಲ್ಲ ಇಲ್ಲ, ಹಾಗೆ ಹೇಳ್ಬೇಡಪ್ಪ. ನಿನ್ ತಪ್ಪಯ್ಯ, ಇವರ ಪ್ರಾಣಕ್ಕೆ ಏನೋ ಅಪಾಯ ಮಾಡ್ಬಿಡ. ಏನ್ ಮಾಡ್ಬೇಕು ಹೇಳು, ನೀನು ಹೇಳ್ದ ಕೇಳ್ತೀನಿ. ಹಾಗ ಬಾ ದಾರಿಗೆ. ಇನ್ ಮೇಲೆ ನಿನ್ನ ಹೆಸರು ಪಾರ್ವತಿ ಅಲ್ಲ, ರಾಮಪುರದ ಜಮೀನ್ದಾರಿಣಿ ರಾಜರಾಜೇಶ್ವರಿ ದೇವಿ. ರಾಮ, ರಾಮ ಬಂದೇಮ್ಮ. ಆ ಸೋಫಾ ಮೇಲೆ ಇನ್ನೂ ಧೂಳು ಕೂತಿದೆ, ಹೀಗೆ ಏನ ಒರೆಸೋದು? ಸರಿಯಾಗಿ ಒರೆಸ್ತೀನಿ ತಾಯಿ, ಹೋಗು. ಲೋಲಿಂಗ ಬಂದೆ ತಾಯಿ. ಆ ಹೂದಾನಿಲಿ ಯಾಕೋ ಇನ್ನೂ ಹೂ ಬದಲಾಯಿಸಿಲ್ಲ. ಬದಲಾಯಿಸ್ತೀನಿ. ಹೀಗೆ ಮಾಡ್ತಿದ್ರೆ ನಿನ್ ಕೆಲಸದಿಂದ ತೆಗೆದಾಕ್ ಬಿಡ್ಬೇಕಾಗುತ್ತೆ ಅಷ್ಟೇ, ಹೋಗು. ಸರಿ ತಾಯಿ. ಮ್ಯಾನೇಜರ್. ಅಮ್ಮ. ಮ್ಯಾನೇಜರ್ ಬಂದೆ ಅಮ್ಮ. ಮ್ಯಾನೇಜರ್, ನಮ್ ಗದ್ದೆಯಲ್ಲಿ ಬೆಳೆದ ಕಬ್ಬನ್ನ ಕಾರ್ಖಾನೆ ಕಳ್ಸ್ಕೊಟ್ರೇನು? ಕಳ್ಸ್ಕೊಟ್ಟಿದ್ದೀನಿ ತಾಯಿ. ಈ ಸಲ ಕಾಫಿ ಬೋರ್ಡಿನ ಮೀಟಿಂಗ್ಗೆ ನನ್ ಕರ್ತಿದ್ರಲ್ಲ, ಅದಕ್ಕೆ ನಾನ್ ಬರೋಕಾಗಲ್ಲ ಅಂತ ತಿಳಿಸಿ ಉತ್ತರ ಬರೆದ್ರೇನು? ಬರ್ದಿದ್ದೀನಿ ತಾಯಿ. ಆ ನಾಲೆ ಪಕ್ಕದ ಗದ್ದೆಗೆ ಹಾಕೋಕೆ ಗೋಡೌನ್ ನಿಂದ 25 ಬ್ಯಾಗ್ ಫರ್ಟಿಲೈಸರ್ ಕಳಿಸಿ ಅಂತ ಹೇಳಿದ್ನಲ್ಲ, ಕಳಿಸ್ಕೊಟ್ರ? ಬೆಳಿಗ್ಗೆನೆ ಕಳಿಸ್ಕೊಟ್ಟೆ ತಾಯಿ. ಅಂದ ಗೋವಿಂದಪ್ಪ, ಹೇಗಿದೆ ನಿಮ್ ಹೆಂಡತಿ ಆರೋಗ್ಯ? ಈಗ ಸ್ವಲ್ಪ ವಾಸಿಯಾಗಿದೆ ತಾಯಿ. ಚೆನ್ನಾಗಿ ಔಷಧಿ ಕೊಡಿಸಿ, ಏನಾದ್ರೂ ಹಣ ಬೇಕಾದ್ರೆ ಕೇಳಿ, ಸಂಕೋಚ ಪಟ್ಕೋಬೇಡಿ. ಆಗ್ಲಿ ತಾಯಿ. ಸರಿ, ನೀವಿಲ್ಲಿ ಹೋಗ್ಬೋದು. ಅಮ್ಮ ಎಲ್ಲಿಗೆ ಹೋಗಿದ್ಯಪ್ಪ ಬೆಳಗಾಗಿದ್ದು? ಅಮ್ಮ ಇವತ್ತು ನಮ್ಮ ರೇಗನ್ ಕ್ಲಬ್ನಲ್ಲಿ ಶೂಟಿಂಗ್ ಸ್ಪರ್ಧೆ. ಅಮ್ಮ ಹೌದು ಅಮ್ಮ, ಅವ್ರೆ ಎಷ್ಟೋ ಜನ ಫಸ್ಟ್ ನಿಂತಿದ್ರು, ನಮ್ ದೊಡ್ಡವ್ರು ಹೊಡೆದ್ಬಿಟ್ಟು ಫಸ್ಟ್ ಪ್ರೈಜ್. ಇಲ್ಲ ನೋಡಿ. ತುಂಬಾ ಸಂತೋಷಪ್ಪ. ಅಂದ್ಹಾಗೆ ನನಗೆ ಮಾಧವ್ನಿಂದ ಕಾಗದ ಬಂತು ಕಡ. ಏನ್ ಬಂದಿದ್ದಾರಮ್ಮ? ಅವನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನಮ್ಮೂರಿಗೆ ಹಾಕಿದಾರಂತೆ. ನಮ್ ಚಿಕ್ಕವರು ಪೊಲೀಸ್ ಇನ್ಸ್ಪೆಕ್ಟರ್? ನಮ್ ಕ್ರಸ್ತೆ. ಆದ್ರೆ ಅವ್ರ ಇನ್ಸ್ಪೆಕ್ಟರ್ ನಾನ್ ಬರೀವರು. ಯಾವಾಗ ಬರ್ತಾನಂತಮ್ಮ? ಇವತ್ತೇ ಬರ್ತಾನಂತೆ, ಡ್ಯೂಟಿ ಜಾಯಿನ್ ಆಗಕ್ಕೆ. ಹೌದಾ ಅಮ್ಮ? ದೇವ ನೀವ್ ಚೆನ್ನಾಗಿದ್ದಿರ್ಲಿಪ್ಪ. ಅಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಡ್ರೆಸ್ ನಲ್ಲಿ ಏನ್ ಬರ್ತೀನಿ ಕಾಣ್ತಾ ನೋಡಿರಮ್ಮ. ವೆರಿ ಗುಡ್ ಅಮ್ಮ, ನೋಡ್ತೇನೆ. ಇನ್ನು ಬಿಟ್ಟೆ ಇಲ್ಲ ಅಲ್ವೋ ಪೊಲೀಸ್ ಇನ್ಸ್ಪೆಕ್ಟರ್ ಆದ್ಮೇಲೆ ನೀನ್ ಹೇಗ್ ಬದಲಾಯ್ತೀನಿ ಅಂತ ನೋಡ್ತಾ ಇದ್ದೀನಿ ಅಲ್ವೋ. ಅವನಿನ್ನು ಮನೆಗೆ ಬರ್ತಿದ್ದಾಗ ಆರಂಭಿಸ್ಬಿಟ್ಟಿ ಅಲ್ಲ ನೀನ್ ಹುಡುಗಾಟ. ಅಮ್ಮ ಒಂದ್ ವರ್ಷದಿಂದ ಇವನ್ ಯಾವ ಧೂಳಿ ಬರ್ತಾ ಅಂತ ಕೈ ಕೈ ಕಾಯ್ತ ಮನೆಗೆ. ನೋಡಣ್ಣ ನೋಡಣ್ಣ ಚಿಕ್ಕವರೇ, ಈಗ ನೀವು ಬಂದ್ರಿ ನಾನು ಬಚಾವು. ಇಲ್ದೇ ಹೋಗಿದ್ದಿದ್ರೆ ಇವ್ರಿಗೆ ಆಗತಕ್ಕಂತ ಕೈ ಕಡ್ತಕ್ಕೆ ನನ್ ಮೈಯೆಲ್ಲ ಜಜ್ಜಿ ಬಜ್ಜಿ ನಾನು ಮನೆಗೆ ಹೋಗಿ ನನ್ ಹೆಂಡತಿ ಕೈಲಿ ಏನು ಬಂತು ನನ್ನ ಕೈಲೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಬಿಸ್ನೀರ್ ಸ್ನಾನ ಮಾಡ್ಬೇಕಾಗ್ತಿತ್ತು. ಇದನ್ನ ಯಾರು ಹೇಳ್ಕೊಳ್ಳೋದು? ಏನೇನ ಇದು, ನೀನ್ ಇನ್ನೂ ಅಡ್ಡದಿದ್ದೆ ಗಂಡ ಗುಂಡಿ ಮನಷ್ಟಾಗಿದ್ಯಲ್ಲ. ಗಂಡ ಗುಂಡಿ ಒಂದೇ ಅಲ್ಲ ಚಿಕ್ಕವರೆ, ಈ ದೊಡ್ಡವರಿದಾರಲ್ಲ ಬ್ಯಾಡ ಬೇಡ ಅಂದ್ರು ನನ್ನ ಬ್ಯಾಟೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬ್ಯಾಟೆ ಆಡೋದಾಗ ನನಗಾಗ್ತಕ್ಕಂತ ಒಂದು ಪ್ರಜೀತಿ ಇದನ್ನ ಯಾರು ಹೇಳ್ಕೊಳ್ಳೋದು? ಅಣ್ಣ ಬೇಟೆಗಂತ ಹೋಗಿ ದುಷ್ಯಂತ ಶಕುಂತಲೆಯನ್ನ ಲವ್ ಮಾಡಿ ಗಂಟ ಹಾಕೊಂಡ್ ಬಂದ, ಹಾಗ ನೀನು ಎಲ್ಲಾದ್ರೂ ಮಾಡ್ಬಿಟ್ಟಿಯ? ನಾನೇ ಲವ್ ಮಾಡದೆ. ಏ ಮಾಧವ, ಇನ್ನೊಂದ್ಸಲ ಲವ್ ಅನ್ನ ಪದ ನನ್ನ ಮುಂದೆ ಆಡಿದ್ಯೋ? ಏನ್ಗ ಇದು, ಒಳ್ಳೆ ಎಳೆ ಮಕ್ಕಳ ತರಹ ಆಡ್ತಾ ಇದ್ದೀರಾ. ನಡೀರಿ, ಇವತ್ತು ನಿಮ್ ತಂದೆಯವರ ಹುಟ್ಟಿದಬ್ಬ ಅಲ್ವೇ, ಅದಕ್ಕೆ ಸಂಜೆ ಪಾರ್ಟಿ ಇಟ್ಟಿದೆ. ಊಟ ಮಾಡಿ ರೆಸ್ಟ್ ತಗೊಂಡು ಪಾರ್ಟಿಗೆ ಸಿದ್ಧವಾಗಿ ನಡೀರಿ. ಇಷ್ಟು ದಿನ ನಿಮ್ ತಂದೆಯವ್ರು ಎಲ್ಲಿ ಅಂತ ನೀವು ಕೇಳ್ದಾಗೆಲ್ಲ ಅವ್ರ ಮನೇಲಿ ಏನೋ ಮನಸ್ತಾಪ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋದ್ರು ಅಂತ ಹೇಳ್ತಾ ಇದ್ದೆ. ಹೌದು ಹೌದು. ಆದ್ರೆ ನಿಮ್ ತಂದೆಯವರ ಜನ್ಮದಿನವಾದ ಇವತ್ತು ನಿಮಗೆ ನಿಜವಾಗಿ ನಡೆದ ಸಂಗತಿ ತಿಳಿಸ್ತೀನಿ.
ಸುಮಾರು 20 ವರ್ಷಕ್ಕೆ ಮುಂಚೆ ನಿಮ್ ತಂದೆಯವರ ಸ್ನೇಹಿತ ಒಬ್ಬ ಬಂದು ತನ್ನ ಹತ್ರ ತುಂಬಾ ಬೆಲೆ ಬಾಳೋ ವಜ್ರಗಳು ಬಂದಿವೆ, ಅದನ್ನ ನೀವು ಕೊಂಡ್ಕೊಳ್ಳಿ ಅಂತ ಹೇಳಿ ನಿಮ್ ತಂದೆಯವ್ರನ್ನ ಅವನ್ ಕರ್ಕೊಂಡು ಹೋದ. ಆವತ್ ಹೋದವರು ಮತ್ತೆ ಬರಲೇ ಇಲ್ಲ. ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಲಿಲ್ವಿ? ನಮ್ಮ ಕಂಪ್ಲೇಂಟು ಕೊಟ್ಟೆ, ಕೋರ್ಟ್ನಲ್ಲಿ ಕೇಸು ನಡೀತು. ಆದ್ರೆ ಏನ್ ಪ್ರಯೋಜನ? ಯಾಕಮ್ಮ, ವಿಚಾರಣೆಯಲ್ಲಿ ಅವ್ರ ವ್ಯಾಪಾರ ಮಾಡ್ಕೊಂಡು ಇಲ್ಲಿಂದ ಹೊರಟೋದ್ರು, ಎಲ್ಲಿಗೆ ಹೋದ್ರು ಏನಾದ್ರೂ ನಂಗೊಂದೂ ಗೊತ್ತಿಲ್ಲ. ತಾನ್ ನಿರ್ಪರಾಧಿ ಅಂತ ಹೇಳ್ದ, ಅವನೇ ಅಪರಾಧಿ ಅಂತ ಅವನ ಮೇಲೆ ಗುಮಾನಿ ಇದ್ರು, ಸಾಕಷ್ಟು ಸಾಕ್ಷಿಗಳಿಂದ ಇದ್ದಿದ್ರಿಂದ ಅವನ್ ಬಿಟ್ಬಿಡ್ಬೇಕಾಯ್ತು. ಹಾಗಾದ್ರೆ ಈಗ ಅಪ್ಪ ಜೀವಂತವಾಗಿದಾರೋ ಇಲ್ವೋ ಅದೇ ಗೊತ್ತಿಲ್ವೇನಮ್ಮ? ಇದ್ದಾರೆ, ಜೀವಂತವಾಗಿದ್ದಾರೆ, ಅದಕ್ಕೆ ಈ ಕುಂಕುಮವೇ ಸಾಕ್ಷಿ. ಅವ್ರಿಗೇನಾದ್ರೂ ಆಪತ್ತಾಗಿದ್ರೆ ಅದು ಹೇಗೋ ನನ್ನ ಅಂತರಂಗ ಗೊತ್ತಾಗೋಗಿರೋದು. ಅವ್ರ ಈ ಕುಂಕುಮದ ಭಾಗ್ಯದಿಂದಲೇ ಒಂದಲ್ಲ ಒಂದಿನ ಹಿಂತಿರುಗಿ ಬರ್ತಾರೆ ಅನ್ನೋ ಭರವಸೆ ನಂಗಿದೆ. ಜಮೀನ್ದಾರ್ ಜಾನಕಿಪತಿಯವರೇ, ಇವತ್ ಎಂತಹ ವಿಶೇಷ ದಿನ ಆಗುತ್ತೆ. ನೀವು ಈ ಸೆರೆಗೆ ಬಂದು ಇವತ್ತಿಗೆ ಸರಿಯಾಗಿ 20 ವರ್ಷಗಳಾಯ್ತು. ಅದರ ಜ್ಞಾಪಕಾರ್ಥವಾಗಿ ಈ ಉಡುಗೊರೆ ತಗೊಳ್ಳಿ. ಜಗ್ಗು, ನಿನಗೆ ಯಾವ ಕೇಡು ಬಗೆದಿದ್ರು ನನ್ನ ಹಿಡ್ಕೊಂಡ್ಬಂದು 8 ವರ್ಷಗಳಿಂದ ಈ ಸೆರೆಯಲ್ಲಿ ಕೊಳೆ ಹಾಕಿದ್ದೆ, ನನ್ನ ಚಿತ್ರ ಹಿಂಸೆ ಮಾಡ್ತಿದ್ದೆ. ನಿನ್ನಂಥ ಪಾಪಿಗಳಿಗೆ ಬೇರೆ ನರಕ ಇಲ್ಲ ಜಗ್ಗೂ, ಬೇರೆ ನರಕ ಇಲ್ಲ. ನಿನ್ನ ಪಾಪದ ಫಲಾನ ನೀವು ಈ ಜಗದಲ್ಲಿ ಅನುಭವಿಸ್ಬೇಕು. ನಿಮ್ ಮನಸ್ಸು ತೃಪ್ತಿ ಆಗೋ ತನಕ ಬೇಕಾದ್ರೂ ನನಗೆ ಶಾಪ ಹಾಕಿ, ನನಗೇನು ಆಗೋಲ್ಲ. ಯಾಕೆ ಗೊತ್ತೇನು? ಇದೆಲ್ಲ ನಿಮ್ಮ ಮೂರ್ಖತನದ ಪ್ರತಿಫಲ. ಆ ನವರತ್ನ ಮಾಲೆ ಎಲ್ಲಿದೆ ಅಂತ ನೀವು ಮೊದಲೇ ಹೇಳಿದಿದ್ರೆ ನೀವಿನ್ನೂ ಈ ಸೆರೆಲಿ ಇರ್ಬೇಕಾಗಿರ್ತಿರ್ಲಿಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ, ಆ ಮಾಲೆ ಎಲ್ಲಿದೆ ಅಂತ ಹೇಳ್ಬಿಡಿ, ನಿಮ್ಮನ್ನು ಖಂಡಿತ ಬಿಟ್ಬಿಡ್ತೀನಿ. 20 ವರ್ಷಗಳಿಂದ ಪ್ರತಿದಿನ ನೀನು ಈ ಪ್ರಶ್ನೆಯನ್ನು ಕೇಳುತ್ತಲೇ ಇದ್ದಿ, ನಾನು ಹೇಳೋಲ್ಲ ಅಂತ ಹೇಳುತ್ತಲೇ ಇದ್ದೀನಿ. ನಮ್ಮ ವಂಶ ಪಾರಂಪರ್ಯವಾಗಿ ಬಂದ ಆ ಅಮೂಲ್ಯ ನವರತ್ನ ಮಾಲೆಯ ವಿಷಯ ಇಷ್ಟು ದಿನ ಬಾಯಿ ಬಿಡದೆ ಇದ್ದವನು ಈಗ ಹೇಳಿಬಿಡ್ತೀನಿ ಅಂತ ತಿಳ್ಕೊಂಡಿಯಾ? ಇಲ್ಲ ಇಲ್ಲ, ನನ್ನ ಪ್ರಾಣ ಹೋದರೂ ನಾನು ಹೇಳೋಲ್ಲ. ನೀವು ಹೇಳದೆ ಇದ್ರು ಆ ಮಾಲೆ ಎಲ್ಲಿದೆ ಅಂತ ಕಂಡುಹಿಡಿಯೋಕೆ ನನಗೆ ಬೇಕಾದ ಸಾಧನ ಸಿಕ್ಕೋಯ್ತು. ನೋಡ್ತಾ ಇರಿ, ಇಷ್ಟರಲ್ಲೇ ಆ ಮಾಲೆ ನನ್ನ ಕೈಯಲ್ಲಿ, ಲಕ್ಷಾಂತರ ರೂಪಾಯಿ ನನ್ನ ಟೇಬಲ್ಲಿ. ಅದು ಕನಸು ಜಕ್ಕು, ಚಿರಕರ ಕನಸು. ಕನಸು ನೋಡೋಣ ಯಾರ ಮಾಪತ್ತಿವಾಗುತ್ತೆ ಅಂತ. ಜಗ್ಗು, ತುತಿಗೂ ತುತ್ತಿಗೂ ಮಧ್ಯ ಬೇಕಾದಷ್ಟು ಅಂತರ ಇದೆ ಅನ್ನೋದನ್ನ ಮರಿಬೇಡ. ಈ ಸುರಂಗ ತೋಡಿ ಇದರ ಮೂಲಕ ನಾನು ತಪ್ಪಿಸ್ಕೊಳ್ಳೋದು ಖಂಡಿತ. ನಿನ್ನ ಉಪಾಯದ ಪಾಯವೇ ನಾನು ಕಿತ್ತು ಹಾಕೋದು ಖಂಡಿತ ಜಗ್ಗು, ಖಂಡಿತ. ಅಮ್ಮ, ಹಾಗಪ್ಪ ಜೀವಂತವಾಗಿದ್ರೆ ಯಾಕಮ್ಮ ಮನೆಗೆ ಬರದೇ ಇರ್ತಿದ್ರು? ಅವ್ರನ್ನ ಆ ವಜ್ರದ ವ್ಯಾಪಾರಿ ಹಿಡಿದಿಟ್ಟಿರ್ಬೇಕು ಅಂತ ನನ್ನ ಸಂದೇಹ. 20 ವರ್ಷದಿಂದ ಆ ದ್ರೋಹಿ ಮೇಲೆ ಸೇರಿ ಸೇರಿ ತೀರಿಸ್ಕೋಬೇಕು ಅಂತ ಹಾತೊರಿತಿದ್ದೀನಿ. ನನ್ನ ದ್ವೇಷದ ಬೆಂಕಿಯನ್ನೆಲ್ಲ ಹೃದಯದಲ್ಲೇ ಇಟ್ಕೊಂಡು ಸಮಯಕ್ಕೆ ಕಾಯ್ತಾ ಇದ್ದೆ. ಅದಕ್ಕೋಸ್ಕರನೇ ನ್ಯಾಯದ ಪ್ರಕಾರ ಅಪರಾಧಿಯನ್ನು ಹಿಡಿಯೋಕೆ ಅಂತ ನಿನ್ನನ್ನು ಪೊಲೀಸ್ ಅಧಿಕಾರಿಯಾಗೋ ಹಾಗೆ ಬೆಳೆಸಿದೆ. ಅದನ್ನು ಸಾಧಿಸೋದು ನ್ಯಾಯದ ಕೈಯಿಂದ ಸಾಧ್ಯವಿಲ್ಲ ಅಂತಂದ್ರೆ ದೇಹಶಕ್ತಿಯಿಂದ ಅದನ್ನು ನೆರವೇರಿಸಬೇಕು ಅಂತ ನಿನ್ನನ್ನು ಬಲಶಾಲಿಯಾಗಿ ಬೆಳೆಸಿದೆ. ಇಂದು ನನ್ನ ಆಸೆ ಕೈಗೂಡೋ ಕಾಲ ಬಂದಿದೆ. ಮಕ್ಕಳ ನನ್ನ ಕರ್ತವ್ಯ ನಾನು ಮಾಡಿದ್ದಾಯ್ತು. ಇನ್ನು ಮುಂದೆ ನಿಮ್ ತಂದೆಯನ್ನು ಕಂಡು ಹಿಡಿದು ಆ ದ್ರೋಹಿಗೆ ಸರಿಯಾದ ಶಿಕ್ಷೆ ಕೊಡಿಸಬೇಕಾದ್ದು ನಿಮ್ ಕರ್ತವ್ಯ. ಆಗಲಮ್ಮ, ಆ ದ್ರೋಹಿ ಎಲ್ಲೇ ಇರಲಿ, ಅವನ್ ಕಣ್ಣು ಹಿಡಿದು ಅವನ್ ಕೈ ಕಾಲು ಕಟ್ ಹಾಕಿ ನಿಮ್ಮ ಕಾಲಿನ ಬಳಿ ಬಡಿದು ಬಿಡುತ್ತೇನೆ. ಯೋಚನೆ ಮಾಡ್ಬೇಡಮ್ಮ, ಆ ದ್ರೋಹಿಗೆ ನ್ಯಾಯದ ಪ್ರಕಾರ ದಂಡನೆ ದೊರಕ ಹಾಗೆ ಮಾಡ್ತೀನಿ. ನಿನ್ ಮೇಲೆ ಅಮ್ಮ, ಆ ದ್ರೋಹಿ ನೋಡೋದಕ್ಕೆ ಹೇಗಿದೆ? ನಮ್ಮ
ಬನ್ನಿ, ಅವನ ಫೋಟೋ ಇದೆ ತೋರಿಸ್ತೀನಿ. ಇವನೇ ಆ ಮನುಷ್ಯ. ಏನು, ನಾನು ರಾಜರಾಜೇಶ್ವರಿಯವರ ತರಹ ನಟಿಸ್ಬೇಕೆ? ಹೌದು, ನಾನ್ ತೀರ್ಮಾನ ಮಾಡಿದ ಸಮಯದಲ್ಲಿ ಅವಳು ಇಲ್ಲಿ, ನೀನು ಅಲ್ಲಿ. ನೀನು ಅವರ ಮನೆಗೆ ಹೋದ ಮೇಲೆ ಸಮಯ ಸಂದರ್ಭ ನೋಡಿಕೊಂಡು ಯಾರಿಗೂ ಅನುಮಾನ ಬರದ ಹಾಗೆ ಮನೆಯೆಲ್ಲ ಹುಡುಕಿ ಆ ನವರತ್ನ ಮಾಲೆ ಎಲ್ಲಿದೆ ಅಂತ ಕಂಡು ಹಿಡಿದು ಮನ ತಿಳಿಸ್ಬೇಕು. ಇಂಥ ನೀಚ ಕಾರ್ಯಕ್ಕೆ ನನ್ನನ್ನೇ ಯಾಕಪ್ಪ ಆರುತ್ತೆ? ಹೇಳದ್ನಲ್ಲ, ದೇವರು ನಿಮ್ಮಿಬ್ಬರಿಗೂ ಒಂದೇ ರೂಪ, ನಿಲುವು, ಕಂಠ ಕೊಟ್ಟಿರೋದ್ರಿಂದ ಅಂತ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿತ್ತು? ಈ ಜನ್ಮದಲ್ಲಿ ಮಕ್ಕಳೇ ಇಲ್ಲದೆ ಬಂಜೆ ತಂದಿಸ್ಕೊಟ್ಟೆ. ಅಯ್ಯೋ ಅಯ್ಯೋ ಅಯ್ಯೋ, ಇದು ಈ ಜನ್ಮದಲ್ಲೂ ಹೊಸ ಹೊಸ ಪಾಪ ಮಾಡಿ ನಾನು ಯಾವ ನರಕಕ್ಕೆ ಹೋಗ್ಲಿ? ನಾನ್ ಹೇಳ್ದ ಹಾಗೆ ನೀನ್ ನಡ್ಕೊಳ್ದೆ ಹೋದ್ರೆ ನರಕ ಅನ್ನೋದನ್ನ ನೀನು ಹೊಸ್ದಾಗ ಹುಡುಕ್ಲೇಬೇಕಾಗಿಲ್ಲ, ಇಲ್ಲೇ ಸಿಗುತ್ತೆ ನಿನಗಲ್ಲ, ನಿನ್ ಗಂಡನಿಗೆ. ಯೋಚನೆ ಮಾಡಿ, ನಾನ್ ಹೇಳ್ದ ಹಾಗೆ ನಡ್ಕೊ, ಇಲ್ಲ ನಿನ್ನ ಗಂಡನ್ನ ಅಣು ಅಣುವಾಗಿ ಚಿತ್ರ ಹಿಂಸೆ ಮಾಡೋದನ್ನ ನೀನೇ ಕಣ್ಣಾರ ನೋಡುವ. ನೀನ್ ನನಗೆ ಕೊಡ್ತಿರೋ ಶಿಕ್ಷೆ ಅಲ್ಲಪ್ಪ, ದೇವರು ಮಾಡ್ತಿರೋ ಪರೀಕ್ಷೆ. ನನ್ನ ಹಣೆಯಲ್ಲಿ ಬರ್ತಿದ್ದಲ್ಲಿ ಯಾರು ತಪ್ಪಿಸೋಕಾಗಲ್ಲ. ಹಾಗೆ ಆಗ್ಲಿ, ನೀ ಹೇಳ್ದಾಗ ಕೇಳ್ತೀನಪ್ಪ. ಅದೀಗ ಬುದ್ಧಿವಂತರ ಲಕ್ಷಣ, ತಗೊಂಡ್ಬರ ತಗೋ. ಸೀರೆ ಉಟ್ಕೋ, ಒಡವೆಗಳನ್ನೆಲ್ಲ ಹಾಕು, ಆ ಮೂಗ್ ಬಟ್ಟೆಗೆ ನಮ್ ಜೊತೆ ಹೊರಟು ಬರಕ್ ಸಿದ್ಧವಾಗು. ಮಾಧವ ಅಥವಾ ಕುಮಾರ್ ಏನಾದ್ರೂ ಬಂದು ನನ್ ಕೇಳಿದ್ರೆ ಎಸ್ಟೇಟ್ ಹೋಗಿದ್ದೀನಿ ಅಂತ ತಿಳಿಸಿ. ಸರಿ ಅಮ್ಮ. ಅದು ಜಮೀನ್ದಾರಣಿ ಕಾರ್ ಬರ್ತಾ ಇದೆ. ಪಾರ್ವತಿ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ಅದರಂತೆ ನಡ್ಕೊ, ಇಲ್ಲ ನಿನ್ ಗಂಡ ಇನ್ನೂ ನನ್ ಕೈಲಿ ಇದಾನೆ ಅನ್ನೋದನ್ನ ಮರಿಬೇಡ. ನಡಿ ನಡಿ, ಅದು ಕಾರ್ ಬರ್ತಾ ಇದೆ. ಬಲಕೋ, ಏ ಬಂದ್ರು. ಎಲ್ಲ ನನ್ನ ಹಾಗೆ ಇದ್ದಾಳಲ್ಲ. ಏನಮ್ಮ, ಯಾರು ನೀನು? ನಾನು ನಾನು ನನ್ ವಿಚಾರ ಹಾಗಿರ್ಲಿ, ರಾಮ್ಪುರದ ಜಮೀನ್ದಾರಣಿ ರಾಜೇಶ್ವರಿ ದೇವಿಯವರು ನೀವು ತಾನೆ? ಹೌದು. ಅದಕ್ಕೇನಿದ? ನನ್ನ ಕ್ಷಮಿಸ್ಬಿಡಿ ಅಮ್ಮ, ಕ್ಷಮಿಸ್ಬಿಡಿ. ಏನಮ್ಮ ಹೇಳ್ತಿದ್ದಿ, ನಾನಕ್ಕೆ ನಿನ್ನ ಕ್ಷಮಿಸ್ಬೇಕು? ನೀನ್ ನನಗೇ ಅನ್ಯಾಯ ಮಾಡ್ದ? ಇದುವರೆಗೂ ಮಾಡಿಲ್ಲ, ಇನ್ನು ಮೇಲೆ. ಆದ್ರೆ ಒಂದು ಮಾತ್ರ ತಿಳ್ಕೊಳ್ಳಿ, ನಿಮಗೆ ಈ ತರಹ ದ್ರೋಹ ಮಾಡಕ್ಕೆ ನನಗೆ ಸ್ವಲ್ಪನೂ ಇಷ್ಟವಿಲ್ಲ. ಈಗ ಮಾಡ್ತಿರೋ ಕೆಲ್ಸನ ನನ್ನ ಇಷ್ಟಕ್ಕೆ ವಿರೋಧವಾಗಿ ಇನ್ನೊಬ್ಬರ ಬಲಾತ್ಕಾರಕ್ಕೋಸ್ಕರ ಮಾಡಬೇಕಾಗಿ ಬಂದಿದೆ. ನೀನ್ ಏನ್ ಹೇಳ್ತಿದೀಯೋ ನನಗೊಂದು ಅರ್ಥವೇ ಆಗ್ತಿಲ್ಲ. ಇನ್ನು ಸ್ವಲ್ಪ ದಿವಸದಲ್ಲೇ ಅರ್ಥವಾಗುತ್ತೆ ರಾಜೇಶ್ವರಿ ದೇವಿಯವರೇ. ಸದ್ದು ಮಾಡದೆ ನಮ್ ಜೊತೆಲಿ ಬಂದ್ರೆ ನಿಮ್ಗೆ ಯಾವ ಅಪಾಯವೂ ಆಗಲ್ಲ. ಯಾರು ನೀವು? ಕೋಪಿಸ್ಕೋಬೇಡಿ. ನೀವು ಸ್ವಲ್ಪ ದಿವಸ ನಮ್ಮ ಅತಿಥಿಗಳಾಗಿರ್ಬೇಕು ಅಂತ ನಿಮ್ಮನ್ನು ಕರ್ಕೊಂಡು ಹೋಗಕ್ ಬಂದಿದ್ದೀವಿ. ದಯವಿಟ್ಟು ನಿಮ್ಮ ಸೇವೆ ಮಾಡೋ ಸೌಭಾಗ್ಯ ನಮಗೆ ಕಲ್ಪಿಸ್ಕೊಡ್ಬೇಕು. ನೀವಾಗ ಬರ್ತೀರೋ ಅಥವಾ ನಿಮ್ಗೇನ್ ಬೇಕು? ಹೀಗಾಗ್ತಿದ್ರಿ. ನಮಗೇನ್ ಬೇಕು ಅನ್ನೋದನ್ನ ತಿಳಿಸೋ ಜಾಗದಲ್ಲಿ ತಿಳಿಸ್ತೀವಿ. ಈಗ ಮೊದಲು ಈ ಕನ್ನಡಕ ಶಾಲು ತೆಗೆದುಕೊಡಿ. ಸಾಧ್ಯವಿಲ್ಲ. ಸಾಧ್ಯವಿಲ್ಲ, ಬನ್ನಿ ನಮ್ ಜೊತೆ. ಹೀಗೆಲ್ಲ ಹೆದರಿದಿ ನನಗೆ ಮೋಸ ಮಾಡ್ಬೇಕು ಅಂತ ತಿಳ್ಕೊಂಡಿದ್ಯಾ? ನಾನ್ ಬರಲ್ಲ. ಬರಲ್ಲ, ಕರ್ಕೊಂಡು ನಡಿರೋ. ಶಾಲು ಹೊತ್ಕೋ, ಈ ಕನ್ನಡಕ ಹಾಕೋ, ಈ ಬ್ಯಾಗ್ ಹಿಡ್ಕೋ. ಮತ್ ಯಾರ ಹತ್ರನಾದ್ರೂ ಈ ವಿಷಯ ಬಾಯ್ ಬಿಟ್ರೆ ಜೋಕೆ.
ಹೋಗ ಕಾರಲ್ಲಿ ಕೂತ್ಕೋ. ಹಲೋ, ಯಾರು? ಜಮೀನ್ದಾರಣಿ ರಾಜೇಶ್ವರಿಯವರ ಮನೆ ತಾನೇ? ಹೌದು, ಅವ್ರ ಮನೆನೆ. ಓಹೋ, ಇನ್ಸ್ಪೆಕ್ಟರ್ ಮಾಧವ್ ಅವರ ಮಾತಾಡ್ತಾ ಇರೋದು. ಸರ್, ಎಸ್ಟೇಟ್ ಹತ್ರ ಕಾರ್ನಲ್ಲಿ ಬರ್ತಾ ಇದ್ದ ನಿಮ್ ತಾಯಿ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಏನು? ನಮ್ ತಾಯಿಗೆ ಆಕ್ಸಿಡೆಂಟ್ ಆಗಿದ್ಯಾ? ನೀವ್ ಯಾರು ಮಾತಾಡುದು? ಹಲೋ 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 ಹಲೋ, ಏನ್ ಮಾಧವ, ಯಾರಿಗೆ ಆಕ್ಸಿಡೆಂಟ್? ಅಮ್ಮನ್ ಗೇಟ್ ಬಿದ್ದಿದ್ದಂತೆ. ಹಾ, ನಡಿ ಹೋಗೋಣ. ಅಣ್ಣ, ಅಮ್ಮನಿಗೆ ತಲೆ ಗೇಟ್ ಬಿದ್ದು ಪ್ರಜ್ಞೆ ತಪ್ಪೋಗಿದ್ದು ಕಾಣುತ್ತೆ. ರಾಜೇಶ್ವರಿ, ಇವಳು ಹೇಗೆ ಇಲ್ಲಿಗೆ ಬಂದು? ನಾನೇ ಹೇಳ್ಕೊಂಡು ಬಂದೆ ಜಾನಕಿ ಪತಿಗಳೇ. ಚಂಡ, ಅವಳು ಯಾಕೋ ಹೇಳ್ಕೊಂಡ್ ಬಂದೆ? ಅವಳು ನಿನಗೇನು ಅನ್ಯಾಯ ಮಾಡಿದ್ಲು? ಗಂಡ ಬಾಯಿ ಬಿಡದೆ ಇದ್ದಾಗ ಹೆಂಡತಿ ಹತ್ರನಾದ್ರೂ ಬಾಯಿ ಬಿಡಿಸೋಕ್ ಪ್ರಯತ್ನಿಸೋದು ಸಹಜ ತಾನೇ. ಪಾಪ ಮುದುಕ ಅಂತ ನೋಡಿದ್ರೆ ನನ್ನನ್ನೇ ಕೊಲ್ಲಕ್ ನೋಡ್ತೀಯಾ? ಇರು ಇರು, ಎರಡು ದಿನ ಅನ್ನ ನೀರೇನು ಕೊಡದೆ ಹೋದ್ರೆ ಆಗ ನಿನಗೆ ಗೊತ್ತಾಗತ್ತೆ ಈ ಜಗ್ಗು ಎಂಥ ಅವನು ಅಂತ. ನಾನು ಕಣಮ್ಮ, ನಿಮ್ಮ ಮಗ ಮಾಧವ. ಅಮ್ಮ, ನಾನಮ್ಮ, ನಿನ್ನ ಮಗ ಕುಮಾರ್. ಮಾಧವ, ಮಾಧವ ಕುಮಾರ್, ಕುಮಾರ್. ಹೌದು, ನನ್ನ ಮಕ್ಕಳೇ, ನನ್ನ ಮಕ್ಕಳೇ ಇರಬೇಕು, ನನ್ನ ಮಕ್ಕಳೇ ಇರಬೇಕು. ಡಾಕ್ಟರ್, ಏನ್ ಡಾಕ್ಟರ್ ಇದೆಲ್ಲ? ನೀವೇನು ಗಾಬರಿ ಆಗ್ಬೇಡಿ, ಸ್ವಲ್ಪ ಹೀಗೆ ಬನ್ನಿ. ಡಾಕ್ಟರ್, ಆಕ್ಸಿಡೆಂಟ್ ಆದಾಗ ನಿಮ್ಮ ತಾಯಿ ತಲೆಗೆ ಬಲವಾಗಿ ಏಟು ಬಿದ್ದಿರೋದ್ರಿಂದ ಹಳೆ ನೆನಪುಗಳೆಲ್ಲ ಆಕೆಗೆ ಮರೆತು ಹೋಗಿದ್ರೂ ಹೋಗಿರಬಹುದು. ಅವ್ರ ದಾರಿಗೆ ಅವ್ರನ್ನ ಬಿಟ್ಟುಬಿಟ್ರೆ ಇನ್ನೂ ಬೇಗ ವಾಸಿ ಆಗುತ್ತೆ ಅಂತ ನನಗೆ ತೋರ್ತಾ ಇದೆ. ಯಾವುದಕ್ಕೂ ನಾನು ಕೊಟ್ಟರು ಔಷಧಿನ ಇವತ್ತವರೆಗೂ ಮೂರು ಸರಿ ಕೊಡಿ, ನಾನು ಮತ್ತೆ ನಾಳೆ ಬರ್ತೀನಿ. ಅಮ್ಮ, ಔಷಧಿ ಕುಡಿಯಮ್ಮ. ಅಯ್ಯೋ, ಔಷಧಿ ಬೇಡಪ್ಪ. ಸ್ವಲ್ಪ ಕುಡಿಯಮ್ಮ. ನಂಗೆ ಬೇಡ. ಅಮ್ಮ, ಈ ಹಣ್ಣಿನ ರಸನಾದ್ರು ಕುಡಿಯಮ್ಮ. ಅಯ್ಯೋ, ನಂಗೊಂದು ಬೇಡಪ್ಪ, ನನ್ನ ತೊಂದರೆ ಮಾಡಬೇಡಿ, ಹೋಗಿ. ಅಮ್ಮ, ಔಷಧಿ ಕುಡಿದಿದ್ರೆ ನೋವು ಹೇಗಮ್ಮ ಕಮ್ಮಿ ಆಗುತ್ತೆ? ಸ್ವಲ್ಪ ಕುಡಿದ್ಬಿಡಮ್ಮ. ಬೇಡ ನಂಗೆ. ಅಯ್ಯೋ, ನೀನ್ಯಾಕಪ್ಪ ನನ್ ಕಾಲ್ ಮುಟ್ತೀಯ? ತಪ್ಪು ತಪ್ಪು. ಏನಮ್ಮ ಇದು, ಮಗ ತಾಯಾದವಳು ಕಾಲು ಒತ್ತು, ತಪ್ಪೇನಮ್ಮ? ಮಗು ಇಲ್ವಾ ಅಪ್ಪ? ಏನಮ್ಮ, ಇನ್ನೊಂದ್ಸಲ ಅಮ್ಮ ಅಂತ ಕೂಗಪ್ಪ. ಅಮ್ಮ ಮಗು ನೀನು. ಅಮ್ಮ ಈ ಜನ್ಮದಲ್ಲಿ ಅಮ್ಮ ಅಂತ ಕರೆಸ್ಕೊಳ್ಳೋ ಭಾಗ್ಯ ಇಲ್ವೇ ಇಲ್ಲ ಅಂತಿದ್ದೆ. ಆದ್ರೆ ಆ ಭಗವಂತ ನನ್ನ ಪ್ರಾರ್ಥನೆ ನೆರವೇರಿಸ್ಬಿಟ್ಟಪ್ಪ. ಏನಮ್ಮ ಹೇಳ್ತಿದ್ದೆ ನೀನು? ಏನು ಹೇಳಿದೆ? ಏನೂ ಇಲ್ಲಪ್ಪ. ನೋಡಿ, ನನ್ ನಿದ್ರೆ ಬರ್ತಾ ಇದೆ, ತೊಂದರೆ ಮಾಡಬೇಡಿ. ಮಾಧವ, ಏನು ಇದು ಭಾಗ್ಯ ಪ್ರಾರ್ಥನೆ ಅಂತ ಅಮ್ಮ ಏನನ್ನೋ ಹೇಳ್ತಿದ್ದಾಳು. ಅದೇನ ಆಕ್ಸಿಡೆಂಟ್ ಅಲ್ಲಿ ತಾನ್ ಸಾಯ್ದ ಬದುಕೊಂಡಲ್ಲ, ಮತ್ತೆ ತನ್ನ ಮಕ್ಕಳನ್ನ ತಾನ್ ಕಾಣೋ ಹಾಗಾಯ್ತಲ್ಲ, ಅದೇ ತನ್ನ ಭಾಗ್ಯ ಅಂತ ಹೇಳ್ಕೊಳ್ತಿದ್ದಾಳೆ. ಕರ್ಕೊಂಡ್ ಬಂದೆ ನೀವಾಗಿ ಬರ್ತಿರ್ಲಿಲ್ಲ, ಅದಕ್ಕೆ ನಾನಾಗೆ ಕರ್ಕೊಂಡ್ ಬರ್ಬೇಕಾಯ್ತು. ಮುಚ್ಚ ಬಾಯ್. ಈ ಜಮೀನ್ದಾರಣಿ ರಾಜೇಶ್ವರಿ ದೇವಿ ಹತ್ರ ಹೀಗ್ ಸಲಿಗೆಯಿಂದ ಮಾತಾಡಕ್ ಎಷ್ಟೋ ಧೈರ್ಯ ನಿಂಗೆ? ಒಳ್ಳೆ ಮಾತಿನಿಂದ ನನ್ ಈಗಲೇ ಬಿಡ್ತೀಯೋ ಇಲ್ವಾ?
ಈ ತರಹ ಬಾಯಿ ಮಾತಿನ ಬೆದರಿಕೆಗೆಲ್ಲ ಭಯಪಡೋ ಭೂಪ ನಾನಲ್ಲ. ಇಷ್ಟಕ್ಕೂ ನಿಮ್ಮನ್ನಿಲ್ಲಿ ಇಟ್ಕೋಬೇಕು ಅನ್ನೋ ಉದ್ದೇಶನೂ ನನಗಿಲ್ಲ. ಹಾಗಾದ್ರೆ ನನ್ನ್ಯಾಕೋ ಕರ್ಕೊಂಡ್ ಬಂದೆ? ನಿಮ್ ಮನೇಲಿ ಅಪೂರ್ವವಾದ ಬೆಲೆನೆ ಕಟ್ಟೋಕಾಗದಂತ ಒಂದು ನವರತ್ನ ಮಾಲೆ ಇದೆಯಂತಲ್ಲ, ಅದು ಎಲ್ಲಿದೆ ಅಂತ ಹೇಳ್ಬಿಡಿ, ನಿಮ್ಮನ್ನ ಈಗಲೇ ಬಿಟ್ಟು ಬಿಡ್ತೀನಿ. ಅಲ್ವೇ ಮತ್ತೆ, ನೀ ಯಾವಾಗಪ್ಪ ಬರ್ತಿ, ನಾ ಯಾವಾಗ ಕೊಟ್ಟೇನು ಅಂತ ಅಷ್ಟು ದಿನದಿಂದ ಕಾಯ್ತಾ ಇದ್ದೆ. ಮುಖ ನೋಡು ಮುಖ, ಮಾಲೆ ಎಲ್ಲಿದೆ ಅಂತ ಹೇಳ್ಬಿಡ್ಬೇಕಂತೆ. ನನ್ ಯಾರಂತ ತಿಳ್ಕೊಂಡಿಯೋ? ನಿನ್ನಂತ ದ್ರೋಹಿಗಳನ್ನು ಮಟ್ಟ ಹಾಕೋಕ್ಕೋಸ್ಕರನೇ ಇಬ್ಬರು ಮಕ್ಕಳನ್ನ ತಯಾರ ಮಾಡಿರೋ ತಾಯಿ ತಿಳ್ಕೋ. ಅಷ್ಟು ವರ್ಷಗಳಿಂದ ಕಾಣದೆ ಹೋದ ಗಂಡನ್ ನೋಡೋಕೆ ಆಸೆ ಪಡ್ತಿರೋ ಹೆಂಡತಿ ಸಹ ಅನ್ನೋದ್ ನಾ ಬಲ್ಲೆ. ನಿಮ್ ಗಂಡ ಇಲ್ಲೇ ಇದ್ದಾರೆ. ನನ್ ಗಂಡನ್ನ ಎತ್ಕೊಂಡು ಹೋದವರು ಬೇರೆ ಯಾರೋ ಅಂತ ನಾನು ಇದುವರೆಗೂ ತಿಳ್ಕೊಂಡಿದ್ದೆ. ಪಾಪ, ಆ ಶಂಕರಪ್ಪನ ಮೇಲೆ ಸೇಡಿಗೆ ಸೇಡು ತೀರಿಸ್ಕೋಬೇಕು ಅಂತ ನನ್ ಮಕ್ಕಳ ಕೈಯಲ್ಲಿ ಪ್ರಮಾಣ ಬೇರೆ ಮಾಡಿಸ್ದೆ. ನಿನ್ ದೆಸೆಯಿಂದ ಅನ್ಯಾಯವಾಗಿ ಆತನಿಗೆ ಅಪಾಯವಾಗುತ್ತಲ್ಲ. ನೀವೇನು ಯೋಚನೆ ಮಾಡಬೇಡಿ, ಆ ಶಂಕರಪ್ಪನು ಇಲ್ಲೇ ಇದ್ದಾನೆ. ನಿಮ್ ಗಂಡ ಬಾಯಿ ಬಿಡದೆ ಇದ್ದ ವಿಷಯನ ನೀವಾದ್ರೂ ಹೇಳಿ. ಎಲ್ಲಿ ಆ ನವರತ್ನ ಮಾಲೆ? ನನ್ ಗಂಡ ಹೇಳೋಕ್ ನಿರಾಕರಿಸಿದ ವಿಷಯನ ನನ್ನ ಬಾಯಿಂದ ಹೊರಡಿಸಬಹುದು ಅಂತ ತಿಳ್ಕೊಂಡ್ಯಾ? ಅದು ನಿನ್ನಿಂದ ಎಂದಿಗೂ ಸಾಧ್ಯವಿಲ್ಲ. ನೀವು ತಿಳುವಳಕಸ್ತ್ರು, ಒಂದು ಹಾರಕ್ಕೋಸ್ಕರ ಇಷ್ಟೊಂದು ಹಠ ಹಿಡಿತೀರಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನಿಮ್ ಬಾಯಿ ಹಾಕ್ ಬಿಡಿಸ್ಬೇಕು ಅಂತ ನನಗ್ ಗೊತ್ತು. ಚಾವಟಿ ಏಡಿಗೆ ಹೆದರಿ ನಾನ್ ಹೇಳ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ರೆ ಅದು ನಿನ್ ಹುಟ್ಟಾಯ್ತನ. ನೋಡ, ಇವ್ರ ಬಾಯಿ ಬಿಡೋ ತನಕ ಅಕ್ಷಿಣಿಯ ನೋಡಿದೆ ಚೆನ್ನಾಗ್ ಬಿಡಿ. ಈಕೆ ಕಿರುಚಾಟ ನಾನು ಕೂತ್ ಕಡೆ ಕೇಳ್ಬೇಕು, ಅದೇ ನನ್ನ ಪಾಲಿಗೆ ಸುಖವಾದ ಸಂಗೀತ. ಅಮ್ಮನೆ, ನೀವೇನು ಯೋಚಿಸ್ಬೇಡಿ, ನಾನು ನಿಮ್ಮನ್ನು ಹೊಡೆಯೋದಕ್ಕೆ ಬಂದಿಲ್ಲ. ನಿಮ್ಗೆ ಯಾವ ಆಪತ್ತು ಆದಂಗೆ ನಾನು ನೋಡ್ಕೋತೀನಿ. ನೀನ್ ಯಾರಪ್ಪ? ನಿರಪರಾಧಿ ಆಗಿದ್ರು, ಕೊಲೆಗಾರ ಅನ್ನಿಸ್ಕೊಂಡು ಪೊಲೀಸ್ನವ್ರನ್ನ ತಪ್ಪಿಸ್ಕೊಂಡು ಓಡಿ ಈ ಜಗ್ಗು ಕೈ ಸಿಕ್ಕೊಂಡು ಒದ್ದಾಡ್ತಿರೋ ನಿರ್ಭಾಗ್ಯ ಅಮ್ಮ ನಾನು. ನನ್ನ ಕಥೆ ಇಲ್ಲಿ, ನೀವಾಗ ನಾನೇ ಹೊಡೆದ ನಡೆಸ್ತೀನಿ, ನೀವು ಜೋರ ಕಚ್ಕೊಳ್ಳಿ. ನೀನು ಏನೇ ಚಿತ್ರ ಹಿಂಸೆ ಮಾಡಿದ್ರು ನಾನು ಹೇಳಲ್ಲ, ಆದ್ರೆ ಒಂದು ಮಾತ್ರ ಸತ್ಯ, ನೀನು ಹೊಡೆಸಿದ ಒಂದೊಂದು ಏಟಿಗೂ ನನ್ನ ಮಕ್ಕಳು ಮುಯ್ಯಿ ಮುಯ್ಯಿ ತೀರಿಸ್ಕೊಳ್ಳೋದು ಖಂಡಿತ. ನಿಮ್ಮ ಮಕ್ಕಳೇ ಭೇಷ್ ಜಮೀನ್ದಾರಣಿ ಅಮ್ಮ, ನಿಮ್ ಬಾಯಿ ಬಿಡಿಸೋದು ಹೇಗೆ ಅಂತ ನೀವೇ ತೋರಿಸ್ಕೊಟ್ರಿ. ಈಗ ನಿಮ್ ಸ್ಥಾನದಲ್ಲಿ ನಿಮ್ ಹಾಗೆ ಇರೋ ನಮ್ ಕಡೆ ಹೆಂಗಸೊಬ್ಳಿರೋದು ನಿಮಗ್ ಗೊತ್ತೇ ಇದೆ. ಆಕೆ ಎಲ್ಲ ನಿಮ್ಮನ್ನೇ ಹೋಲೋದ್ರಿಂದ ನಿಮ್ಮ ಮಕ್ಕಳು ಅವಳನ್ನೇ ತಮ್ಮ ತಾಯಿ ಅಂತ ತಿಳ್ಕೊಂಡಿದ್ದಾರೆ. ಹೆತ್ತು ತಾಯಿ ವಿಷಾನೆ ಕೊಟ್ರು ಅದನ್ನ ಅಮೃತ ಅಂತ ಊಟ ಮಾಡತ್ವೆ ಮಕ್ಕಳು. ಈಗ ಹೇಳಿ, ನಿಮ್ಮ ಮಕ್ಕಳ ಕಥೆ ಮುಗಿಸೋಕ್ ನೀವೇ ಅವಕಾಶ ಕೊಡ್ತೀರೋ? ಹೇಳ್ಬಿಡ್ತೀನಿ. ಆ ಮಾಲೆ ನಮ್ಮ ಬಂಗ್ಲೆ ಉತ್ತರ ದಿಕ್ಕಿನಲ್ಲಿರೋ ರೂಮಿನ ಕಬ್ಬಣದ ಪೆಟ್ಟಿಗೆಯಲ್ಲಿದೆ. ಯಾರದು? ನಾನು ಜಗ್ಗು. ಶಬ್ದ ಮಾಡಬೇಡ, ಕೂಗಿದ್ರೆ ಶೂಟ್ ಮಾಡ್ಬೇಡ. ನಾನು ಹೇಳಿದ್ದೇನಾಯ್ತು? ನೀನ್ ಹೇಳಿದ ಜಾಗದಲ್ಲಿ ನಾನು ಚೆನ್ನಾಗಿ ಹುಡುಕ್ ನೋಡ್ದೆ, ಯಾವ ಮಾಲೆನೂ ಸಿಗ್ಲಿಲ್ಲ. ಸಿಗ್ಲಿಲ್ವೋ ಅಥವಾ ಅದನ್ನ ನೀನ್ ಇನ್ನೆಲ್ಲಾದ್ರೂ ಮುಚ್ಚಿಟ್ಟು ನನ್ನ ಹತ್ರ ಸಿಗ್ಲಿಲ್ಲ ಅಂತ ಸುಳ್ಳು ಹೇಳಿದೀಯೋ? ಇಲ್ಲಿ ನೋಡು, ಇಲ್ಲಿ ನೋಡಪ್ಪ, ನಂಗೆ ಈ ಪ್ರಪಂಚದಲ್ಲಿ ಇನ್ಯಾವ ಮಡವೆಗಳು ಬೇಕಿಲ್ಲ. ನಂಗೆ ಮಾಂಗಲ್ಯ ಒಂದು ಉಳಿದ್ರೆ ನಂಗೆ ಸಾಕಪ್ಪ. ಸಾಕ, ಹಾಗಾದ್ರೆ ಬಾಕಿ ಉಳಿದ ಜಾಗದಲ್ಲೆಲ್ಲ ಹುಡುಕ್ ನೋಡು, ಅನುಮಾನ ಬರದೇ ಇರೋ ರೀತಿಯಲ್ಲಿ ವಿಚಾರಿಸ್ ನೋಡು. ಏನೇ ಆಗ್ಲಿ, ಆ ನವರತ್ನ ಮಾಲೆನ ನೀನ್ ಕಂಡು ಹಿಡಿಲೇಬೇಕು, ಇಲ್ಲ ಈ ಮಾಂಗಲ್ಯ ನೀನ್ ಪಾಲ್ಗಿಲ್ದೆ ಹೋಗುತ್ತೆ. ಸಾರ್ ಸಾರ್,
ಕುಡಿದು ಆಮೇಲೆ ಮತ್ತೆ ಮೈ ಮರೆತು ಬಲಬಹುದಲ್ಲ ಸರ್. ನೋಡಿ, ನನ್ ಸಾರ್ ಸಾರ್ ಅಂತ ಕರಿಬೇಡಿ ಅಂತ ಎಷ್ಟು ಸಲ ಹೇಳೋದು ನಿಮ್ಗೆ ಅಲ್ವೇ? ದಿನ ನಾನು ಹೀಗ್ ಕಾಫಿ ಮಾಡ್ತಿದ್ರೆ ನನ್ನ ಗಂಡು ಅಂತಾರೆ, ಇಲ್ಲ ಗಂಡರ ಕೈಯಲ್ಲಿ ಕಾಫಿ ಮಾಡಿಸ್ಕೊಂಡು ಕುಡಿಯೋ ನಿನ್ನ ಹೆಣ್ಣು ಅಂತಾರೆ. ಹೆದರ್ಬೇಡ್ರಿ, ನಿಮ್ಮನ್ ಗಂಡು ಅಂತಲೇ ಅನ್ನೋದು. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಗಂಡ ಕಾಫಿ ಬೆರೆಸ್ತಾ ಇರೋ ಸಂಸಾರನೇ ಇಲ್ಲ. ಮದುವೆ ಮಾಡ್ಕೊಂಡ್ರೆ ಬರೋ ಹೆಂಡತಿ ಬಾಯಿಗೆ ರುಚಿ ರುಚಿಯಾಗಿ ತಿಂದಿನೆಲ್ಲ ಮಾಡಿ ಬಡಿಸ್ತಾಳೆ ಅಂತ ಬಯಸಿ ಬಯಸಿ ಮಾಡ್ಕೊಂಡೆ. ಈಗ ನಾನು ಮಾಡ್ಕೊಂಡಿದ್ದು ಏನಪ್ಪ ಆಗಿದೆ ಅಂದ್ರೆ, ನಾನು ಮಾಡಿ ಮಾಡಿ ಹಾಕೋದು, ನೀನ್ ತಿಂದ ತಿಂದು ಹಾಕೋದು, ಇದೇ ಆಗೋಗಿದೆ. ಸಾಕ್ ನಿಲ್ಲಿಸಿ, ಕಪ್ಪೆ ಹಾಕಿ ಬಟ್ಕೊಂಡು ಶಾಪ ಹಾಕ್ಬೇಡಿ. ನಿಮ್ಮನ್ ಮದುವೆ ಆ ತಪ್ಪಿಗೆ ಅವಸ್ಥೆ ಪಡ್ತಿರೋಳು ನಾನು. ತವ್ರ ಮನೆಯಲ್ಲಿ ನಾನು ಹಗಲು 12 ಗಂಟೆ ಹೇಳ್ತಾ ಇದ್ದೆ, ಈಗ ಇಲ್ಲಿ 10 ಗಂಟೆಗೆ ನನ್ನ ಸ್ಥಾನ ಹೇಳ್ತೀರಿ? ಹೋಗ್ಲಿ, ನನ್ನ ತಮ್ಮನ ಕಾಫಿ ಕೊಟ್ರ. ಓಹೋ, ನಿನ್ ತಮ್ಮ ಬೇರೆ ಇದಾನಲ್ಲ. ನಾಗು ನಾಗರಾಜ, ನಾಗರಾಜ ಇಡ್ಲಿ ಎಷ್ಟು ಮಾಡಿದ್ರಿ? ಮಾಡಿದ್ದು 14, ನಾಗರಾಜನ 4, ನಿನಗೆ 4, ನನಗೆ 4. ಭಲೇ ಬಾವ, ಬಾಕಿ 4ನಾ? ಇಲ್ಲಪ್ಪ, ತಪ್ಪು ತಪ್ಪು, ನಿನಗಾರು ನನಗಾರು ಅಲ್ವೇ? ಮತ್ತೆ ನನಗೂ ಆರು ನಿಮಗೂ ಆರ, ನಾವಿಬ್ರು ಒಂದೇನಾ? ಇಲ್ಲಪ್ಪ ಇಲ್ಲ, ನೀನ್ ಹೆಚ್ಚಾಗ್ಲಿ ಹೆಂಡತಿ ತಮ್ಮ ಅಲ್ವೇ, ನಿನಗೆ 4 ಅಂದ್ರೆ ನನಗೆ 2. ಏನೋ ಮಾಡಿದ್ದು ಕೂಲಿ ತಗೊಂಡೆ. ಅಲ್ರಿ, ಇಡ್ಲಿ ಮಾತ್ರ ಮಾಡಿದ್ರೆ ಚಟ್ನಿ ಯಾರಿ ಮಾಡೋರು? ನಿಮ್ಮಿಬ್ಬರ ಮಧ್ಯೆ ನಾನೇ ಆಗ್ತಾ ಇದ್ದೀನಲ್ಲ ಚಟ್ನಿ. ಏನಂದ್ರೆ? ನಾನೇನಂದೆ, ಇನ್ನು ಚಟ್ನಿ ಮಾಡ್ಲಿಲ್ಲ ಅಂದೆ. ಯಾಕೆ ಅಂದೆ? ನಾನು ಮಾಡಕ್ ಮುಂಚೆ ನೀವಿಬ್ರು ಹಸು ಹಸು ಅಂತ ಬಾಯಿ ಬಡ್ಕೊಂಡ್ರಲ್ಲ, ಅದಕ್ಕೆ ಅಂದೆ. ಅದಕ್ಕೂ ಮುಂಚೆ ಯಾಕೆ ಮಾಡ್ಲಿಲ್ಲ ಅಂದೆ? ಹೇಗೆ ಮಾಡೋದು? ಮುಂದೆ ಹೊರಳು ನಾನೇ ಹಚ್ಬೇಕು, ಕಾಫಿನ ನಾನೇ ಬರ್ಸ್ಬೇಕು, ಮಾರ್ಕೆಟ್ಗೂ ನಾನೇ ಹೋಗ್ಬೇಕು, ಚಟ್ನಿ ನಾನೇ ರುಬ್ಬೇಕು, ಇಡ್ಲಿ ನಾನೇ ಮಾಡ್ಬೇಕು, ಇನ್ನು ಓಹೋ, ಇಲ್ಲಿ ಪಾಪ ಇದೆ ಅಡಿಗೆ ಡಿಪಾರ್ಟ್ಮೆಂಟು, 2 ದಿನಕ್ಕೊಂದ್ಸಲ ಲೀವ್ ಬೇಕು ಲೀವ್ ಬೇಕು ಅಂತ ಇನ್ ಯಾಕೆ ಒದ್ದಾಡ್ತಾನೆ ಅಂತ ಈಗ ಅರ್ಥವಾಯ್ತು. ಇವತ್ತಿನ ಮಟ್ಟಿಗಾದ್ರೂ ಸ್ವಲ್ಪ ಸಕ್ಕರೆ ಹಾಕೊಂಡು ತಿನ್ನಿ. ಸಕ್ಕರೆ ನನ್ ಗ್ರಹಚಾರ, ನಮ್ ಮನ್ನಿದ್ರು ನಾನ್ ಹ್ಯಾಕ್ ತಿಂತಾ ಇದ್ದೆ? ಹಾಗ ತಿನ್ನೋ ಇಲ್ಲ ತಿನ್ನೋಕ್ ಬಂದೆ. ನೀವ್ ಯಾರು ಅದನ್ನ ಕೇಳಕ್ಕೆ ಹೋದ್ರೆ ನಿಮ್ ಜಾಗಕ್ಕೆ, ನಿಮ್ ಜಾಗಕ್ಕೆ ಹೋಗಿ ತಿನ್ನಿ. ಇದೆ ಚಟ್ನಿ ಬೇಕಂತ ಚಟ್ನಿ, ಬಾಯಿ ಕರಗೋಗುತ್ತೆ. ಇಂತ ಇಡ್ಲಿ ತಿನ್ನೋದಕ್ಕೆ ಪುಣ್ಯ ಮಾಡಿರೋದು. ಅಯ್ಯೋ 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 ಅಯ್ಯೋ, ಬಂದೆ ಬೇಗ ಬಂದೆ ಕಳೆ, ಏನೋ ಪೀಡೆ ಬರ್ತಳತ್ತಲ್ಲಪ್ಪ. ಅವ್ರಿಗ್ ಮಾಡ್ಕೊಡೋದಲ್ಲಿ ನನಗ್ ಬೇರೆ ತಂದಿಟ್ಟಿದ್ದಾರೆ. ಪಾಪ, ಪ್ರೀತಿಯಿಂದ ಕೊಟ್ಟಿದ್ದನ್ನ ತಿಂದಿ ಅದ್ರ ಬೇಜಾರು ಮಾಡ್ಕೊಳ್ತಾರೇನು? ತಿನ್ಬಿಡ. ಅಯ್ಯೋ, ನನ್ ತಮ್ಮ ನುಂಗೋಕೆ ಕಷ್ಟಪಡ್ತೀರಾನಲ್ರಿ, ಬಂದ್ರೆ. ನಾಗರಾಜ, ನುಂಗೋಕ್ ಯೋಗ್ಯತೆ ಇದ್ಮೇಲೆ ಚಿನ್ನಕ್ಕೆ ಹಾಕೋರಿ, ಈಗ ನುಂಗು ಇಲ್ಲ ಊರು ನುಂಗ್ಬಿಟ್ಟಿದ್ದ. ನೋಡಿ, ಮತ್ತೆ ಇನ್ಮೇಲೆ ಇಂಥ ತಪ್ಪಾಯ್ತು, ನನಗೆ ಕೆಟ್ಟು ಕೋಪ ಬರುತ್ತೆ. ಯಾವಳೆ ನೀನು, ಅವ್ನು ಮಾಡಿ ತಪ್ಪು ಇನ್ಮೇಲೆ ಯಾಕೆ ಕೋಪ? ಹೋಗಿ ನಿನ್ ಜಾಗಕ್ಕೆ. ಹೋಗಿ ಮತ್ತೆ ಇಲ್ಲ ಇಟ್ಬಿಡ್ತಾನೆ. ದನ ತಿಂದಂಗ್ ತಿಂದ್ರೆ ಸಿಕ್ಕಾಕೋದು ಇನ್ನೇನು? ಅಯ್ಯೋ ಅಯ್ಯೋ ಅಯ್ಯೋ, ಏನಿದ ಅನ್ಯಾಯ ಯಾಕೆ? ಓಹೋ, ಚಟ್ನಿ ಇಲ್ದೇನೆ ಇಡ್ಲಿ ತಿನ್ಬಿಟ್ಟಂತನ? ಇಡ್ಲಿ ಒಳ್ಳೆ ಮಲ್ಲಿಗೆ ಇದ್ದಂಗಿದೆ, ಹೊಟ್ಟೆ ತುಂಬೋದು. ಹೊಟ್ಟೆ ತುಂಬ ತನ್ನ ಹೊಟ್ಟೆ ತಂದಾಯ್ತು. ಚಿಕ್ಕವ್ರು ಇಲ್ಲಿವರೆಗೂ ಕಾರಿನ ಬಿದ್ದಕ್ಕೆ ನೀನೇ ತಂದ್ಬಿಟ್ಟಿದ್ಯಾ? ನಾನು ಹೊರಗಡೆ ಅರ್ಜೆಂಟ್ ಆಗಿ ಹೋಗಬೇಕು, ಹೊಡಿಲೆ. ಹತ್ತು ಗಂಟೆ ಹತ್ರ ಬಂದ್ಬಿಡು. ಇಡ್ಲಿ ಅಂತೂ ಖಾಲಿ, ನೀರಾದ್ರೂ ಉಳಿಸಿದಿರಲ್ಲ. ಸರ್ಕನ್ನ ಲಾರಿನಲ್ಲಿ ಲೋಡ್ ಮಾಡಿದ್ದಾಯ್ತೆ. ಆಯ್ತು ಬಾ, ಈಗಲೇ ಹೊರಟು ಗೋವಾನಲ್ಲಿರೋ ನಮ್ಮ ಏಜೆಂಟ್ ತಲುಪಿಸ್ಬೇಕು. ಸರಿ ಬಾ. ಹುಷಾರಾಗಿರು, ಪೊಲೀಸ್ನವ್ರಿಗೆ ಅನುಮಾನ ಬರ್ದ ಹಾಕಿ ಕೆಲಸ ಮಾಡು. ಏಕೆ ಬಾ? ಈ ಪ್ರದೇಶದಲ್ಲಿ ಇತ್ತೀಚೆಗೆ ಹೆಚ್ಚಿಗೆ ಕಳ್ಳ ಸಾಗಾಣಿಕೆ ಆಗ್ತಿದೆ, ವಿಚಾರಿಸಿ ಅಂತ ಪೊಲೀಸ್ ಕಮಿಷನ್ದ ಲೆಟರ್ ಬಂದಿದೆ. ಇಲ್ಲಿ ಯಾವುದೋ ದೊಡ್ಡ ಗ್ಯಾಂಗ್ ಕೆಲಸ ಮಾಡ್ತಿದೆ ಅಂತ ಅನುಮಾನ. ನೋಡಿ, ಇವತ್ತು ಮಫ್ತಿನಲ್ಲಿ ಸರ್ಪ್ರೈಸ್ ಚೆಕಿಂಗ್ ಕೊಡ್ತೀನಿ, ಫಾಲೋ ಮಾಡಿ. ಸರಿ ಸರ್. ಕೆಳಗೆ
ನನ್ನಿಂದ ನಿಮ್ಗೇನು ತೊಂದ್ರೆ ಇಲ್ಲ, ನನಗೆ ಕಳ್ಳ ಅಲ್ಲ. ಕಳ್ಳ ಅಲ್ಲದೆ ಹೋದ್ರೆ ಒಂಟಿಯಾಗಿರೋ ಹೆಣ್ಣಿನ ರೂಮ್ ಒಳಗೆ ಯಾಕೆ ನುಗ್ತಾ ಇದೆಯಾ? ಈ ರೂಮ್ ನಲ್ಲಿರೋ ಒಂದು ವ್ಯಕ್ತಿ ಅವಶ್ಯಕವಾಗಿ ನನಗೆ ಬೇಕಾಗಿರೋದು. ಎಸ್ ಮೇಡಮ್. ಮರ್ಯಾದೆ ಹೊರಗಡೆ ಹೋಗ್ತೀವಿಲ್ವಾ? ನೋಡಿ ನೋಡಿ ಮೇಡಮ್, ಯಾವ ವ್ಯಕ್ತಿಗೋಸ್ಕರ ನಾನು ಬಂದಿದ್ದೀನೋ ಆ ವ್ಯಕ್ತಿ ನನ್ ಕೈ ಸೇರೋವರೆಗೂ ನಾನು ಹೊರಗಡೆ ಹೋಗಕ್ ಸಾಧ್ಯವೇ? ಕೌನ್ಸಲ್, ನೀನು ಹೊರಗಡೆ ಹೋಗದೆ ಇದ್ರೆ ನಾನು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತೇನೆ. ಓಹೋ, ಹೀಗೇನ ಕಿರ್ಚ್ಕೊಳ್ಳೋದು? ಕಿರ್ಚ್ಕೊಳ್ಳಿ ಕಿರ್ಚ್ಕೊಳ್ಳಿ, ನೋಡ ತುಂಬಾ ಚೆನ್ನಾಗಿ ಕಾಣ್ತೀರಾ. ಥ್ಯಾಂಕ್ ಯು. ಈ ಮ್ಯಾನೇಜ್ ನಯ ನಾಜುಕು ಎಲ್ಲ ನೋಡ್ತಾ ನಿಂತು ಬಿಟ್ರೆ ನನಗ್ ಬೇಕಾಗಿರೋ ವ್ಯಕ್ತಿ ಜಾರ್ಕೊಂಡ್ಬಿಟ್ರೆ? ನಾನಾಗ್ಲಿ ನಿನ್ ಕೈ ಸಿಗಾಕೊಂಡ್ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೇನು? ನಾನು ಮುನಿದರ ಮಾರಿ ಗೊತ್ತೇನು? ಅದ್ರಲ್ಲಿ ಏನ್ ಬೇಕು ನಿನಗೆ? ನನಗ್ ಬೇಕಾದ್ದು ಇದ್ರಲ್ಲಿ ಇಲ್ಲ. ನೋಡು, ನಿನಗ್ ಒಡವೆ ಹಣ ಬೇಕಾಗಿದ್ರೆ ತಪ್ಪ ಜಾಗ ಬಂದಿದ್ಯ, ಅದು ನಿನಗಿಲ್ಲಿ ಸಿಗೋಲ್ಲ. ನಿಮ್ ಒಡವೆ ಹಣ ಯಾರಿಗಿರ್ಬೇಕು? ನನಗ್ ಬೇಕಾಗಿರೋದೇ ಬೇರೆ. ಬೇಷ್ ಬೇಷ್, ನಿಮ್ ಹಾಸ್ಯ ತುಂಬಾ ಚೆನ್ನಾಗಿದೆ. ಅಯ್ಯೋ ಅಯ್ಯೋ, ನನ್ನ ಹಾಸ್ಯ ಮೇಲೆ ಕಾಲ್ ಜಾಸ್ಕೊಂಡು ಕೂತ್ ಬಿಟ್ಟಿಯಾ? ಬೇಡ, ಮಲ್ಕೋತೀನಿ. ಸ್ಕೌಂಡ್ರಲ್ ರಾಸ್ಕಲ್, ಸ್ಕೌಂಡ್ರಲ್ ರಾಸ್ಕಲ್, ನನ್ನ ಹಾಸ್ಯ ಮೇಲೆ ಮಲ್ಕೊಳ್ಳೋಷ್ಟು ಧೈರ್ಯ ಬಂತ ನಿನಗೆ? ಬೇಡ, ಅವಳ ಆಡ್ತೀನಿ. ಏನೋ ಮೇಲೆ ಮೇಡಮ್, ದಿಂಬಿಂದ ಹೊಡೆದ್ರೆ ಏನು ನೋವಾಗಲ್ಲ, ಈ ಕೈಗಳಿಂದ. ಮೇಡಮ್, ನಾನು ಆವಾಗಿನ ಹುಡುಕಿದ ವ್ಯಕ್ತಿ. ನಾನು ಯಾರು ಅಂತ ಮೊದಲೇ ತಿಳಿಸ್ಲೇ ನೋಡಿ, ಅದ್ ನಂದೇ ತಪ್ಪು. ನೋಡಿ, ಒಬ್ಬ ರೌಡಿ ಇಲ್ಲಿ ಔತ್ಕೊಂಡಿದ್ದಾನೆ, ಅವನ್ನ ಹಿಡಿಯೋದಕ್ಕೆ ನಾನ್ ಬಂದಿದ್ದೀನಿ ಅಂತ ನಿಮ್ಗೆ ತಿಳಿಸ್ರೆ ನೀವು ಹೆದರ್ಕೊಂಡು ಕಿರ್ಚ್ಕೊಳ್ತಾ ಇದ್ರಿ. ಈ ಗಲಾಟೆಯಲ್ಲಿ ಆ ರೌಡಿ ತಪ್ಪಿಸ್ಕೊಂಡ್ಬಿಡ್ತಾ ಇದ್ದ, ಅದಕ್ಕೆ ಗುಟ್ಟ ನಿಮ್ಮ ಹತ್ರ ಬಿಟ್ಕೊಳ್ಳಿಲ್ಲ. ಇದರಿಂದ ನಿಮಗೆ ತುಂಬಾ ತೊಂದರೆ ಆಗಿರ್ಬೇಕಲ್ಲ ಮಿಸ್ ಮಾಲತಿ? ಹೋ ಮಾಲತಿ, ವಂಡರ್ಫುಲ್ ಹೆಸರು, ತುಂಬಾ ಚೆನ್ನಾಗಿದೆ. ಅಂದ ಹಾಗೆ ನಿಮ್ಮನ್ ಬಿಟ್ಟು ಈ ಮನೇಲಿ ಬೇರೆ ಯಾರು ಇಲ್ವಾ? ಇದು ನನ್ನ ಸ್ನೇಹಿತ ಮನೆ,
ಎಲ್ರು ಪಿಕ್ಚರ್ಗೆ ಹೋಗಿದ್ದಾರೆ, ನಾನು ಊರಿಗೆ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಯಾವೂರು? ಶ್ರೀರಂಗಪಟ್ಟಣ. ಐ ಸಿ, ನಮ್ಮೂರು ಅದೇ. ಹಾಗೇನು? ಹೌದು. ಏನ್ ಇಲ್ಲಿ ಬಂದಿರೋದು? ಓದೋದಕ್ಕೋಸ್ಕರ ಇಲ್ಲಿ ಬಂದಿದ್ದೆ, ಪರೀಕ್ಷೆ ಮುಗಿತು ಹೋಗ್ತಾ ಇದ್ದೀನಿ. ಬಹಳ ಸಂತೋಷ, ನಾ ಬರ್ತೀನಿ. ಸಾಧ್ಯವಾದ್ರೆ ಊರಿನಲ್ಲಿ ಮೀಟ್ ಮಾಡಿ. ನೋಡಿ, ನಿಮ್ ಹೆಸರು ಏನು ಅಂತ ನಾನ್ ತಿಳ್ಕೊಂಡೇ ಇಲ್ವಲ್ಲ. ಓ, ಐ ಆಮ್ ಸಾರಿ, ನನ್ನ ಹೆಸರು ಮಾಧವ್. ಮಾಧವ ಹೆಸರು ತುಂಬಾ ಚೆನ್ನಾಗಿದೆ, ಸ್ವೀಟ್. ಸೂರ್ಯನು ಪ್ರತಿದಿನ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದಲ್ಲಿ ಮುಳುಗುತ್ತಾನೆ. 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 ಯಾವನ ನೀನು? ಯಾರ ಪೂರ್ವದಲ್ಲಿ ಮುಳುಗೋದು? ಸೂರ್ಯ ಮುಟ್ಟಾಳ, ಒಳ್ಳೆ ಹೆಗ್ಗ ಬೆಳೆದಾಗ ಬೆಳೆದಿದ್ಯಾ? ಸೂರ್ಯ ಎಲ್ಲಿ ಹುಡ್ತಾನೆ, ಎಲ್ಲಿ ಮುಳುಗ್ತಾನೆ ಅಂತ ಗೊತ್ತಲ್ವ? ನನ್ನ ತಮ್ಮನ್ ದನ ಭರ ಹೊಡಿತಿದ್ರಲ್ರಿ, ಇನ್ನೇನೇ ಮಾಡ್ಬೇಕು? ಇವನ ಕತ್ತರಿಸದೆ ನಾಲ್ಕು ಮನೆ ಕೊಲೆ ಆಗ್ತಾನೆ. ಇವನ್ ಹೇಳಿ ಹೇಳಿದ್ರೆ ಎರಡು ಅಕ್ಷರ ಇಲ್ಲ. ಇವನ್ ಹೇಳ್ತಾನೆ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದಲ್ಲಿ ಮುಳುಗ್ತಾನಂತೆ. ಇವನು ಅದಕ್ಕೇನಾಯ್ತೀಗ? ಒಂದ್ ದಿವಸ ಸೂರ್ಯ ಪಶ್ಚಿಮದಲ್ಲೇ ಹುಟ್ಟಲಿ ಬಿಡಿ, ನಿಮ್ಮಪ್ಪನ ಮನೆ ಗಂಟೆ ಏನು ಹೋಯ್ತು? ನಮ್ಮಪ್ಪನ ಮನೆ ಗಂಟೆ ಏನು ಹೋಗಲಿಲ್ಲ. ನೀನ್ ಹೇಳಿದ ಹಾಗೆ ಸೂರ್ಯ ಪಶ್ಚಿಮದಲ್ಲೇ ಹುಡ್ತಾ ಇರ್ಲಿ. ಈ ನಿನ್ನ ತಮ್ಮ ಇದಾನಲ್ಲ, ಇವನು ಜನ್ಮಾವಧಿ ಒಂದೇ ಕ್ಲಾಸ್ ಅಲ್ಲಿ ಬಿದ್ದಿರ್ಲಿ. ನನಗೇನಾಗ್ಬೇಕು ನೋಡಿ, ಇನ್ನೊಂದ್ ಸತಿ ನನ್ನ ತಮ್ಮನ ವಿಷಯಕ್ಕೆ ಬಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಲೇ, ಕೋಪದಲ್ಲಿ ಕೆಟ್ಟದ್ದೇನು, ಒಳ್ಳೇದೇನು? ನೋಡೋ, ನನಗೆ ನಿನ್ನ ವಿಷಯ ಬೇಡ ಅಂತ ಇರುವಾಗ ನಿನ್ನ ತಮ್ಮನಿಂದ ಏನಾಗ್ಬೇಕೆ? ಹೊಗೆಲ್ಲೇ ಹೊಗೆಲ್ಲೇ. ಅರೆ ಪಾಪಿ, ಏನಾಯ್ತು ಇಷ್ಟು ಕೋಪ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಕೆಲಸ ಬಿಟ್ಟು ಹೋಗ್ತಾ ಇದ್ದೀನಿ, ಲೆಕ್ಕಾಚಿತ್ತಾ ಮಾಡಿ. ಯಾಕೆ ಕೆಲಸ ಬಿಟ್ಟು ಹೋಗ್ತಾ ಇದೀಯಾ? ತೊಂದ್ರೆ ಏನ್ ನಿನ್ಗೆ ಈ ಮನೇಲಿ ಅಂತ ತೊಂದ್ರೆ ಬಂದಿರೋದು? ಏನೇನಿಲ್ಲ, ನಂಗೆ ತೊಂದ್ರೆ ಇಲ್ಲ. ನನ್ನ ಮನೆಯಲ್ಲಿ ಪ್ರಕೃತಿ ಅಂತ ಹೆಂಡತಿ ಜೊತೆಲಿ ಮನುಷ್ಯನಂತ ಗಂಡ ಹ್ಯಾಂಗ್ ಮಾಡೋದು? ಇಷ್ಟಕ್ಕೂ ನಾನು ಜಾತ್ರ ನೋಡ್ಕೊಂಡು ಮಾಡ್ಕೊಂಡು ಮದ್ವೆ. ಆ ಜಾತ್ರ ನೋಡಿ ಜೋಯಿಸ ಜೋಯಿಸೋ, ನೀನೇನಾದ್ರೂ ನನ್ನ ಕೈಲಿ ಸಿಕ್ಕಿದ್ರೆ. ಈಗ ಯಾಕ ಮಾತು ನಿಮ್ಮ ಹತ್ರ? ನಾನು ನಿರ್ಧಾರ ಮಾಡ್ಕೊಂಡೆ ಬಂದ್ಬಿಟ್ಟಿದ್ದೀನಿ. ಏನಂತ? ಸನ್ಯಾಸಿ ಆಗ್ಬೇಕು ಅಂತ. ಅದಕ್ಕೆ ದಾರಿ ಖರ್ಚಿ ದುಡ್ಡು ಬೇಕು, ಲೆಕ್ಕ ಚುಕ್ತಾ ಮಾಡಿ ಬಾಕಿ ಮೇ ಬಾಕಿ ಮಾಡಿ. ಅಲ್ಲ ಪಾಪಿ, ಹೆಂಡತಿಗೆ ಹೆದರ್ಕೊಂಡು ಸನ್ಯಾಸಿ ಆಗ್ತೀನಿ ಅಂತಿಲ್ಲ, ನೀನು ಬೆಣ್ಸೆ. ಹಾಗೆಲ್ಲ ಹೆದರ್ಕೋಬಾರ್ದು, ಯಾವ್ದನ್ನು ಉಪಾಯದ ಸಾಹಸ ತೋಡ್ಬೇಕು. ನನ್ನ ಕೇಳಿ ನಾನು ಹೇಳ್ಕೊಡ್ತೀನಿ. ನೀವು ಹೇಳ್ಕೊಡ್ತೀರಾ? ಸಂಸಾರಿ ನನಗೆ ಹೀಗೆ ಅಂತ ಗೊತ್ತಿಲ್ಲ. ಬ್ರಹ್ಮಚಾರಿ ನಿಮ್ಗೆ ಹೇಗೆ ಗೊತ್ತು? ನಾನು ಹೇಳ್ದಾಗ ಮಾಡು, ಸಕ್ಸಸ್ ಆಗುತ್ತೋ ಇಲ್ವೋ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಹೇಳಿ ಚಕ್ಕರೆ, ನೀವು ಹೇಳ್ದಾಗ ಮಾಡ್ತೀನಿ. ನೀನು ಒಬ್ಬ ಹುಡುಗಿನ ಪ್ರೀತಿಸ್ತಾ ಇದ್ದಿ. ನಾನು ಇಲ್ವಲ್ಲ ಇಲ್ವಲ್ಲ, ಇರೋ ಪ್ರೀತಿನೆಲ್ಲ ನನ್ನ ಹೆಂಡತಿಗೆ ಖರ್ಚು ಮಾಡಿಬಿಟ್ಟಿದ್ದೀನಿ. ಈಗ ನನ್ನ ಹತ್ರ ಬ್ಯಾಲೆನ್ಸೇ ಇಲ್ಲ. ಅಯ್ಯೋ ಹಾಗಲ್ಲ, ನೀನೊಂದು ಹುಡುಗಿನ ಪ್ರೀತಿಸೋ ಹಾಗೆ ಸುಳ್ಳು ಸುದ್ದಿ ಹರಡು, ಆಗ ಏನಾಗುತ್ತೆ ಗೊತ್ತೇ? ಮುಳೆ ಮುರಿಯುತ್ತೆ. ಅದೇ ತಪ್ಪು. ತನ್ನ ಗಂಡ ಇನ್ನೊಂದು ಹುಡುಗಿನ ಪ್ರೀತಿಸುತ್ತಿದ್ದಾನೆ ಅಂತ ತಿಳಿದಾಗ ಅವಳ ಮನಸ್ಸು ಬದಲಾಯಿಸುತ್ತೆ. ಅದಕ್ಕೆ ಒಂದು ಪ್ರೇಮ ಪತ್ರ ಬರೀಬೇಕು. ಮನಸ್ಸೇನೋ ಬದಲಾಯಿಸುತ್ತೆ, ಆದ್ರೆ ನನಗ್ ಪ್ರೇಮ ಪತ್ರ ಬರೆಯಾರ ಯಾರು? ಅಯ್ಯೋ, ಯಾವನಾದ್ರೂ ಬರ್ದಾಕು ಅಂತ ಹೇಳು. ಯಾವನ ಯಾಕೆ, ನಾನೇ ಬರ್ದಾಕ್ತೀನಿ. ನೀವೇ? ಅಯ್ಯೋ ಪಾಪಿ, ನನ್ನ ಹೆಸರು ಬರಿತೀನಿ ಅನ್ಕೊಂಡ್ಯಾ? ಕಾಗದ ಎಲ್ಲ ಬರೆದು ಕೆಳಗಡೆ ಜಯ ಅಂತ ರುಜು ಮಾಡ್ತೀನಿ. ಬರೀ ಜಯ ಅಲ್ಲ, ಕುಮಾರಿ ಜಯ. ಸರಿ, ಮುದುಕಿ ಜಯ ಅಂತ ಬರಿತೀನಿ. ಏನಾದ್ರೂ ಬರ್ಕೊಳ್ಳಿ, ನನಗೇನು. ಇದರಿಂದ ನನ್ನ ಸಂಸಾರ ಒಂದಾಗುತ್ತೋ ಇಲ್ಲ ಸರಿ ಹೋಗುತ್ತೆ. ಹಾಗೇನಾದ್ರೂ ನನ್ನ ಪ್ಲಾನ್ ಹಾಳಾಗ್ಬಿಟ್ರೆ ನಾನೇ ಸನ್ಯಾಸಿ ಆಗಿ ಹೋಗ್ಬಿಡ್ತೀನಿ. ಅಯ್ಯೋ ಬೇಡ ಬೇಡ, ಇನ್ನು ಚಿಕ್ಕ ವಯಸ್ಸು, ಏನೇನೋ ಮಾಡ್ಬೇಕಾಗಿದೆ. ಮೊದಲು ನೀವು ಸಂಸಾರಿ ಆಗಿ ಆಮೇಲೆ ಆಟೋಮೆಟಿಕ್ ಆಗಿ ಸನ್ಯಾಸಿ ಆಗ್ತೀನಿ. ಅದ್ ನೀನ್ ಕಾಗದ ಬರಿ. ಬೇಡ, ನನಗೆ ಬಂದಿರೋ ಕಷ್ಟನೇ ಸಾಕು, ನಿಮ್ಗೆ ಹಾಕ್ಬೇಕು. ಎಲ್ಲಿ ಕಾರಣ ಬೀಗುತ್ತೆ. ಯಾರೋ ಬಂದಾಗಿದೆ. ಹೌದು, ನೀವು ಒಳಗಡೆ ಹೋಗಿ ಅವತ್ಕೊಳ್ಳಿ. ಮಾರ್ತಿ ಅಮ್ಮ. ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಮ್ಮ. ನೀನು? ನಾನು ಚೆನ್ನಾಗಿದ್ದೀನಮ್ಮ. ಏನು ಅಂದ್ರೆ, ಹೊರಗಡೆ ಬನ್ನಿ, ಬಂದಿದ್ದ ಮಾಡ್ತೀನಿ. ಮಾಲತಿ, ಈಗ ತರ ಬಂದೆ ಅಮ್ಮ ಊರಿಂದ. ಹೌದಪ್ಪ. ಅಪ್ಪ,
ಯಾಕಪ್ಪ ಹೀಗ ಔತ್ಕೊಂಡಿದ್ರಿ? ಎಲ್ಲ ನಮ್ಮ ಪ್ರಾರಬ್ಧ ಕರ್ಮ ಅಮ್ಮ. 2 ವರ್ಷದ ಕೆಳಗೆ ಜವಾಹಿರಿ ಮಾಡ್ತಿದ್ದ ಜಿನ್ನೋಜಿನ ಯಾರೋ ಕೊಲೆ ಮಾಡಿದಾಗ ಅದನ್ನ ನಾನೇ ಮಾಡಿದ್ದು ಅಂತ ಒಂದು ಫೋಟೋ ತೆಗೆದಿಟ್ಕೊಂಡಿದ್ದಾನೆ. ಹಾ ಹಾ ಜಗ್ಗು, ನಾನು ನಿರಪರಾಧಿ ಅಂತ ನಿರೂಪಿಸೋದಕ್ಕೆ ನನ್ನಲ್ಲಿ ಯಾವ ಆಧಾರನೂ ಇರಲಿಲ್ಲ. ಪೊಲೀಸ್ನವ್ರು ನನ್ನ ಹಿಡಿಯೋಕ್ ಬಂದಾಗ ವಿಧಿ ಇಲ್ಲದೆ ನಾನು ತಪ್ಪಿಸ್ಕೊಳ್ಬೇಕಾಯ್ತು. ನಾನು ಓಡ್ ಹೋದ್ರಿಂದ ನಾನೇ ಅಪರಾಧಿ ಅಂತ ಪೊಲೀಸ್ನವ್ರಿಗೂ ಖಚಿತವಾಗೋಯ್ತು. ಆವಾಗಿನಿಂದ ಆ ಜಗ್ಗು ನನ್ನನ್ನ ತನ್ನ ಕಪಿ ಮುಷ್ಟಿಲ್ ಸಿಕ್ಕಿಸ್ಕೊಂಡು ಬೊಂಬೆ ಹಾಗೆ ಆಡಿಸ್ತಿದ್ದಾನಮ್ಮ, ಬೊಂಬೆ ಹಾಗೆ ಆಡಿಸ್ತಿದ್ದಾನೆ. ಅವತ್ತಿನ ಪೊಲೀಸ್ನವರು ಇವ್ರ ಮನೆಗೇನಾದ್ರೂ ಬರ್ತಾರೇನೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಆಗಾಗ ಬಂದು ವಿಚಾರಿಸ್ತಾನೆ ಇರ್ತಾರೆ. ಒಂದೊಂದ್ ಸಲಾನು ಅವ್ರ ಕಣ್ಣಿಗೆ ಮಣ್ಣೆರ್ಚಿ ಇವ್ರು ರಾತ್ರಿ ಹೊತ್ತೇ ಇಲ್ಲಿ ಬರ್ಬೇಕಾಗಿದೆ. ಹೀಗಿರುವಾಗ ವಿಧಿ ಬೇರೆ ನಮ್ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಾ ಇದೆ. ಏನಮ್ಮ ಹಾಗಂದ್ರೆ? ನಿನಗೆ ತಮ್ಮನೋ ತಂಗಿನೋ ಬರೋದ್ರಲ್ಲಿದ್ದಾರಮ್ಮ. ಅಮ್ಮ ಹೌದೇನಮ್ಮ, ಇಂಥ ಸಂತೋಷ ಸುದ್ದಿನ ಮುಂಚೆನೆ ಯಾಕಮ್ಮ ನನ್ನ ಹತ್ರ ಹೇಳಿಲ್ಲ? ನಾನು ಯಾರಿಗೂ ತಿಳಿಸೋ ಪರಿಸ್ಥಿತಿಲಿಲ್ಲಮ್ಮ. ಯಾಕಮ್ಮ ಈಗ ಹೇಳ್ತಾ ಇದೀಯಾ? ಇನ್ನೇನು, ನಾನ್ ಗರ್ಭವತಿ ಅನ್ನೋ ವಿಷಯ ಹೊರಗಡೆ ಗೊತ್ತಾದ್ರೆ ಇವ್ರಿಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋದು ಪೊಲೀಸ್ನವ್ರಿಗೂ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇವ್ರ ಪ್ರಾಣಕ್ಕೆ ಅಪಾಯ. ಅದಕ್ಕೆ ನಾನು ಎಲ್ಲೂ ಹೊರಗಡೆನೆ ಹೋಗಲ್ಲಮ್ಮ. ಎಲ್ಲ ನಮ್ ಗ್ರಹಚಾರ. ಅಪ್ಪ ನೀನ್ ಬರ್ಲಿಲ್ವಲ್ಲ. ಮತ್ತೆ ಗಂಡಸ್ದನ್ನ ಕೇಳ್ತಾ ಇದ್ದಲ್ಲ? ಅದೇ, ಅದು ನಂದೇ. ನಿಮ್ದೇ? ನಾನು ನಮ್ ಕಾಲೇಜ್ ನಲ್ಲಿ ಗಂಡಸ್ ಪಾತ್ರ ಮಾಡ್ತಾ ಇದ್ದೀನಿ. ಆ ಡೈಲಾಗ್ ಎಲ್ಲ ನಮ್ಮ ಅಮ್ಮನ ಒಪ್ಪಿಸ್ತಾ ಇದ್ದೆ. ಬೇಕಾದ್ರೆ ನೀವು ನೋಡಿ. ಅಪರಾಧಿಯನ್ನು ಕಂಡು ಹಿಡಿಯಲಾರದ ಹೇಡಿಗಳೇ, ನಿಜವಾದ ಅಪರಾಧಿ ಯಾರೆಂಬುದನ್ನು ಮೊದಲು ಕಂಡು ಹಿಡಿಯಿರಿ. ಕಂಡು ಹಿಡಿಯಲು ತಡವಾದಲ್ಲಿ ಆ ಜಗಭಂಡನು ದುಂಡಾಗಿರುವ ನಿಮ್ಮ ರುಂಡಗಳನ್ನು ಚಂದಾಡಿ ಬಿಡುವನು. ಹೇಗೆ ಇನ್ನು ಎಂತಿರುವಿರಿ? ಹೊರಡಿ. ತುಂಬಾ ಚೆನ್ನಾಗಿದೆ. ಪೊಲೀಸರು ಹೊರಟೋದ್ರು. ಸಾವಿತ್ರಿ, ಇವತ್ತು ನನ್ನ ಮಗಳು ನನ್ನನ್ನು ಪೊಲೀಸರಿಂದ ಕಾಪಾಡ್ಬಿಟ್ಲು. ಇನ್ಮೇಲೆ ನಾನು ಇಲ್ಲಿರೋದು ಅಪಾಯ. ಇದು 2,000 ರೂಪಾಯಿ ಇದೆ, ಖರ್ಚಿಟ್ಕೊ, ನಾನು ಬರ್ತೀನಿ ತಗೋ. ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ನಾನು ಆರ್ಡರ್ ಕೊಟ್ಟಿದ್ದು ಕೊಡೋದು ರೆಡಿ ಆಯ್ತಾ? ಇಲ್ಲ ಸರ್, ಯಾವುದೋ ಒಂದು ಅರ್ಜೆಂಟ್ ಆರ್ಡರ್ ಬಂದಿದ್ದು ಅದನ್ನು ಮಾಡ್ತಾ ಇದ್ದೆ ಸರ್. ಅರೆ, ಇದೇ ಆಗ್ಲಿ ಬಂತಿಲ್ಗೆ? ಇದೇ ಸರ್ ಆರ್ಡರ್. ಓಹೋ, ಏನ್ರಿ, ನನ್ನ ಫೋಟೋಸ್ ಎಲ್ಲ ರೆಡಿ ಆಯ್ತಾ? ಅವ್ರನ್ನ ಕೇಳ್ತೀರಿ, ನಾನೇ ಹೇಳ್ತೀನಿ, ನಿಮ್ ಫೋಟೋಸ್ ಎಲ್ಲ ರೆಡಿ. ಓ, ನೀವಾ? ನಾನೇ. ಅಂತೂ ಅವತ್ತು ಶ್ರೀರಂಗಪಟ್ಟಣದಲ್ಲಿ ಸಂಸೋಣ ಅಂತ ಹೇಳಿದ್ದಕ್ಕೆ ಇವತ್ತು ಸನ್ಸೆ ಬಿಟ್ರಿ. ನೋಡಿದ್ರೆ ಎಲ್ಲಿ ಸ್ವೀಟ್ಸ್ ಕೊಡಿ. ಸ್ವೀಟ್ಸ್ ಯಾಕೆ? ಮಿಸ್ ಮಾಲತಿ ಪಾಸ್ ಮಾಡಿ ಡಿಗ್ರಿ ತಗೊಂಡಿದ್ದೀಕೆ. ಓಹೋ, ಅದಕ್ಕ? ತಪ್ಪಳಪ್ಪ, ಯಾರೋ ಸನ್ಯಾಸಿಗಳು ಕೈ ಮುಗ್ದವ್ರಿಗೆಲ್ಲ ಕಣ್ಣು ಮುಚ್ಕೊಂಡು ತಕ್ಷಣ ವಿಭೂತಿ ತಕ್ಕೊಡ್ತಾ ಇದ್ರಂತೆ. ಹಾಗೆ ಕೇಳಿದ ತಕ್ಷಣ ಸ್ವೀಟ್ಸ್ ಕೊಡ್ತಾ ಇದ್ರಲ್ಲ, ಜಾದಿಗಿದೆ ಏನಾದ್ರೂ ಕಲ್ತಿದ್ದೀರಾ? ಅದೆಲ್ಲ ಏನಿಲ್ಲ ರೀ, ಒಂದು ಡಜನ್ ಫೋಟೋಸ್ ಆರ್ಡರ್ ಕೊಟ್ಟಿದ್ದೆ, ಫೋಟೋಸ್ ಜೊತೆ ಸ್ವೀಟ್ಸ್ ಅನ್ನು ನನ್ನ ಫ್ರೆಂಡ್ಸ್ ಕೊಡೋಣ ಅಂತ ತಂದೆ ಅಷ್ಟೇ. ತಗೊಳ್ಳಿ ಮೇಡಮ್ ನಿಮ್ ಫೋಟೋಗಳು. ತಗೊಳ್ಳಿ ಹಣ. ಥ್ಯಾಂಕ್ಸ್. ಬನ್ನಿ ಹೋಗೋಣ. ನಾನು ತರ್ತೀನಿ. ಮಾಲತಿ, ಈ ಕಾವೇರಿ ಈ ಪಶ್ಚಿಮ ವಾಹಿನಿ ಸೇರೋ ಸಂಗಮ ನೋಡಿದಾಗ ಏನ್ ಜ್ಞಾಪಕಕ್ಕೆ ಬರುತ್ತೆ ಹೇಳು? ಏನು? ಮೇರೆ ಮನ್ ಕಿ ಗಂಗಾ ಔರ್ ತೇರೆ ಮನ್ ಕಿ ಜಮುನಾ ಕಾ ಬೋಲ್ ರಾಧಾ ಬೋಲ್ ಸಂಗಮ್ ಹೋಗಾಕೆ ನಹೀ ನಹೀ ನಹೀ. ಅರೆ ಬೋಲ್ ರಾಧಾ ಬೋಲ್ ಸಂಗಮ್ ಹೋಗಾಕೆ ನಹೀ. ರಾಧಾ ಅಲ್ಲ ಮಾಲತಿ, ನಮ್ಮ ಹೃದಯಗಳ ಸಂಗಮ ಯಾವಾಗ ಅಂತ ಪ್ರಶ್ನೆ ಹೇಳುತ್ತೆ ಅಲ್ಲ? ನನಗಂತೂ ಆ ಪ್ರಶ್ನೆ ಹೇಳೋದೇ ಇಲ್ಲ. ಯಾಕೆ? ನನ್ನ ಕಡೆ ನಿಂಗೆ ಇಷ್ಟ ಇಲ್ವಾ? ಹಾಗಲ್ರಿ, ನಮ್ಮ ಹೃದಯಗಳ ಸಂಗಮ ಯಾವಾಗ್ಲೂ ಆಗ್ಬೇಕು. ಮತ್ತೆ ಆ ಪ್ರಶ್ನೆ ಯಾಕೆ ಹೇಳುತ್ತೆ? ಮಾಲತಿ ಮಾಲತಿ ಮಾಲತಿ, ನೋಡು ನೀನ್ ಹಾಕೊಟ್ಟ ಸ್ವೀಟ್ಗಿಂತ ಈಗ ಹೇಳಿದೆ ನೋಡು, ಈ ಸ್ವೀಟ್ ತುಂಬಾ ಚೆನ್ನಾಗಿದೆ. ಹಾಗೇನು? ಆದ್ರೆ
ನಾವಿಬ್ರು ಸಂಸೋ ಕಾರಣವಾದ ಆ ಕಳ್ಳ ಮಾತ್ರ ಪಾಪ ಜೈಲಲ್ಲಿ ಇನ್ನೂ ಕಷ್ಟ ಪಡ್ತಿದ್ದಾನೆ. ಅದಕ್ಕೇನಂತೆ, ಒಂದಿನ ಜೈಲ್ಗೆ ಹೋಗಿ ಅವನ ನೋಡಿ ಥ್ಯಾಂಕ್ಸ್ ಹೇಳಿ ಅವನಿಗೂ ಎರಡು ಸ್ವೀಟ್ಸ್ ಕೊಟ್ಬಿಟ್ಟು ಬಂದ್ರೆ ಆಯ್ತು. ಏನ್ ಬೇಕೊಂಡೆ? ನಾನು ಹೇಳಲ್ಲ. ಹೇಳಲ್ಲ, ಸರಿ ನಾನು ಹೇಳಿ. ದೇವ್ರೆ, ನಮ್ಮಿಬ್ಬರು ಮದುವೆ ಬೇಗ ಮಾಡಪ್ಪ ಅಂತ. ಅಲ್ವೇ ಅಲ್ಲ. ಮತ್ತೇನು ದೇವ್ರೆ? ಮುಂದೆ ನಮ್ಮ ಮಕ್ಕಳು ಇವ್ರ ಹಾಗೆ ತುಂಟರಾಗದೆ ಇರ್ಲಿ ಅಂತ. ಅಕ್ಕ ಅಕ್ಕ, ಅವನಿಗೊಂದು ಸಾಲ ಬಂದಿದೆ. ಅವ್ರಿಗ್ಯಾರೋ ಕಾಗದ ಬರೀತಾರೆ? ಯಾರೋ ಸಾಲ ಕೊಟ್ಟರು ಬರ್ದಿರ್ಬೋದು. ಇಲ್ಲ ಅಕ್ಕ, ಇದು ನೋಡಿದ್ರೆ ಹೆಂಗಸು ಕಾಗದ ಇದ್ದಾಗಿದೆ. ವಾಸ್ ಮೇಲೆ ಕಂಡು ಹಿಡಿದ್ಬಿಟ್ಟಿಯೇನೋ. ಇದಕ್ಕೆ ಸೆಂಚ್ ಹಾಕಿದಾರೆ ಅಕ್ಕ, ಅಂದ್ಮೇಲೆ ಹೆಂಗಸು ಕಾಗದ ಇರ್ಬೇಕು. ನಿಮ್ ಭಾವ ಇರೋ ಲಕ್ಷಣಕ್ಕೆ ಹೆಂಗಸರು ಬೇರೆ ಕಾಗದ ಬರೀತಾರೆ. ಸರಿ ಸರಿ, ಕೂತ್ಕೋ, ಬರ್ದೋದು. ನನ್ನ ಪ್ರೀತಿಯ ರಾಜನಿಗೆ ನಿಮ್ಮ ಮಾಜಿ ಪ್ರೇಯಸಿ ಕುಮಾರಿ ಜಯಾ ಮಾಡುವ ನಮಸ್ಕಾರಗಳು. ಓಹೋ, ಇವ್ರಿಗೆ ಮಾಜಿ ಪ್ರೇಯಸಿ ಬೇರೆ ಇದ್ದಾಳೇನು? ಪಾಪಿ, ನೋಡಿದ್ರೆ ಏನು ತಿಳಿದ್ ಬೆಕ್ಕಿದ್ ಹಾಕಿದ್ದಾರೆ. ಬೆಕ್ಕನಾಗಿರೋರ್ನ ನಂಬಲೇಬಾರ್ದು ಅಕ್ಕ. ಸರಿ, ಮುಂದೆ ಓದು. ಪ್ರಿಯಾ, ನೀವು ಒಬ್ಬ ಘಟವಾಣಿ ಹೆಂಡತಿನ ಕಟ್ಕೊಂಡು ಅವಸ್ಥೆ ಪಟ್ಟಿದ್ದೀರಿ ಅಂತ ಕೇಳಿ ತುಂಬಾ ಸಂಕಟವಾಯ್ತು. ಅದರಲ್ಲೂ ನೀವೇ ಅವಳಿಗೆ ಅಡಿಗೆ ಮಾಡಿ ಹಾಕ್ತೀರಿ ಅಂತ ಕೇಳಿ ನನ್ನ ಹೃದಯವೇ ಒಡೆದು ಹೋಗ್ತಾ ಇದೆ. ನಾಗರಾಜ, ಅವಳು ಬರೆದಿಲ್ಲದನ್ನು ಓದ್ತಾ ಇದೆಯೋ ಇಲ್ಲ ಸುಮ್ ಸುಮ್ನೆ ಸುಳ್ಸುಳ್ ಓದ್ತಿದ್ಯೋ? ಇಲ್ಲ ಅಕ್ಕ, ನಿಜವಾಗ್ಲು ಈ ಕಾಗದಾಣೆಗೂ ಬರ್ದಿದೆ. ಇವ್ರು ನಮ್ಗೆ ಅಡಿಗೆ ಮಾಡಿ ಹಾಕ್ತಾರೆ ಅಂತ ಅವಳಿಗೆ ಹೇಗೋ ಗೊತ್ತು? ಕರೆಕ್ಟ್, ಅವಳಿಗೆ ಗೊತ್ತಾಯ್ತು. ಒಂದ್ ವೇಳೆ ಇಲ್ಲಿ ನಡೆಯೋದನ್ನೆಲ್ಲ ಇವರೇ ಹೋಗಿ ಅವಳಿಗೆ ಹೇಳ್ತಾರೋ ಏನೋ. ಸರಿ, ಮುಂದೆ ಓದು. ನಿಮ್ಮ ಹೆಂಡತಿಯೂ ಒಬ್ಬ ಹೆಣ್ಣೆ ಅಲ್ಲ, ಅವಳು ರಾಕ್ಷಸಿ. ನಾ ರಾಕ್ಷಸಿನಂತೂ ಪಾಪಿ ಹೆಣ್ಣೆ. ನಾನೇ ಅವಳ ಜಾಗದಲ್ಲಿದ್ರೆ ನಿಮ್ಗೆ ಇಷ್ಟವಾದ ತಿಂಡಿಗಳನ್ನೆಲ್ಲ ಮಾಡಿಬಿಡಿಸಿ ನೀವು ಊಟ ಮಾಡ್ತಾ ಇರೋದನ್ನ ಬಹಳೆಲ್ಲ ನೋಡ್ತಾ ಸಂತೋಷ ಪಡ್ತಿದ್ದೆ. ನೀವು ಕೆಲಸದಿಂದ ಬರೋ ಹೊತ್ತಿಗೆ ನಾನು ಅಲಂಕಾರ ಮಾಡಿಕೊಂಡು ಓಡ್ ಬಂದು ಹಾಡು ಹೇಳಿ ಸ್ವಾಗತ ಬಯಸ್ತಿದ್ದೆ. ನೀವು ಹೇಗಾದ್ರೂ ಅವಳನ್ನ ಡೈವರ್ಸ್ ಮಾಡಿಬಿಡಿ. ಆಮೇಲೆ ನಾವಿಬ್ರು ಆನಂದವಾಗಿ ಹನಿಮೂನ್ಗೆ ಹೋಗ್ತಾ ಬರ್ತಾ ಇರೋಣ. ಇಂತ ಎಂದೆಂದು ನಿಮ್ಮವಳೇ ಆದ ಕುಮಾರಿ ಜಯ. ಅಯ್ಯೋ ಅಯ್ಯೋ, ಈಗ ನಾನೇನ್ ಮಾಡ್ಲಿ? ಎಲ್ಲಿಗೆ ಹೋಗ್ಲಿ? ಎಂತ ಗತಿ ಬಂತಪ್ಪ ನನಗೆ? ಇವಳು ಯಾರೋ ಸೌತಿ ಬೇರೆ ಬಂದ್ಬಿಟ್ಲಲ್ಲ, ನಾನಿನ್ ಯಾಕೆ ಬದುಕಿರ್ಬೇಕು? ಸ್ವಾಮಿ ಸ್ವಾಮಿ ವಿನಾಯಕ, ನನ್ನ ಗಂಡನ್ ನನಗೆ ಹೇಗಾರು ಮಾಡ್ಕೊಟ್ಬಿಡಪ್ಪ. ನಿನಗ್ ನೂರ ಎಡಗಾರ ಬಿಡಿಸ್ತೀನಿ, ನೂರೆಂಟು ಕಡಬ ಮಾಡಿ ನನ್ನ ಕೈಯಾರ ನೈವೇದ್ಯ ಮಾಡ್ತೀನಿ. ಅಕ್ಕ ಅಕ್ಕ, ಈಗ ಅತ್ತಿ ಏನ್ ಪ್ರಯೋಜನ? ಎಲ್ಲ ನಮ್ದೇ ತಪ್ಪು. ಏನೇ ಆಗ್ಲಿ, ಭಾವನ್ನ ಇಷ್ಟ ಮಟ್ಟಿ ನಾವು ಬೋಳು ಹುಯ್ಕೋಬಾರ್ದಾಗಿ. ಆಗಿದ್ದಾಗೋಯ್ತಲ್ಲೋ, ಈಗ ಏನ್ ಮಾಡೋದು ಹೇಳೋ. ಹಾ, ಅದಕ್ಕೊಂದು ಉಪಾಯ ಇದೆ. ಹೇಳೋ, ಬೇಗ ಹೇಳೋ. ನನ್ ಗಂಡ ನನ್ ಕಡೆ ಬರ್ಬೇಕಾದ್ರೆ ನಾ ಏನ್ ಬೇಕಾದ್ರೂ ಮಾಡ್ತೀನೋ. ಆ ಕುಮಾರಿ ಜಯನ್ ಕಡೆಯಿಂದ ಭಾವನ್ನ ನಮ್ ಕಡೆಗೆ ಎಳ್ಕೋಬೇಕಾದ್ರೆ ನೀನು ಅಪ್ ಟು ಡೇಟ್ ಆಗಿ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಅವ್ರು ಬರೋ ಹೊತ್ತಿಗೆ ಓಡ್ ಬಂದು ಆಡಿ ಹಾಡಿ ಸ್ವಾಗತಿಸಿ ಹಾಗೇ ನೀನ್ ವಶ ಮಾಡ್ಕೋಬೇಕು. ಬಾವ ಬರೋ ಹೊತ್ತಾಯ್ತು, ಬೇಗ ಬೇಗ ಡ್ರೆಸ್ ಮಾಡ್ಕೊಂಡು ರೆಡಿಯಾಗು. ಬಾವ, ಹಲೋ, ಇಡೀ ಕುಂಬಳಕಾಯಿ ಹಾಳು ಮಾಡ್ಬಿಟ್ಟಲ್ಲೋ, ಇವತ್ತಿನ ಹುಳಿ ಕಾಕ್ತಿತ್ತಲ್ಲೋ. ಅಲ್ಲ ಅಂದ್ರೆ ನಿಮಗಿಂತ ಈ ಕುಂಬಳಕಾಯಿ ಹೆಚ್ಚೆ ಅಂದ್ರೆ ಕಮ್ಮಿನೇ ಬಾವ. ನೀವಿಬ್ರು ಜಾಲಿಯಾಗಿ ಜೋಡಿಯಾಗಿ ಹಾಡಿದ್ದು ಆಹಾಹಾ, ಅದ್ಭುತವಾಗಿತ್ತು. ಲೋ, ಜಾಲಿ ಜೋಡಿ ವಿಷಯ ನಮ್ಗೆ ಹೇಳ್ಕೊಡ್ಬೇಡ. ಅಲ್ವೇ, ಇವತ್ ನಾನೇನಾದ್ರೂ ನರಿ ಮುಖ ನೋಡಿದ್ನು ಅಂತ. ಯಾಕೆ ಅಂದ್ರೆ? ಅಲ್ಲ ಕಣೆ, ಹಿಡ್ದಿನ ನಾನು ಮನೆಗೆ ಬರೋದೇ ತಡ ಅಂತಲ್ಲ ಪಾಪ ಪೀಡೆ ಅಂತ ಅಂತಿದ್ದಳು. ಇವತ್ ಇದ್ದಕ್ಕಿದ್ದಂಗೆ ಬಣ್ಣ ಬದಲಾಯಿಸ್ಬಿಟ್ಟಿದೆಯಲ್ಲ, ಏನ್ ಸಮಾಚಾರ? ಹೋಗಿ ಅಂದ್ರೆ, ಸುಸ್ತಾಗಿ ಬಂದ ಗಂಡನ್ನ ಪ್ರೀತಿಯಿಂದ ಸ್ವಾಗತಿಸೋ ತಾನೇ ಸತಿ ಧರ್ಮ. ಈ ಸತಿ ಧರ್ಮವನ್ನು ನಿನಗೂ ಉಪದೇಶ ಮಾಡ್ದ ಆ ಮಹಾನುಭಾವನಾರೇ. ತಮಾಷೆ ಮಾಡ್ಬಿಡಿದ್ರೆ, ಗಂಡನ್ ಸೇವೆ ಮಾಡೋದು ನಂಗೆ ಅಷ್ಟು ಗೊತ್ತಿಲ್ಲ ಅನ್ಕೊಂಡ್ರ? ಪಾಪ, ನಿಮ್ಗೆ ಎಷ್ಟು ಹಸಿರಾಗಿದೆಯೋ ಏನೋ. ಬನ್ನಿ, ಕೈಕಾಲು ತೊಳ್ಕೊಂಡು ಊಟ ಮಾಡೋಣ. ಊಟ? ನಾನೇನು ಅಡಿಗೆನೇ ಮಾಡಿಲ್ಲ. ಎಲ್ಲ ರೆಡಿ, ನಾನೇ ಅಡಿಗೆ ಮಾಡಿದ್ದೀನಿ. ಹೌದು ಅಂದ್ರೆ ಇನ್ಮೇಲ್ ದಿನ ನಾನೇ ಅಡಿಗೆ ಮಾಡೋದು. ಏನು ಏನು, ನನ್ನ ಹೆಂಡತಿ ಸತ್ತನೆ ಮಾತಾಡ್ತಿರೋದು? ಸಾಕು ಸುಮ್ಮನೆ ನಿಮ್ ಹುಡುಗಾಟ, ಬೇಗ ಬನ್ನಿ. ಪಾಪಿ ಪಾಪಿ, ನಿನಗೂ ಹೆಂಡತಿ ಕೈಯಲ್ಲಿ ಊಟ ಮಾಡೋ ಯೋಗ್ಯತೆ ಬಂದ್ಬಿಡ್ತಲ್ಲೋ, ಪುಣ್ಯ ಮಾಡಿದ್ದೆ. ಕಾಗದ ಚೆನ್ನಾಗಿ ಕೆಲಸ ಮಾಡಿದೆ. ಸಾಕು ಸಾಕು. ಇದೇನು ಅಂದ್ರೆ ಹೊಸದ್ರ ಸಂಕೋಚ ಪಟ್ಕೋತಿದ್ದೀರಿ, ಚೆನ್ನಾಗಿ ಊಟ ಮಾಡಿ. ಪಾಪ, ಸರಿಯಾಗಿ ಊಟ ಮಾಡಿದ್ರೆ ಎಷ್ಟೊಂದು ಸ್ವರ್ಪಾಗಿದ್ದೀರಿ. ಏನೋ ಇದು,
ನನ್ ಕ್ಷಮಿಸ್ಬಿಡಿ ಬಾವ. ಪಾಪಿ, ಬೀಸರಿಗೆ ಹೊಡೆದ್ ಬಿಟ್ಟಿಯಲ್ಲೋ, ಎಷ್ಟು ನೋವಾಯ್ತೋ ಏನೋ. ಪರವಾಗಿಲ್ಲ ಪರವಾಗಿಲ್ಲ, ಮೆಲ್ಲಗ್ ಬೀಸೋ ಮೆಲ್ಲಗ್ ಬೀಸೋ. ಇದಕ್ಕೆ ಬಿರುಗಾಳಿ ಆಗಿತ್ತಂದ್ರೆ ಹಪ್ಪಳ ಆರಾಮಲ್ವೇನೋ. ರತ್ನ, ಇವನಿಲ್ಲ ಇರ್ಬೇಕ, ಗಾಳಿ ಬೀಸ್ತಾಳೆ ಇರ್ಬೇಕ. ಚೆನ್ನಾಗಿ ಊಟ ಮಾಡಿ ಬಾವ. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟ ಎಲ್ಲ ಈ ಹಾಳೋದು ನಿನ್ನ. ಅಯ್ಯೋ, ಎಲ್ಲ ಚೆಲ್ಬಿಟ್ನಲ್ಲ. ಏನಂದ್ರೆ ನೀವೇನು ಬೇಜಾರು ಮಾಡ್ಕೋಬೇಡಿ, ಚೆನ್ನಾಗಿ ಊಟ ಮಾಡಿದ್ರೆ. ನಾನು ಮಾಡದಿದ್ರೆ ನೀನ್ ಬಿಡ್ಬೇಕಲ್ಲ. ಏನಂದ್ರೆ ನಿಮಗಿಷ್ಟವಾದ ಅಡುಗೆನ ನಾ ಮಾಡಿ ನೀವು ತಿಂತಾ ಇರೋದನ್ನ ಬಾಳೆಲ್ಲ ನೋಡ್ತಾ ಇರ್ಬೇಕು ಅಂತ ನನ್ನ ಆಸೆ. ನೋಡು ನೋಡು, ಏನೇ ಇದು, ಇನ್ನೂ ಬಿಡ್ತಾ ಇದೆಯಲ್ಲ, ಇನ್ನೂ ಊಟ ಮಾಡ್ಬೇಕು ಅಂತ ನಿನ್ಗೆ ಆಸೆ? ನೀನೆ ಬೇಡ ಬೇಡ ಪಾಪ, ನೀವು ತಾನೇ ಎಷ್ಟು ಅಂತ ಊಟ ಮಾಡ್ತೀರಿ, ಕೈ ನೋಯಲ್ವೇ ಅಂದ್ರೆ ತೊಳ್ಕೊ ಅಂತೀಯ. ಅರ್ಥ ಆಯ್ತು, ಅರ್ಥ ಆಯ್ತು ನಿನ್ನ ಊಟಕ್ಕೆ. ನೀನ್ ಕಣೆ ಪತಿವ್ರತ ಆಶಿರೋಮಣಿ, ಆ ಸೀತೆಗಿಂತ ಒಂದು ಕಾಲ್ಪನ ನೀನೇ ಜಾಸ್ತಿ. ಇದು ನನ್ನ ಪೀಠವನ್ನು ಬಿಟ್ಟೆ. ಡಾಕ್ಟರ್, ರಾತ್ರಿಯಿಂದ ಹೀಗೆ ಒಂದೇ ಸಲ ಹೇಳ್ತಿದ್ದಾರೆ, ಅಳ್ ಬರಮ್ಮ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಡಾಕ್ಟ್ರೆ, ಅಮ್ಮ ಹೀಗೆ ಬೇಜೆ ಪಡ್ತಿರೋದು ನೋಡಿದ್ರೆ ನಮಗ್ ತುಂಬಾ ಸಂಕಟವಾಗುತ್ತೆ, ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್, ನಾವು ಚಿಕ್ಕವರಾಗಿದ್ದಾಗ್ಲೇ ನಮ್ ತಂದೆ ಎಲ್ಲೋ ಹೊರಟೋದ್ರಂತೆ. ಆಗ್ಲಿಂದ ನಮ್ ತಂದೆ ತಾಯಿ ಎಲ್ಲ ನಮ್ಮ ಅಮ್ಮನೇ ಡಾಕ್ಟರ್. ನಮ್ ತಾಯಿ ನಮ್ ಪಾಲಿಗೆ ದೇವರಿದ್ದಾಗಿ ಡಾಕ್ಟರ್. ಆ ದೈವಕ್ಕೆ ಯಾವ ಆಪತ್ತುಂಟಾದ್ರು ನಮ್ಮಿಂದ ತಡ್ಕೊಳಕ್ಕಾಗಲ್ಲ ಡಾಕ್ಟರ್. ಹೌದು ಡಾಕ್ಟರ್, ಹೇಗಾದ್ರೂ ಮಾಡಿ ಅಮ್ಮನ ಬೇಗ ಗುಣಪಡಿಸಿ, ಮೊದಲಂತೆ ಅವ್ರು ನಗ್ನತೆ ಓಡಾಡ್ಕೊಂಡಿರೋ ಹಾಗೆ ಮಾಡಿ. ಡೋಂಟ್ ವರಿ ಮಿಸ್ಟರ್ ಮಾಡ್, ಅವತ್ತಿಗೂ ಇವತ್ತಿಗೂ ನಿಮ್ಮ ತಾಯಿ ಎಷ್ಟೋ ಗುಣವಾಗಿದ್ದಾರೆ, ಮೊದಲಿನಂತೆ ನಿಮ್ಮ ತಾಯಿ ಎದ್ದು ಓಡಾಡೋದು ಖಂಡಿತ. ಶೋರ್ ಡಾಕ್ಟರ್, ನಾವು ನಿಮ್ಮನ್ನೇ ನಂಬಿದ್ದೀವಿ, ನೀವು ಆಶ್ವಾಸನೆ ಕೊಟ್ರೆ ಅದಕ್ಕಿಂತ ಹೆಚ್ಚಿಗೆ ನಮ್ಗೆ ಇನ್ನೇನು ಬೇಕಾಗಿಲ್ಲ. ಯೋಚನೆ ಮಾಡಬೇಡಿ ಮಿಸ್ಟರ್ ಕುಮಾರ್, ಸಾಯಂಕಾಲ ಮತ್ತೆ ಬಂದು ನೋಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್, ನೋ ಮೆನ್ಷನ್, ಬರ್ತೀನಿ ನಾನು. ತಾಯಿ ತಂದೆ ಎಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಈ ಮಕ್ಕಳು. ಎಂಥ ಮಕ್ಕಳಿಗೆ ತಾಯಿಯಾಗೋಕೆ ಆಕೆ ಏನ್ ಪುಣ್ಯ ಮಾಡಿದ್ಲು. ಮಕ್ಕಳಿಗೋಸ್ಕರ ಹಂಬಲಿಸಿ ಹಂಬಲಿಸಿ ಕಂಡ ಕಂಡ ದೇವರುಗಳಿಗೆ ಹರಕೆ ಹೊತ್ತ ನಂಗೆ. ಇಂಥ ಮಕ್ಕಳ ಪ್ರೀತಿ ಲಭಿಸಿದಾಗ ಅವರಿಗೆ ನಾನೇ ದಾಹ ಬಗೀಬೇಕಾಗಿ ಬಂದಿದೆಯಲ್ಲ. ದೇವ್ರಿ ದೇವ್ರಿ, ನನ್ ಯಾಕಪ್ಪ ಹೇಗ್ ಶೋಧನೆ ಮಾಡ್ತೀಯ? ಯಾಕ ಮಾಡ್ತಾ ಇದ್ಯಾ? ಅಪ್ಪನ ತೆರೆ ಹಿಡಿದ್ರು ಆ ದ್ರೋಹಿ ಮನ್ನ ಅದನ್ನು ಸೇರ್ಸಿರ್ಸ್ಕೊಳ್ಳಿಲ್ಲ ಅಂತ ತಾನೆ ಮಾಡ್ತಾ ಇರೋದು. ಯೋಚನೆ ಮಾಡ್ಬೇಡಮ್ಮ, ನಿನ್ ದುಃಖಕ್ಕೆ ಕಾರಣನಾದ ಆ ದ್ರೋಹಿನ ನಾ ಸುಮ್ಮನೆ ಬಿಡೋದಿಲ್ಲ. ಇದೋ ಇದೇ ಅವನ ಗತಿ. ಈ ದ್ರೋಹಿಗೆ ಇವರು ಅಂತ ಮರ್ಯಾದೆ ಬೇರೆ ಕೊಟ್ಟಿಯಾ? ಅಮ್ಮ, ಈಗ ಈ ಫೋಟೋ ನೆಟ್ಟ ಈ ಕಠಾರಿ ಒಂದಲ್ಲ ಒಂದಿನ ಅವನ್ ಎದೆಯಲ್ಲಿ ನಾಟೋದ್ ಖಂಡಿತ. ಅಮ್ಮ ಏನಮ್ಮ ಇದು, ಏನಮ್ಮ ಅನ್ಯಾಯ? ಅವತ್ತಿ ಮೇಲೆ ಹೇಳಿ ತಿಳಿಸ್ಕೋಬೇಕು ಅಂತ ಹೇಳಿ ನೀನೇ ಬೇಡ ಅಂತ ಹೇಳ್ತಿದ್ದೀಯಲ್ಲಮ್ಮ. ಆಗೇನು ಅದರದಲ್ಲಿ ಹಾಗಂತ ಹೇಳಿರ್ಬಹುದು, ಆದ್ರೆ ಈಗ ನನ್ನ ಜೀವನದಲ್ಲಿ ಉಳಿದಿರೋದು ನೀವಿಬ್ಬರೇ ಕಂಡ್ರು. ನಿಮ್ಮನ್ನ ಕಳ್ಕೊಳ್ಳಕ್ ನಾನು ತಯಾರಾಗಿಲ್ಲ. ಅಮ್ಮ, ನಮ್ ಪ್ರಾಣ ಕೊಟ್ಟರೆ ನೀನ್ ಹೆದರ್ಬೇಡಮ್ಮ, ನಮ್ಮನ್ನ ಕಾಪಾಡ್ಕೊಳ್ತೀವಿ. ಹೌದಮ್ಮ. ಅಯ್ಯೋ, ನಿಮ್ಗೊಂದು ಗೊತ್ತಾಗೋದಿಲ್ವಲ್ರೋ, ನನ್ ಮಾತು ಕೇಳಿ ಈ ಅಪಾಯವಾದ ಕೆಲಸ ಬಿಟ್ಬಿಡಿ. ಅಮ್ಮ, ಯಾವ ಸೇರ್ ತೀರಿಸ್ಕೊಳ್ಳೋ ಉದ್ದೇಶದಿಂದ ಇಷ್ಟು ವರ್ಷಗಳ ಕಾಲ ನಮ್ಮನ್ನ ಛಲದಿಂದ ಸಾಕಿದ್ಯೋ, ಆ ಉದ್ದೇಶ ಕೈಗೂಡೋ ಕಾಲ ಒದಗಿ ಬಂದಾಗ ಪ್ರೀತಿ ಪಾಶ ಕಟ್ಬಿದ್ದು ನಮ್ಮ ಕೈಗೊಂದು ಕಟ್ಟು ಹಾಕ್ಬೇಡಮ್ಮ. ಮಾಧವ, ಗಂಡನಿಗೆ ಅಪಾಯ ತಂದವನ ಮೇಲೆ ಮುಯ್ಯನು ಮುಯ್ಯಿ ತೀರಿಸ್ಕೋಬೇಕು ಅನ್ನೋದು ಹೆಂಡತಿಯಾಗಿ ನನ್ನ ಆಸೆ ನಿಜ. ಆದ್ರೆ ಅದೇ ಸಮಯದಲ್ಲಿ ನಾನು ತಾಯಿ ಕಂಡ್ರು ತನ್ನ ಮಕ್ಕಳು ಸಂತೋಷವಾಗಿ ಸಂಸಾರವಂತಿಗರಾಗಿ ಬಾಳಿ ಬದುಕಬೇಕು ಅನ್ನೋದು ಪ್ರತಿಯೊಬ್ಬ ತಾಯಿ ಆಸೆ. ಆದ್ರಿಂದ ಈ ಅಪಾಯದ ಕೆಲಸಕ್ಕೆ ಕೈ ಹಾಕೋಕ್ ಮುಂಚೆ ಮೊದಲು ನಿಮ್ಮಿಬ್ಬರ ಮದುವೆ ಮುಗಿಬೇಕು. ನೀವು ಸಂತೋಷವಾಗಿರೋದನ್ನ ನಾನು ಕಣ್ಣಾರ ನೋಡ್ಬೇಕು, ಆಮೇಲೆ ನಿಮ್ಮಿಷ್ಟು ಬಂದಾಗ ಮಾಡ್ಕೊಳ್ಳಿ.
ಅಮ್ಮ ಇದೆಂತ ಷರತ್ ಹಾಕ್ತಾ ಇದೆಯಮ್ಮ, ಇದನ್ನು ನೆರವೇರಿಸೋ ನನ್ನಿಂದ ಖಂಡಿತ ಸಾಧ್ಯವಿಲ್ಲ. ನನಗೆ ಮದುವೆ, ಸಂಸಾರ, ಮಕ್ಕಳು, ಮರಿ ಅಂತಂದ್ರೆ ಆಗೋದಿಲ್ಲ. ನಾನು ಆದೇವ ಪರ್ಯಂತ ಬ್ರಹ್ಮಚಾರಿ ಆಗೇ ಇರಬೇಕು ಅಂತ ತೀರ್ಮಾನಿಸ್ಬಿಟ್ಟಿನಿ. ನೋಡು, ಈ ಮನೆಗೆ ಒಬ್ಬ ಸೊಸೆ ಬರಲೇಬೇಕು ಅಂತ ನೀನು ಆಸೆ ಇದ್ರೆ ಮಾಧವನಿಗೆ ಬೇಕಾದ್ರೆ ಮದುವೆ ಮಾಡಿ. ಅಣ್ಣ ಅಣ್ಣ, ಏನೇ ಇದು ಮದುವೇಶ ಮೆಲ್ಲಿಗೆ ನನ್ ಕಡೆ ಜಾಸ್ತಿ ನೋಡ್ತಾ ಇದ್ಯಾ? ಕಿಲಾಡಿ ಏನು, ಅದೆಲ್ಲ ಸಾಧ್ಯವಿಲ್ಲ. ಅಮ್ಮ ಮೊದಲು ಅಣ್ಣನ ಮದುವೆ, ಆಮೇಲೆ ನಂದು. ಅಮ್ಮ ನಾ ಈಗಲೇ ಹೇಳ್ಬಿಟ್ಟಿದ್ದೀನಿ, ನನಗೆ ಮದುವೆ ಖಂಡಿತ ಬೇಡ. ಅಯ್ಯೋ ದೇವ್ರಿ, ಹೇಗಾದ್ರೂ ಇವರು ಈ ಕೊಲೆ ಪ್ರಯತ್ನನ ಕೈ ಬಿಡೋ ಹಾಗೆ ಮಾಡಪ್ಪ. ಬಾಂಡ್ಲೆಯಿಂದ ಹಾರಿ ಬೆಂಕಿಗೆ ಬಿದ್ರು ಅಂತಂದ ಹಾಗೆ ನಮ್ಮ ಯಜಮಾನರು ಆ ನೀಚಿನ ಕೈಯಿಂದ ತಪ್ಪಿಸ್ಕೊಂಡು ಇವ್ರ ಕೈಗೆ ಸಿಕ್ಬಿಡೋ ಹಾಗೆ ಮಾಡ್ಬೇಡಪ್ಪ. ಅವ್ರನ್ನ ಹೇಗಾದ್ರೂ ಕಾಪಾಡು ದೇವ್ರಿ. ಸಾರಿ ಮೇಡಮ್, ಈ ಎಣ್ಣೆ ಹೊಡೆದಿದ್ದು ನಾನು. ಅಸ್ಕೋಸ್ ನಾಟ್, ಇದನ್ನ ಬೀಳಿಸಿದ್ದು ನಾನು. ಅಲ್ವೇ ಮತ್ತೆ, ಪರವಾಗಿಲ್ಲ ಕಣ್ರಿ, ಕಿಲಾಡಿ ನೀವು. ಇದಕ್ಕೆ ಗುಂಡು ಹೊಡೆದು ಬೀಳಿಸಿದ್ದು ನಾನು. ಯಾರು ಹೇಳಿದ್ರು ಇದು ಗುಂಡು ಹೊಡೆದಿದ್ದು ನಾನು? ಇಲ್ಲಿ ನೋಡಿ, ನಿಮ್ಗೆ ಎಣ್ಣೆ ಬೇಕಾದ್ರೆ ಸಾರ್ ನನ್ ತುಂಬಾ ಭಯ ಆಗ್ತದೆ, ನಿಮ್ ದಮ್ಮಯ್ಯ ನಿಮ್ ಕಾಲಿಗೆ ಬೀಳ್ತೀನಿ ಅಂತ ಕೈ ಮುಗಿದು ಕೇಳಿ ಕೊಡ್ತೀನಿ. ಅದ್ ಬಿಟ್ಟು ಸುಮ್ನೆ ನನ್ನ ಹತ್ರ ರೋಪ್ ಹಾಕಿದ್ರೆ ಜಗ್ಗೋ ಭೂಪ ನಾನಲ್ಲ. ನಾನ್ ಯಾಕ್ರಿ ನಿಮ್ ಕಾಲಿಗೆ ಬೀಳಿ? ನನ್ಗೇನ್ ಹಣೆ ಬರಾನ? ಈ ಎಣ್ಣೆ ಬೀಳಿಸಿದ್ದು ನಾನು, ಆದ್ರಿಂದ ಇದ್ರ ಮೇಲೆ ಇರೋ ಹಕ್ಕು ನಂದು. ಬರವ್ವ, ಈ ಎಳ್ಳಿ ನಿಮ್ದು ಅನ್ನೋದಕ್ಕೆ ನಿಮ್ಮ ಅಪ್ಪನ ಮನೆ ತೋಟದೇನ್ರಿ? ಹಾಗಾದ್ರೆ ನಿಮ್ಮ ಅಪ್ಪನ ಮನೆ ತೋಟದೇನ್ರಿ? ಯಾವ ಅಪ್ಪನ ಮನೆ ಇದಲ್ಲ, ಸರ್ಕಾರಿ ತೋಟದ್ದು. ಅಪ್ಪಣೆ ಅಂತ ಒಳಗಡೆ ಪ್ರವೇಶ ಮಾಡಿ ಎಳ್ನೀರ್ ಕೇಳಿದ್ದು ದೊಡ್ಡ ತಪ್ಪು. ಯಾರು ಕೇಳಿದ್ದು? ಇವ್ರೆ ಇವ್ರೆ. ಅಯ್ಯೋ ಬರೀ ಸುಳ್ಳು, ಇಷ್ಟೊತ್ತಿವ್ರು ಹೇಳಿದನ್ನ ನೀವು ಕೇಳಿಸ್ಕೊಳ್ಳಿದನಪ್ಪ, ಇವರೇ ಬೀಳಿಸಿದ್ದು. ಈಗ ಚೆನ್ನಾಗಿ ಅರ್ಥ ಆಗ್ತಾ ಇದೆ ನನ್ಗೆ, ನೀವ್ ಯಾಕೆ ಹೀಗ್ ಬಣ್ಣ ಬದಲಾಯಿಸಿದೀರಿ ಅಂತ. ಅದಕ್ಕೆ ಹೆಂಗಸರು ನಂಬಾರ್ದು ಅಂತ ಹೇಳೋದು? ಯಾರು ಹೇಳೋದು? ಯಾರೇ ಹೆಂಗಸರು? ಅದೇ ಮತ್ತೆ, ಹೆಂಗಸರು ಹೆಂಗಸರು ಹೇಳ್ತಾರ? ಅಣ್ಣ ನೋಡಣ್ಣ, ನಾನ್ ಹೆಂಗ್ಸು, ಈ ಎಣ್ಣೆ ಬೀಳ್ಸಕ್ಕೆ ನನ್ ಕೈಲಾಗತ್ತಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ಅಪ್ಪನಿಂದ ಒಳಗಡೆ ಬಂದಿದ್ದು ಮೊದಲನೇ ತಪ್ಪು, ಎರಡನೇದು ಬಂದು ಕಾಡ್ಕೊಂಡಿದ್ದು ಏಳನೇ ತಪ್ಪು, ಗುಂಡ್ ಹಾರಿಸಿ ಎಳ್ನೀರು ಕರೆದಿದ್ದು ಮೂರನೇ ತಪ್ಪು. ಇದಕ್ಕೋಸ್ಕರ ನೀವಿಬ್ರು ನೂರ್ ನೂರು ರೂಪಾಯಿ ಜುಲ್ಮಾನೆ ಕೊಡ್ಬೇಕು. ಹೌದು, ಅದನ್ನ ಕೊಡದೆ ಇಲ್ಲಿಂದ ಹೋಗಾಗಿಲ್ಲ. ಯಾವ ಘರಿಗೆ ಈ ಮುಖ ನೋಡೋನು, ನನಗೆ ನೂರು ರೂಪಾಯಿ ನಷ್ಟ. ಎಲ್ಲಿ ನಿಮ್ ನೂರು ರೂಪಾಯಿ? ನೂರು ರೂಪಾಯಿ ಏನಣ್ಣ, ನಾಳೆ ತಂದು ಕೊಡ್ತೀನಿ. ಸಾಧ್ಯವಿಲ್ಲ, ಹಣ ಕೊಟ್ಬಿಟ್ಟು ಹೊರಗಡೆ ಹೋಗಿ. ನಿಮ್ಮ ಹತ್ರ ಇದ್ರೆ ಕೊಡಿ, ನಾಳೆ ಬಡ್ಡಿ ಸಮೇತ ಹಿಂತಿರುಗಿಸ್ತೀನಿ. ಹಾಗೆ ಬನ್ನಿ ದಾರಿಗೆ. ಆಲ್ರೈಟ್, ಕೊಡ್ತೀನಿ. ಆದ್ರೂ ಒಂದು ಕಂಡೀಷನ್. ಏನು? ಇನ್ಮೇಲೆ ನನ್ನ ಹತ್ರ ಜಗಳ ಕಾಯ್ತೀರಾ? ಇಲ್ಲ. ನನ್ನ ರೋಪ್ ಹಾಕ್ತೀರಾ? ಇಲ್ಲ. ನೀವು ಮಾಡಿದ್ರ ತಪ್ಪಾಯ್ತು ಅಂತ ಒಪ್ಪತ್ತೀರಾ? ಇಲ್ಲ. ಒಪ್ಕೋತೀನಿ, ಒಪ್ಕೋತೀನಿ. ಹಾಗಂತ ಕಿವಿ ಹಿಡ್ಕೊಂಡು ಮೂರ್ ಸಲ ಊಟ ಬಯಸ್ ಮಾಡಿ. ನೀವೇನ್ ಪ್ರೈಮರಿ ಸ್ಕೂಲ್ ಮೇಸ್ಟ್ರ? ನಿಮ್ಗೆ ಹಣ ಬೇಕಾ ಬೇಡವಾ? ಬೇಕು ಬೇಕು, ತಗೊಳ್ಳಿ. ಒನ್ ಗುಡ್, ಟೂ ಗುಡ್, ತ್ರೀ ಸಾಕು, ತಗೊಳ್ಳಿ. ವೆರಿ ಗುಡ್. ಅಣ್ಣ ನೂರು ರೂಪಾಯಿ ಇದೆ, ತಗೊಳ್ಳೋಣ ದುಡ್ಡು. ನಂದು ಸೀತು, ಥ್ಯಾಂಕ್ ಯು. ನಾಳೆ ಸಂಜೆ ನಾಲ್ಕು ಗಂಟೆಗೆ ಇಲ್ಲಿಗೆ ಬರ್ತೀನಿ, ಬಡ್ಡಿ ಸಮೇತ ದುಡ್ಡು ತಂದು ಕೊಡ್ತೀನಿ. ಏನಪ್ಪ ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಶಿಕಾರಿಗೆಪ್ಪ. ನೀನು ಶಿಕಾರಿಗೆ ಹೋಗ್ತಾನೆ ಇರು, ನಿನ್ ಗಂಡನ ಶಿಕಾರಿಗೆ ನಾನು ಹೋಗ್ತಾನೆ ಇರ್ತೀನಿ. ಏನ್ ಹೇಗ್ ಹೋಗ್ತಾ ಇರೋದ್ ನೋಡಿ, ಸುತ್ತಮುತ್ತ ಜನ ಇಲ್ಲ, ನಿನ್ನ ಗಂಡ ಬೇರೆ ಆಶಾ ಅಂತಾನೆ ಕೂಗ್ತಾ ಇದಾರಲ್ಲೇ, ಕೂಗ್ಲಿ ಬಿಡಮ್ಮ. ನಿನ್ನ ಹೆಸರು ಕೇಳಿದ್ರೆ ಸಾಕು, ನಿನ್ನ ನೋಡಕ್ ಬರೋ ಗಂಡುಗಳೆಲ್ಲ ಸದ್ಯ ಬಿಟ್ರೆ ಸಾಕು ಅಂತ ಒಂದೇ ಊಟ ಓಡ್ತಾ ಇದಾರಲ್ಲಮ್ಮ. ಅದಕ್ಕೆ ನಾನೇನಪ್ಪ ಮಾಡ್ಲಿ, ಅದ್ರಲ್ಲಿ ನಂದೇನ್ ತಪ್ಪು? ನಿಂದೇನು ತಪ್ಪಿಲ್ಲಮ್ಮ, ಗಂಡ್ ಮಕ್ಳೇ ಇಲ್ಲ ಅಂತ ನಿಮ್ ಅಪ್ಪ ಮುದ್ದ ಮಾಡಿ ಮಾಡಿ ಬೆಳೆಸ್ಬಿಟ್ರು ನೋಡು, ಈಗ ಅದೇ ನಮ್ ಪ್ರಾಣಕ್ ಬಂದಿದೆ. ಹೋಗ್ಲಿ ಬಿಡ, ಮಾಡಬೇಡ, ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ನೋಡು, ಈಗ ಬಹಳ ಕಷ್ಟಪಟ್ಟು ಒಂದು ಸಂಬಂಧ ನೋಡಿದ್ದೀನಿ, ಅದು ಕುದುರು ತರ ಕಾಣಿಸ್ತಿದೆ. ನಾಳೆ ಅವರೆಲ್ಲ ಬಂದಾಗ ನೀನು ಈ ಡ್ರೆಸ್ ಹಾಕೊಂಡು ಬರಬೇಡಮ್ಮ. ಮತ್ತೆ ಲಕ್ಷ್ಮಣ ಸೀರೆ ಉಟ್ಕೊಂಡು ದೊಡ್ಡದ ಹಣೆ ಕುಂಕುಮ ಇಟ್ಕೊಂಡು ಜಡೆ ಹೆಣ್ಕೊಂಡು ಹೂ ಮುಡ್ಕೊಂಡು ಸಿದ್ಧವಾಗಿರಮ್ಮ. ತಗೋ ಈ ಸಾವಿರ ರೂಪಾಯಿನ. ಸಾವಿರ ರೂಪಾಯಿನ ಯಾಕಪ್ಪ? ನೀನೇ ಪೇಟೆ ಕಡೆಗೆ ಹೋಗಿ ನಿನಗ್ ಬೇಕಾದ್ದು ಒಳ್ಳೆ ಸೀರೆ ತಗೊಂಡ್ ಬಾ. ಏನ್ ಯೋಚನೆ ಮಾಡ್ತಾ ಇದೀಯಮ್ಮ? ಏನಿಲ್ಲಪ್ಪ.
ಹಾಗೆ ಮಾಡ್ತೀನಿ. ವೆರಿ ಗುಡ್. ಹೀಗಿರ್ಬೇಕು ಹೆಣ್ಣು ಮಕ್ಕಳು ಅಂದ್ರೆ. ಹಲೋ. ಓ ಹಲೋ. ಏನು ಕೊಟ್ಟು ಸಾಲ ತಗೊಳ್ಳೋರ್ಗಿಂತ ಸಾಲಗಾರ ಮುಂಚೆ ಬಂದು ನಿಂತಿದ್ದೀರಲ್ಲ. ಯಾಕೆ ನಾನ್ ಬರೋಲ್ಲ ಅನ್ಕೊಂಡಿದ್ರ? ಹಾಗೊಂದ್ ವೇಳೆ ನಾನ್ ಬರ್ದೇ ಹೋಗಿದ್ದೆ ಗೊತ್ತೇ ಇದೆಯಲ್ಲ ಗಾದೆ, ಕೊಟ್ಟವನ್ ಕೋಡಂಗಿ ಇಸ್ಕೊಂಡವ್ ನೀರ್ ಭದ್ರ ಅಂತ ಒಂದಾರಿ ಹೇಳ್ತಿದ್ದೆ. ಇದೇನಿದೆ ಇನ್ನೂ ಇದಿಲ್ಲ. ನೂರಕ್ಕೆ ನೂರು ಬಡ್ಡಿ. ಹಾ, ಒಂದ್ ದಿವಸಕ್ಕೆ ನೂರಕ್ಕೆ ನೂರು ರೂಪಾಯಿ ಬಡ್ಡಿನೇ? ಬೇಷ್ ಬೇಷ್ ಬಡ್ಡಿ ಮಗಂದು ಒಳ್ಳೆ ಲಾಭ ತರೋ ಬಿಸ್ನೆಸ್. ಇದಕ್ಕಿಂತ ದೊಡ್ಡ ಬಿಸ್ನೆಸ್ ಹೇಳ್ತೀನಿ. ಏನು? ಐದ್ ನಿಮಿಷದ ಕೆಲಸ ಐನೂರು ರೂಪಾಯಿ ಲಾಭ. ಏನಂತೀರಿ? ಯಾವ್ದಾರು ಬ್ಯಾಂಕ್ ಒಳ್ಳೆ ಹೊಡಿಬೇಕಾ? ಅಂತ ಡೇಂಜರಸ್ ಕೆಲಸ ಏನಿಲ್ಲ. ನನ್ನ ಲವ್ ಮಾಡ್ಬೇಕು. ವಾಟ್? ಅಯ್ಯೋ ನಿಜವಾಗ್ಲಲ್ಲ, ಆ ರೀತಿ ನಟಿಸಿದ್ರೆ ಸಾಕು. ಕಾರಣ ನೋಡಿ, ನಾನು ಸ್ವತಂತ್ರವಾಗಿರ್ಬೇಕು ಅಂತ ಆಸೆ ಪಡೋ ಒಬ್ಬ ಹುಡುಗಿ. ನಾನು ಹಾಗೇನೆ. ಐಸಿ, ನನ್ಗೆ ಈ ಹಳೆ ಕಂದಾಚಾರದ ಪದ್ಧತಿ ಪ್ರಕಾರ ಯಾವನೋ ಒಬ್ಬನ ಮದುವೆ ಮಾಡ್ಕೊಂಡು ಬಾಳೆಲ್ಲ ಅವನಿಗೆ ಗುಲಾಮಳಾಗಿರ್ಬೇಕು ಅನ್ನೋ ಆಸೆನೇ ಇಲ್ಲ. ಐ ಹೇಟ್ ಮ್ಯಾರೇಜ್. ನಾನು ಹಾಗೇನೆ. ಹೌದಾ? ಅಂದ್ರೆ ನನಗೂ ಈ ಮದುವೆ ಲವ್ ಪ್ರೇಮ ಒಂದು ಹಿಡ್ಕೋದಿಲ್ಲ. ವಾಟ್? ಹಾಗಾದ್ರೆ ನಿಮ್ ನನ್ ಕಷ್ಟ ಇನ್ನೂ ಚೆನ್ನಾಗಿ ಅರ್ಥವಾಗುತ್ತೆ. ನಿಮ್ಗೇನಂತ ಕಷ್ಟ ಬಂದಿರೋದೀಗ ನೋಡಿ, ನಮ್ ತಂದೆ ನನ್ ಮದುವೆ ಮಾಡ್ಲೇಬೇಕು ಅಂತ ಒಂದೇ ಹಠ ಹಿಡ್ದಿದ್ದಾರೆ. ನೀವು ಅದನ್ನ ಕೆಡಿಸ್ಬೇಕು. ಹೇಗೆ? ನಾಳೆ ಬೆಳಗ್ಗೆ 10 ಗಂಟೆಗೆ ಯಾರೋ ಗಂಡ ಕಡೆ ಅವ್ರನ್ನ ನೋಡಕ್ ಬರ್ತಾರಂತೆ. ಅವರೆಲ್ಲಾನು ಸೇರಿಸಿ ಶೂಟ್ ಮಾಡ್ಬೇಕಾ? ಅದೆಲ್ಲ ಆಗತ್ತೆ. ಆ ಹೊತ್ತಿಗೆ ಸರಿಯಾಗಿ ನೀವು ನಮ್ ಮನೆಗ್ ಬಂದು ನನ್ನ ಲವ್ ಮಾಡೋ ಹಾಗೆ ನಟಿಸ್ಬೇಕು. ನಾನು ಇಂಪಾಸಿಬಲ್. ಲವ್ ಅನ್ನೋ ಪದಕ್ಕೂ ನನಗೂ ಬಹುದೂರ ಮೇಡಮ್. ಬರ್ತೀನಿ. ಗುಡ್ ಬೈ. ರೀ ಮಿಸ್ಟರ್, ಹೀಗ್ ಮಾತಿಗೆ ಮುಂಚೆ ಕೋಪ ಮಾಡ್ಕೊಂಡ್ರೆ ಹೇಗೆ? ನಿಮ್ ಹಾಗೆ ಸ್ವತಂತ್ರವಾಗಿ ಇರ್ಬೇಕು ಅಂತ ಆಸೆ ಪಡೋ ಒಬ್ಬ ಹುಡುಗಿನ ಆಪತ್ತಿನ ಕಾಪಾಡೋದಿಲ್ವೆ? ಇದೇನಿದು? ನನ್ನ ಇಷ್ಟಕ್ಕೆ ವಿರೋಧವಾಗಿ ಕುರಿ ಹಾಗೆ ಒಬ್ಬ ಗಂಡು ದೇವತೆಗೆ ಬಲಿ ಕೊಡೋದು ನೋಡ್ತಾ ನೀವು ಸುಮ್ಮನೆ ನಿಂತಿರ್ತೀರಾ? ಇಷ್ಟೇನಾ ನಿಮ್ ಶಿವಲ್ರಿ? ಇಷ್ಟೇನಾ ನಿಮ್ ಹೀರೋಯಿನ್? ಯೋಚನೆ ಮಾಡ್ಬೇಡಿ. ನಿಮ್ಮನ್ನ ಈ ಗಂಡಾಂತರದಿಂದ ಕಾಪಾಡೋದು ನನ್ನ ಮೊದಲನೇ ಕರ್ತವ್ಯ. ಥ್ಯಾಂಕ್ ಯು. ನಾನೀಗ್ಲೇ ಹೋಗಿ ಪುಸ್ತಕಗಳನ್ನೆಲ್ಲ ಓದಿ ಲವ್ ಸ್ಟೋರಿ ಪ್ರಣಯ ಸಂಭಾಷಣೆಗಳನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡ್ ಬರ್ತೀನಿ. ನಿಮ್ ಮನೆಗೆ ಬಂದು ನೀವ್ ಹೇಳೋ ನಟಿಸ್ತೀನಿ. ನನ್ನ ನಟನೆ ನೋಡಿ ನಿಮ್ಮನ್ನ ಮದುವೆ ಆಗೋಕ್ ಬಂದಿರೋ ಗಂಡು ದಿಗ್ಭ್ರಮೆಯಾಗಿ ಮೂಚೆ ಹೊಡಬೇಕು. ವೆರಿ ಗುಡ್, ವೆರಿ ಗುಡ್. ಮತ್ತೆ ಯಾವ ಗಂಡು ಸಹ ನಿಮ್ ಹತ್ರ ಬರಬಾರ್ದು. ಸದ್ಯ ಹಾಗ್ ಮಾಡಿ. ಹಾಗ್ ಮಾಡ್ಲಿಲ್ಲ ಮತ್ತೆ ಈ ಕೈಯಿಂದ ಶೂಟ್ ಮಾಡೋ ನಿಲ್ಲಿಸ್ಬಿಡ್ತೀನಿ. ಕುಮಾರ್ ಬರ್ತೀನಿ. ಎಲ್ಲಿ 500 ರೂಪಾಯಿ? ಮರ್ತ್ಬಿಟ್ಟೆ ತಕೊಳ್ಳಿ. ಹಾಗಾದ್ರೆ ನಾಳೆ ಬೆಳಿಗ್ಗೆ 10 ಗಂಟೆ ಸರಿಯಾಗಿ ಬರ್ತೀನಿ. ಸರಿ ಬರ್ತೀನಿ. ಓ ಮಿಸ್ಟರ್ ಕುಮಾರ್, ನಮ್ಮ ಮನೆ ಅಡ್ರೆಸ್ ಹೇಳಿಲ್ವಲ್ಲ? ಬತ್ತೇರಿ ರೋಡು 5ನೇ ನಂಬರು. ಮರಿಬೇಡಿ, ಮರಿಬೇಡಿ ಪಾ. ಪ್ರಣಯ ಸಂಭಾಷಣೆ. ಬರ್ತೀನಿ. ಏನಮ್ಮ ಇದು? ಗಂಡಿನ ಕಡೆಯವರಾಗ್ಲೇ ನಿನ್ನೆ ನೋಡಕ್ ಬಂದಾಯ್ತು, ನೀನ್ ಇನ್ನೂ ಇದೇ ಅವತಾರದಲ್ಲಿದೆಯಲ್ಲ. ಇಷ್ಟೇನು ನಮ್ಮ ಮಾತಿಗೆ ಮರ್ಯಾದೆ ಕೊಡೋದು? ಈಗ ನಾನು ಏನಮ್ಮ ಮಾಡ್ಬೇಕು? ನಿನ್ ತಮ್ಮ ಅಂತೀನಮ್ಮ, ಬಂದವರಾದ್ರಿಗೆಲ್ಲ ನಮ್ಮ ಮಾನ ಕಲಿಬೇಡ. ಬೇಗ ಹೋಗಿ ಸೀರೆ ಉಟ್ಕೋ, ಹೋಗು. ನಿಮ್ ಕನ್ನಡ ಅರ್ಥವಾಗಲ್ವೋ? ನಾನು ಆಶಾ ಡಾರ್ಲಿಂಗ್ಸ್ ಲವರ್. ತಾವ್ಯಾರೋ? ನಾನು ಆಶಾನ ಅಪ್ಪ. ಹಲೋ, ಗ್ಲಾಡ್ ಟು ಮೀಟ್ ಯು ಮಾವ. ಮಾವ ಅಂತೆ ಮಾವ, ಕಾಲ ಮೇಲೆ ಕಾಲ ಹಾಕೊಂಡು ನನ್ ಪಕ್ಕದಲ್ಲಿ ಕೂತ್ಕೋತಾನೆ. ಯಾರು ನೀನು? ನಾನು ಈ ಮನೆಗೆ ಹಳಿಯನಾಗ್ಬೇಕಾದವನು. ಹಳಿಯನಾ? ಬಾ, ನಿನ್ ಕೈಲಿ ಮನೆ ತೊಳಸ್ತೀನಿ. ಏ, ಮರ್ಯಾದೆ ಆಗಿ ಹೊರಗೆ ಹೋಗ್ತೀಯೋ ಇಲ್ಲ ನಿನ್ನ ಪೊಲೀಸರು ಹಿಡ್ಕೊಳ್ಳ. ಹೋಗ್ರಿ ಹೋಗ್ರಿ. ಪೊಲೀಸ್ ನೋಡ್ನ ಕೊಂಡ್ಕೊಂಡು ನಿಮ್ ಪಾಕೆಟ್ಲಿ ಇಟ್ಕೊಂಡಿರೋ ತರ ಮಾತಾಡ್ತಿರಲ್ಲ. ನನ್ನ ಆಶೆಯನ್ನು ಮೈನರ್ ಹುಡುಗಿ ಇಲ್ಲ, ಅವಳು ನನ್ನನ್ನು ಪ್ರೀತಿಸುತ್ತಿರುವಳು, ನಾನು ಅವಳನ್ನು ಪ್ರೀತಿಸುತ್ತಿರುವೆನು. ನನ್ನ ಮತ್ತು ಆಶಾಳ ದೈವಿಕ, ನನ್ನ ಮತ್ತು ಆಶಾಳ ಪ್ರೀತಿ ಸೀತಾ ಶ್ರೀ ರಾಮಚಂದ್ರರಂತೆ ದೈವಿಕವಾದದ್ದು. ನಮ್ಮಿಬ್ಬರ ಮಧ್ಯೆ ಯಾರಡ್ಡ ಬಂದರೂ ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನೇ ಹೆದರ್ತೀಯ? ಒಳ್ಳೆ ಮಾತಲ್ಲಿ ಹೋಗ್ತೀಯ ಅಥವಾ ಕುತ್ತಿಗೆ? ನಾನು ಬಂದ ಕೆಲಸ ಮುಗಿಸ್ದೆ ಒಂದ್ ಹೆಜ್ಜೆ ಕೂಡ ಮುಂದಾಡುದಿಲ್ಲ. ಸುಮ್ನೆನಾ 500 ರೂಪಾಯಿ ತಗೊಂಡಿರೋದು? ನಾನು ಆಶಾನು ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸುತ್ತಿರುವಾಗ ನೀವು ಖಳನಾಯಕನಂತೆ ಖಳನಾಯಕನಂತೆ ಅವಳನ್ನು ಬೇರೆ ಯಾರೋ ಕೊಟ್ಟು ಮದುವೆ ಮಾಡಬೇಕು ಅಂತ ಇದ್ದೀರಂತೆ. ಇವತ್ತು ಗಂಡಿನ ಕಡೆಯವರು ಅವಳನ್ನು ನೋಡಕ್ ಬರ್ತಾರೆ ಅಂತ ಸ್ವಯಂ ಆಶಾನೆ ನನ್ಗೆ ತಿಳಿಸದು.
ನಮ್ಮಿಬ್ಬರ ಪರಸ್ಪರ ಪ್ರೀತಿನ ನೇರವಾಗಿ ಅವ್ರಿಗೆ ತಿಳಿಸ್ಬೇಕು ಅಂತ ಓಡೋಡ್ ಬಂದಿದ್ದೀನಿ. ಎಲ್ಲಿ ಆ ಮುಟ್ಕಾಳ್ ಗಂಡನ್ ತಾಯಿ? ಎಲ್ಲೇ ಇದ್ದಿಲ್ಲಪ್ಪ. ಅಮ್ಮ ನೀವೇ? ಹೌದು ನಾನೇ, ಆ ಮುಟ್ಟಾಳ ಗಂಡನ ತಾಯಿ. ಅಲ್ಲಿಗೆ ಗೊತ್ತಾಯ್ತಲ್ಲ ಮುಟ್ಟಾಳ ಯಾರು ಅಂತ. ಅಮ್ಮ ಅಮ್ಮ ಇದು ನೀನೇನು ಹೇಳ್ಬೇಕಾಗಿಲ್ಲ, ಚೆನ್ನಾಗಿವೆ ಕಣ. ನೀನ್ ಬ್ರಹ್ಮಚಾರಿ ಆಗಿರೋ ಲಕ್ಷಣ. ಅಮ್ಮ ವಿಷಯ ಏನಂದ್ರೆ, ವೆಂಕಟೇಶ್ ಅಂದರೆ ಏನಮ್ಮ, ನಮ್ ಹುಡುಗ ನಿಮ್ಗೆ ಒಪ್ಪಿತಾನೆ? ಒಪ್ಪಿ ಅಂತ ಕೇಳ್ತಾ ಇದೀರಲ್ಲಮ್ಮ, ನನ್ನ ಮಗಳಿಗೆ ತಕ್ಕ ಅಳಿಯ. ಬಾಮ್ಮ ಇಲ್ಲಿ ಬಾ. ನನಗೆ ತಕ್ಕ ಸೊಸೆ ವೆಂಕಟೇಶ್ ಅಂದರೆ ನೆಟ್ಟಡ ಮುಹೂರ್ತ ಇಟ್ಟು ಓಲ್ಗ ಊದ್ಸ್ಬಿಡಿ. ಹಗಲು ಬಿದ್ರು ಅನ್ನೋ ಹಾಗೆ ಬ್ರಹ್ಮಚಾರಿ ಆಗಿರ್ಬೇಕು ಅಂತಿದ್ದ ನಾನು ನಿಂದೆ ಸೇರಿದ ಮದುವೆ ಮಾಡ್ಕೋಬೇಕಾಗುತ್ತಲೆ. ಏನಿಲ್ಲ, ಇದಕ್ಕೆಲ್ಲ ನೀವೇ ಕಾರಣ. ಮದುವೆ ನಿಲ್ಸಕ್ ಸಹಾಯ ಮಾಡಿ ಅಂತ ನಿಮ್ಮನ್ ಕರೆದಿದ್ದು ಬೀದಿಲ್ ಹೋಗೋ ಮಾರಿನ ಮನೆ ಹೋಗಿ ಹೋಗುವಂತ ಹಾಗಾಯ್ತು. ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ ಅಯ್ಯೋ ಪಾಪ ಅಂತ ಹೋಗಿ ಹೋಗಿ ನಿನ್ ಸಹಾಯಕ್ಕೆ ಬಂದೆ ನೋಡು, ಅದ್ ನನ್ ತಪ್ಪು. ಅಲ್ ಹೋಗಿ ಇಲ್ ಹೋಗಿ ಕಲ್ದೇವನ್ ಕಟ್ಕೊಂಡೆ ಅಲ್ಲೇ ಮಲ್ಲವ್ವ ಅಂದ ಹಾಗೆ ಹೋಗಿ ಹೋಗಿ ನಿಮ್ಮನ್ ಸಹಾಯ ಕರೆದೆ ನೋಡಿ, ಅದು ನನ್ ತಪ್ಪು. ನನಗೆ ಮಾತ್ರ ಏನು, ನನ್ನ ಲಕ್ಷ್ಯವೇ ಹೋಯ್ತಲ್ಲೆ. ದಾಕ್ಷಿಣ್ಯಕ್ಕೇನು ಆಗಿ ಹೇರೋಕ್ತಾವಿಲ್ದೆ ಒದ್ದಾಡಿದ್ರು ಅನ್ನೋ ಹಾಗಾಯ್ತಲ್ಲ ನನ್ ಸಮಾಚಾರ. ನನ್ ಮಾತ್ರ ಏನು, ನನ್ ಲಕ್ಷ್ಯವೂ ಹೋಯ್ತಲ್ರಿ. ಜಾಲಿ ಆಗಿರ್ಬೇಕು ಅಂತಿದ್ದೆ ನನ್ಗೆ ತಾಲಿ ಬಿದ್ದು ನನ್ ಬಾಳಿಗೆ ಬೇಲಿ ಹಾಕೋದ್ರಲ್ರಿ ನೀವು. ನಾನೇನ್ ಮಾಡ್ಲಿ, ಎಲ್ಲಿ ಈರಮ್ಮ ಅಂದ್ರೆ ಕಿಂಡಿ ನೋರಮ್ಮ ಅಂದಾಗೆ ನಮ್ಮಮ್ಮನೆ ಅಲ್ಲಿ ಬಂದ್ ಕೂತಿರ್ತಾರಂತ ನನಗೆ ಗೊತ್ತು. ನನ್ ಜೀವನದಲ್ಲೇ ಯಾವ ಗಂಡಿಗೂ ಅಡಿ ಹಾಳಾಗ್ಬಾರ್ದು ಅಂತಿದ್ದೆ. ಹಾಳಾಗ್ ಹೋಯ್ತಲ್ಲ ನನ್ ಗುರಿ. ನನ್ ಜೀವನದಲ್ಲೂ ಯಾವ ಹೆಣ್ಣಿನ ಕಡೆಗೂ ತಿರುಗೂ ಸಹ ನೋಡಬಾರ್ದು ಅಂತಿದ್ದೆ. ಹಾಳಾಗ್ ಹೋಯ್ತಲ್ಲ ನನ್ ಗುರಿ. ಇಷ್ಟಕ್ಕೆಲ್ಲ ನೀವೇ ಕಾರಣ. ಇಲ್ಲ, ಇಷ್ಟಕ್ಕೆಲ್ಲ ನೀನೇ ಕಾರಣ. ಇಲ್ಲ, ನೀವೇ ಕಾರಣ. ನೀನೇ ಕಾರಣ. ನಾನೇ ಕಾರಣ. ಹೌದು. ಏಯ್, ಎಷ್ಟು ಹೇಳಿ ನಿಂಗೆ. ಕೆಂಪದಾಯಿ
ಮಾಲತಿ ಮಾಧವ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ ಮಾಲತಿ. ತಗೋ ಫೈಲ್ ತಗೋ. ಸರಿ, ಏನ್ ಮಾಡ್ತಿದ್ದ? ನನಗೆ ಕಥೆ ಕಾದಂಬರಿಗಳು ಬರೆಯೋ ಹುಚ್ಚು. ಇಂಥ ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಬರೆಯೋಣ ಅಂತ ಬಂದೆ. ಅಷ್ಟೇ, ನೀವು ಬಂದ್ಬಿಟ್ರಿ. ಅರೆ, ನೀನು ಕಥೆಗಳನ್ನ ಬರೀತಿಯಾ? ಎಂತೆಂತ ಕಥೆಗಳನ್ನ ಬರೀತಿಯಾ? ಪ್ರೀತಿ, ಶೃಂಗಾರ, ಪ್ರಣಯ, ಆಲ್ ರೊಮ್ಯಾಂಟಿಕ್. ವೆರಿ ಗುಡ್, ವೆರಿ ಗುಡ್. ಮಾಲತಿ, ನನಗೆ ಮಹಿಳಾ ಸಾಹಿತಿಗಳನ್ನ ಕಂಡ್ರೆ ತುಂಬಾ ಇಷ್ಟ. ಏನ ಐ ಮೀನ್, ಅವ್ರು ಬರೆಯೋ ಕಥೆಗಳನ್ನ ಕಂಡ್ರೆ ತುಂಬಾ ಇಷ್ಟ ಅಂದೆ. ಅದರಲ್ಲೂ ಎಂ ಕೇಂದ್ರ, ತ್ರಿವೇಣಿ, ಆರ್ಯಂಬ ಪಟ್ಟಾದಿ, ಮಾಲತಿ. ನೋಡಿ ನೋಡಿ, ಸುಳ್ಳು ಹೇಳ್ಬೇಡಿ. ನನ್ ಕಥೆ ಕಾದಂಬರಿ ನೀವ್ ಒಂದು ಓದೇ ಇಲ್ಲ. ಹೇಳೆಂಟು ಓದಿದ್ರಿ? ನೀವ್ ಇಂಥ ಬ್ಲಫ್ ಮಾಸ್ಟರ್ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ನನ್ ಕಥೆ ಕಾದಂಬರಿ ಇನ್ನು ಒಂದು ಪ್ರಿಂಟ್ ಆಗಿಲ್ಲ. ಆ ದಿನ ನೆನ್ಸ್ಕೊಂಡ್ರೆ ನನ್ಗೆ ಇವತ್ತಿಗೂ ನಗು ಬರುತ್ತೆ. ಅವತ್ತೇ ನನಗ್ ಗೊತ್ತಾಗಿದ್ದು ನಾನ್ ಕಳ್ಳ ಹಾಕಿ ಕಾಣಿಸ್ತೀನಿ ಅಂತ. ಕಾಣೋದೇನ್ ಬಂತು? ನೀವು ನಿಜವಾಗ್ಲೂ ಕಳ್ಳನೆ. ಕಂಡೋರ ಕಣ್ಣು ತಾಳು. ಎಲ್ಲ ಹೋಗಿದೆ ಇಷ್ಟೊತ್ತು? ಬಂದು ಅಪ್ಪ, ನಾನು ಬಂದು. ಹ್ಞೂ, ಯಾರು ತಗೊಂತೀನಿ ಹೇಳು. ಏನ್ ಯೋಚನೆ ಮಾಡ್ತಾ ಇದ್ಯಾ? ನನ್ನ ನೀತಿಗೆ ನತ್ತೇನ? ಆತ್ಮ ಹತ್ರ ಯಾಕೆ ಹೇಳೋದು ಅಂತಲೇನೋ. ಅಪ್ಪ, ನೀವೇನ್ ಹೇಳ್ತಿದ್ದೀರಿ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಿಲ್ಲ, ಇರುವ ಅರ್ಥ ಮಾಡಿಸ್ತೇನೆ. ಯಾರೋ ಸ್ನೇಹಿತನ ನೋಡ್ಕೊಂಡು ಬರ್ತೀನಿ ಅಂತ ಮನೇಲಿ ಹೇಳಿ ಹೋಗಿ ಯಾವನೋ ಒಬ್ಬ ಪೊಲೀಸ್ ಜೊತೆ ಪ್ರಣಯ ನಾಟಕ ನಡೆಸೋದಕ್ಕೆ ನಿನಗೆ ಎಷ್ಟು ಧೈರ್ಯ ಅಂತೀನಿ. ನೀನ್ ನನ್ ಮಗನಾಗಿ ಇಂಥ ಮಾಂಗ್ಯ ಕೆಲಸ ಮಾಡ್ತೀಯ ಅಂತ ನನ್ ಕನಸಲ್ಲೂ ನೆನೆಸಿಲ್ವಲ್ಲೇ. ಅಮ್ಮ, ಎಂಥ ಮಾತಾಡ್ತೀಯ? ನಾನೇನು ಮಾಂಗ್ಯದ ಕೆಲಸ ಮಾಡ್ಲಿಲ್ಲಮ್ಮ. ನಿಜ್ಜು ಬಾಯಿ. ನೀನು ಹಾಗಂತ ಹೇಳ್ಬಿಟ್ಟು ಮಾತ್ರಕ್ಕೆ ನಂಬಿಡೋ ಅಂತ ಮುಟ್ಟಾಳ ಅಂತ ತಿಳ್ಕೊಂಡಿನ ನನ್ನ. ನೀನು ಆ ಹುಡುಗನ ಜೊತೆ ಹಾತ ವೈಯಾರವಾಗಿ ತಿರುಗಾಡ್ತಾ ಇದ್ದಿದ್ದನ್ನ ಈ ಹಾಳು ಕಣ್ಣುಗಳಿಂದಲೇ ನೋಡ್ಕೊಂಡು ಬಂದಿದ್ದೀನಿ ಕಣೆ. ಆ ದೃಶ್ಯ ನೋಡೋಕ್ಕಿಂತ ಈ ಕಣ್ಣುಗಳು ಹಿಂಗ್ ಹೋಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ಅಪ್ಪ, ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮತ್ತಿನ್ನೇನೆ, ನೀನ್ ಮಾಡಿರೋ ದೊಡ್ಡ ಕೆಲ್ಸಕ್ಕೆ ಅವ್ರ ಹೆಮ್ಮೆ ಪಟ್ಕೋಬೇಕಾಗಿತ್ತೇನು? ಛೀ, ನಿನ್ನ ನನ್ ಮಗಳು ಅನ್ಕೊಳಕ್ಕೆ ನಾಚಿ. ಅಮ್ಮ, ಎಲ್ಲ ನಂದೇ ತಪ್ಪು. ವಯಸ್ಸಿಗೆ ಬಂದ ಮಗಳನ್ನ ಕಾಲ ಕಾಲಕ್ಕೆ ಯಾರಾದ್ರೂ ಒಳ್ಳೆ ಹುಡುಗರು ಕೊಟ್ಟು ಮದುವೆ ಮಾಡಿದ್ರೆ ಯಾಕೆ ದಾರಿ ತಪ್ಪು ಹೋಗ್ತಿದ್ಲು? ಅಪ್ಪ, ನಾನೇನು ಅಂಥ ತಪ್ಪು ಮಾಡಿಲ್ಲ. ನಾವಿಬ್ರು ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ತಾ ಇದೀವಿ. ನಿಮ್ಮ ಆಶೀರ್ವಾದ ಪಡೆದೆ ನಾವು ಮದುವೆ ಆಗೋದು ಅಂತ ನಿಶ್ಚಯಿಸಿದೀವಿ. ಕೇಳಿದ್ರೆ ನಿನ್ನ ಮಗ ಹೇಳೋದನ್ನ ತನ್ನ ಮದುವೆನ ತಾನೇ ನಿಶ್ಚಯಿಸ್ಕೊಂಡಿದ್ದಾರಂತೆ. ಈ ಲಜ್ಜಿತ್ ಕಾರ್ಯಕ್ಕೆ ನಮ್ಮ ಆಶೀರ್ವಾದ ಬೇರೆ ಒಂದು ಕೇಳು. ಹೋಗ್ಲಿ, ನೀನು ಮದುವೆ ಮಾಡ್ಕೊತೀನಿ ಅಂತ ಹೇಳಿದಲ್ಲ, ಆ ಹುಡುಗ ಯಾರು ಅಂತ ಗೊತ್ತೇನು? ಗೊತ್ತಿಲ್ಲದೆ ಏನಪ್ಪ, ಅವ್ರ ಹೆಸರು ಮಾಧವ. ಅಷ್ಟೇ ಅಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್ ಮಾಧವ. ಅವನ್ ಯಾಕೆ ನಿನ್ ಸ್ನೇಹ ಬೆಳೆಸಿ ನಿನ್ ಪೀಸೋ ಹಾಗೆ ನಟಿಸ್ತಾ ಇದ್ದಾನೆ ಗೊತ್ತೇನು? ನನ್ ಹಿಡಿಯೋದಕ್ಕೆ. ಅಪ್ಪ. ಹೌದು ಮಾಲತಿ, ನೀನು ಆ ಹುಡುಗನ ಈ ಕ್ಷಣವೇ ಮರ್ತ್ಬಿಡ್ಬೇಕು. ಮತ್ತೆಂದು ಅವನ ಕಣ್ಣೆ ಸಹ ನೋಡ್ಬೋದು. ಅಮ್ಮ ಅಮ್ಮ, ಮರ್ತು ಬಿಡು ಅಂತಂದ್ರೆ ಅಷ್ಟು ಸುಲಭನಮ್ಮ. ಒಬ್ಬರಿಗೆ ತನ್ನ ಹೃದಯ ಕೊಟ್ಟ ಮೇಲೆ ಹೇಗಮ್ಮ ಮರೆಯೋಕ್ ಸಾಧ್ಯ? ಅಂದ್ರೆ ನಿಮ್ಮ ಅಪ್ಪನ ಪ್ರಾಣಕ್ಕಿಂತ ಆ ಹುಡುಗನ ಮೇಲೆ ಪ್ರೀತಿನೇ ಹೆಚ್ಚಾಯ್ತೇನು? ಹಾಗ ಮಾಡಿ ನನ್ನ ಮಾಂಗಲ್ಯನೇ ಕೀಳ್ಬೇಕು ಅಂತ ಮಾಡಿದೀಯನಮ್ಮ. ಅಮ್ಮ, ನಾನು ವಿಧವೆಯಾದ್ರೂ ಪರವಾಗಿಲ್ಲ, ನೀನು ವಧು ಆಗ್ಬೇಕು, ಅದ್ತಾನೆ ನಿನ್ ಇಷ್ಟ. ಅಮ್ಮ, ನಾನು ನಿನ್ ತಂದೆ ಅನ್ನೋ ಗೌರವ ನಿನಗಿದ್ರೆ, ನನ್ನ ಪ್ರಾಣಕ್ಕೆ ನಿನಗೆ ಕಿಂಚಿತ್ತಾದ್ರೂ ಬೆಲೆ ಇದ್ರೆ ನೀನು ಅವನ್ನ ಸಂಪೂರ್ಣ ಮರೆತು ಬಿಡ್ಬೇಕು. ಹೇಳೆ, ಯಾಕೆ ಈ ಕಲ್ಲಾಗಿ ನಿಂತಿದ್ದಿ ಮಾಲತಿ? ಹಾಗಿದ್ದಕ್ಕೆ ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅಂತ ಅಂದ್ರೆ ಹೇಳ್ಬಿಡು. ನಾನು ಈಗಲೀಗಲೇ ಪೊಲೀಸ್ ಸ್ಟೇಷನ್ ಹೋಗಿ ಶರಣಾಗ್ತೀನಿ. ನನ್ನನ್ನು ಹಿಡಿಯೋಷ್ಟು ತೊಂದರೆ ಆ ಹುಡುಗನ ಬೇಡ. ಅಪ್ಪ ಅಪ್ಪ, ಸರಿಪ್ಪ, ನಿಮ್ಮಿಷ್ಟದಂತೆ ಆಗ್ಲಿ. ಅಯ್ಯೋ ಅಮ್ಮ, ಮಾಲತಿ 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 ಮಾಲತಿ. ಏನಮ್ಮ, ಏನಾಗ್ತಾ ಇದೆಯಮ್ಮ? ಅಯ್ಯೋ, ಪ್ರಸವ ವೇದನೆ ಆಗ್ತಾ ಇದೆಯಮ್ಮ. ಅಪ್ಪ ಅಪ್ಪ, ಅವ್ರು ಆವಾಗ್ಲೇ ಹೊರಟೋದ್ರಮ್ಮ. ಅಯ್ಯೋ, ಏನಮ್ಮ, ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಬೇಡ ಮಾಲತಿ. ಯಾಕಮ್ಮ ಬೇಡಮ್ಮ? ಡಾಕ್ಟರ್ ಇಲ್ಲಿಗೆ ಬಂದ್ರೆ ಇಷ್ಟು ದಿನ ನಾವು ಕಷ್ಟಪಟ್ಟು ಮುಚ್ಚಿಟ್ಟಿದ್ ರಹಸ್ಯ ಎಲ್ಲ ಬಯಲಾಗ ಹೋಗುತ್ತೆ. ಅಯ್ಯೋ ದೇವ್ರೆ, ನಮ್ಮನ್ ಯಾಕಪ್ಪ ಈಗ ಪರೀಕ್ಷೆ ಮಾಡ್ತಾ ಇದೀಯಾ? ಅಮ್ಮ, ನೀನ್ ಏನು ಯೋಚನೆ ಮಾಡ್ಬೇಡಮ್ಮ. ನಮ್ಗೆ ಯಾರು ಪರಿಚಯವೇ ಇಲ್ದೇ ಇರೋ ಅಂತ ಸ್ಥಳಕ್ಕೆ ಕೊಡ್ತೋಗೋಣ. ಎಲ್ಲ ಸರಿ ಹೋದ್ಮೇಲೆ
ರೂಪಾಯಿ ಇರು, ನಾನು ಹೋಗಿ ಕಾರು ಏನಾದ್ರೂ ತಗೊಂಡ್ಬಂದ್ಬಿಡ್ತೀನಿ. ಏನೇ ಇದಲ್ಲ, ಮದುವೆ ಮುಂಚೆ ಒಳ್ಳೆ ಗಂಡಸು ತರಹ ಡ್ರೆಸ್ ಹಾಕೊಂಡ್ ಬರ್ತಿದ್ದ ಆ ಅಪ್ ಟು ಡೇಟ್ ಅಮ್ಮಯ್ಯ ಇಲ್ಲಿ, ಇವತ್ತು ಒಳ್ಳೆ ಗಜಗೌರಿ ತರಹ ಸೀರೆ ಉಟ್ಕೊಂಡು ಮೈ ತುಂಬಾ ಬಂಗಾರ ಹಾಕೊಂಡ್ ಬಂದ್ರು ಈ ಪೂರ್ವ ಕಾರಣ ಪುಟ್ಟ ಕೈಯ ಇಲ್ಲಿ. ಏನೇ ಇದಲ್ಲ ಅಮ್ಮನ ಪವಾಡನ? ಏನಿಲ್ಲ, ನೀವು ಕಟ್ಟಿದ ತಾಳಿ ಪವಾಡ ಅಲ್ರಿ. ಇವತ್ತು ಭೀಮನ ಅಮಾವಾಸ್ಯ ಅಲ್ವಾ? ಹೌದು. ಅದಕ್ಕೆ ಗಂಡನ ಪೂಜೆ ಮಾಡಿದ್ದು. ಹಾಗಿದ್ರೆ ಸಾವಿರ ಮಕ್ಕಳು ಹೆಚ್ಚು ಸುಖವಾಗಿದೆ. ಏನು? ಇಲ್ಲ ಇಲ್ಲ, ನಾವಿಬ್ರು ನಮ್ಗೆ ಇಬ್ರೇ ಇದ್ರು. ಓಕೆ ಹೋಗ್ರಿ, ನಿಮ್ಗೆ ಯಾವಾಗ್ಲೂ ಹುಡುಗಾಟ. ಏನಾಯ್ತು ಹಣೆ ಕುಂಕುಮ ಹಾರ? ಅಣ್ಣ ನೀನ್ ಹೇಗಿದ್ಯ ಗೊತ್ತಾ? ಹೇ ಕರಿಕತೆ ಭಾಗವತರಿದ್ದಾಗಿದ್ಯಾ? ನಾ ಸುಮ್ನೆ ರಾ, ಬ್ರಹ್ಮಚಾರಿಗೆ ಏನೋ ಗೊತ್ತು, ಸಂಸಾರಿ ವೈಭವ. ಇವತ್ತು ಭೀಮನ ಅಮಾವಾಸ್ಯ ಅಂತ ನನ್ನ ಹೆಂಡತಿ ಗಂಡನ್ ಪೂಜೆ ಮಾಡ್ತಿದ್ದಾರೆ. ಯಾರು? ಅದ್ಕೇನಾ? ಅದ್ಕೆ ಎಂತ ಪೂಜೆ? ಅಣ್ಣನ್ ಬೆನಿಗೆ ಎಣ್ಣೆ ಸವರಿ ಬಾಸುಂಡೆ ಬರೋವರೆಗೂ ಬಾರಿಸಿದ್ರ? ಏ ಮಾಡುವ, ನಿನ್ ಹಲ್ ಗಟ್ಟಿಗಿದೆ ತಾನೆ? ಯಾಕೆ? ನನ್ನ ಹೆಂಡತಿ ಜೂಡೋ ಎಕ್ಸ್ಪರ್ಟ್. ಅಯ್ಯೋ, ಓಹೋ, ಅದ್ಕೆ ಅಣ್ಣ ನಿಮ್ಮನ್ನು ನೋಡಿ ಯಾಕಿಷ್ಟು ಹೆದರ್ತಿದ್ದಾರೆ ಅಂತ ಈಗ ಗೊತ್ತಾಯ್ತು. ಸರಿ ಸರಿ, ನೀವಿಬ್ರು ಮಕ್ಕಳ ಹಾಕಿ ಹುಡುಗಾಟ ಆಡ್ತಾ ಇರಿ, ನನ್ ಕೆಲಸ ಇದೆ, ನಾನು ಬರ್ತೀನಿ. ಸುಂದರ ಅಲ್ವೋ, ಪ್ರತಿ ಸಲ ಈ ಹಬ್ಬದಲ್ಲಿ ಅಮ್ಮ ಅಪ್ಪನ ಫೋಟೋಗೆ ಹಾರ ಹಾಕಿ ಪೂಜೆ ಮಾಡ್ತಿದ್ಲಲ್ಲ, ಈ ಸಲ ಯಾಕಿನ್ನು ಪೂಜೆ ಮಾಡಿಲ್ಲ? ಓಹೋ, ಮರ್ತ್ಬಿಟ್ಟಿದ್ದಾಳೋ ಏನೋ. ಅಣ್ಣ ಬಾ, ಹೋಗಿ ನೋಡ್ಕೊಂಬರಣ ಏನ್ ಮಾಡ್ತಿದ್ದಾರೆ. ಸರಿ ಸ್ವಾಮಿ, ನಮ್ಮ ಮದುವೆಯಾಗಿ ಇಷ್ಟು ವರ್ಷಗಳಾದ ಒಂದು ಸಲನೂ ತಪ್ಪದೆ ಈ ಹಬ್ಬದ ದಿವಸ ನಿಮ್ಮ ಪಾದ ಪೂಜೆ ಮಾಡಿ ನನ್ನ ಕುಂಕುಮ ಭಾಗ್ಯ ವರ್ಧಿಸೋ ಹಾಗಾಗ್ಲಿ ಅಂತ ಬೇಡ್ಕೊತಿದ್ದೆ. ಆದ್ರೆ ಈ ವರ್ಷ ನನ್ಗೆ ಆ ಭಾಗ್ಯ ಸಿಗ್ಲಿಲ್ಲ. ಆದ್ರಿಂದ ನಿಮ್ ಫೋಟೋಗೆ ನಾನು ಪೂಜೆ ಮಾಡಿ ತೃಪ್ತಿ ಪಟ್ಕೊತೀನಿ. ಆ ದೇವ್ ನಿಮ್ಮನ್ನ ಎಲ್ಲಾ ವಿಧವಾದ ಆಪತ್ತಿಂದ್ಲೂ ಪಾರ್ ಮಾಡ್ಲಿ ಅಂತ ಒಂದೇ ನಾನು ಒಂದ್ ಕೇಳ್ಕೊಳ್ಳೋದು. ಅಮ್ಮ ಅಮ್ಮ, ಅಮ್ಮ ನನ್ನಗೂ ಭೀಮನ ಅಮಾವಾಸ್ಯ ಪೂಜೆ ಮುಗಿತಮ್ಮ. ಅಮ್ಮ ಅದ್ಗೆ ಚೆನ್ನಾಗಿ ಪೂಜೆ ಮಾಡಿ ಕಳಿಸಿದಾಳೆ, ಒಂದ್ ವಾರ ಸುಧಾರಿಸ್ಕೊಳ್ಳೋ ಹಾಗೆ. ಏ ಇರು ಇರು, ನಿಂಗೂ ಬರ್ತಾಳ ಒಬ್ಳು ಪೂಜೆ ಮಾಡ. ಅಮ್ಮ ಅಮ್ಮ ಅಮ್ಮ, ಅಂದಾಗೆ ನೀನಕ್ಕೆ ಮೊನ್ನೆ ಪೂಜೆ ಮಾಡಿಲ್ಲ? ನನಗೆ ಮರ್ತೇ ಹೋಗಿತ್ತಪ್ಪ, ಇವತ್ ಬೆಳಿಗ್ಗೆ ಜ್ಞಾಪಕ ಬಂತು. ಅದಕ್ಕೆ ಇವನ್ನೆಲ್ಲ ಅಣಿ ಮಾಡ್ಕೊಂಡು ಪೂಜೆಗೆ ಹೊರಟಿದ್ದೀನಿ. ಬಾಮ ಹಾಗಾದ್ರೆ. ಅಣ್ಣ ಆ ತಟ್ಟೆ ತಗೋ. ನಾವೇ ಆಪಲ್ ಫೋಟೋ ಹಾಕ್ಬಿಡ್ತೀವಿ. ಹಾಗೆ ಮಾಡಪ್ಪ, ಹಾಗೆ ಮಾಡಿ. ನೋಡಿದ್ರ ನೋಡಿದ್ರ, ನಿಮ್ ಹೆಂಡತಿ ಅಂತ ನಿಮ್ಮನ್ನ ಪೂಜೆ ಮಾಡೋಕ್ಕಾಗ್ಲಿಲ್ಲ, ನಿಮ್ ಮಕ್ಕಳು ಮಾಡ್ತಿದ್ದಾರೆ, ಅವ್ರನ್ನ ಆಶೀರ್ವಾದ ಮಾಡಿ. ಅಮ್ಮ ಹೇಗಿದ್ಯಮ್ಮ? ಅಮ್ಮ ರೂಮ್ ಗಡಿಯಮ್ಮ, ರೆಸ್ಟ್ ಮಾಡಿ. ಬಾಮ್ಮ ಅಮ್ಮ, ಅಮ್ಮ ಸ್ವಲ್ಪ ಕಾಫಿ ತರಲಮ್ಮ, ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ಬರಲಮ್ಮ. ಏನು ಬೇಡಪ್ಪ, ನಂಗೆ ಏನೂ ಆಗಿಲ್ಲ, ಹುಷಾರಾಗಿದ್ದೀರಿ, ಹೋಗಿ ನಿಮ್ ನಿಮ್ ಕೆಲಸ ನೋಡಿ, ಹೋಗಿ ಹೋಗ್ರ. ಬರೀಮ್ಮ ಬಣ್ಣ ಪರೀಕ್ಷೆ ಆಗ್ತಾ ಇದೆ ನಂಗೆ, ನಿಮ್ಮ ನೆಮ್ಮದಿಯಾಗಿ ಪೂಜೆ ಮಾಡೋಕೆ
ಏನ್ ಮ್ಯಾನೇಜರ್? ಇವತ್ ಮಧ್ಯಾಹ್ನ ತನ್ನ ಹೆಸರಿಗೆ ಒಂದು ರಿಜಿಸ್ಟರ್ಡ್ ಲೆಟರ್ ಬಂದಿತ್ತು. ಹಾಗೇನು? ಸರಿ. ಇದುವರೆಗೂ ಆ ನವರತ್ನ ಮಾಲೆ ಎಲ್ಲಿದೆ ಎಂದು ವಿಚಾರಿಸಿ ನೀನು ಹುಡುಕಲಿಲ್ಲ. ಈ ಕಾಗದ ನಿನಗೆ ಕಡೆಯ ಎಚ್ಚರಿಕೆ. ನಾಳೆ ಗೊಮ್ಮಟಗಿರಿಯಲ್ಲಿ ಭಿಕ್ಷಕನಂತೆ ನಾನು 10ನೇ ಮೆಟ್ಟಿಲ ಬಳಿ ಕುಳಿತಿರುತ್ತೇನೆ. ಮಾಲೆಯು ಎಲ್ಲಿದೆ ಎಂದು ತಿಳಿದು ನೀನಲ್ಲಿಗೆ ಬಂದು ತಿಳಿಸಬೇಕು. ತಪ್ಪಿದರೆ ನಿನಗೆ ಪ್ರಿಯರಾದವರ ಪ್ರಾಣ ಯಮಲೋಕದಲ್ಲಿರುತ್ತೆ. ಜಾಗ್ರತೆ. ಭಿಕ್ಷುಕನಂತೆ ನಾನು 10ನೇ ಮೆಟ್ಟಲ ಬಳಿ ಕುಳಿತಿರುತ್ತೇನೆ. ಆನಂದ ಬ್ಯಾಂಕ್ ನಲ್ಲಿ ಸೇಫ್ ಡೆಪಾಸಿಟ್ ವಾಲ್ಟ್ ಅಲ್ಲಿ ಇಟ್ಟಿರೋದು ಮರ್ತೋಯ್ತೇನಮ್ಮ. ಓಹೋ, ಬ್ಯಾಂಕ್ ನಲ್ಲಿ ಇಟ್ಟಿದ್ದೀವಲ್ವೇ? ಹೌದು ಹೌದು, ಮರ್ತೇ ಹೋಯ್ತು. ಆ ಏಟು ಬಿದ್ದಾಗಿನಿಂದ ಕೆಲವು ನೆನಪಿದೆ, ಕೆಲವು ಮರ್ತೇ ಹೋಯ್ತು. ಇನ್ನೆಷ್ಟು ದಿವಸ ಅಮ್ಮ ಇದಲ್ಲ? ಏನಪ್ಪ ಹಾಗಂದ್ರೆ? ಅದೇಮ್ಮ, ಇಷ್ಟೊಳಗೆ ನಿನಗೆ ಪೂರ್ಣ ಗುಣವಾಗತ್ತೆ ಅಂತ ನಮ್ ಡಾಕ್ಟರ್ ಹೇಳಿದಾರಮ್ಮ. ಹಾಗೇನು? ಸಂತೋಷಪ್ಪ, ಸಂತೋಷ. ಏನಯ್ಯ ಇದು? ನೋಡ್ಕೊಂಡ್ ಬರ್ಬಾರ್ದು? ಕಣ್ ಕಾಣ್ಸಾಕಿಲ್ವಾ? ನೋಡ್ಕೊಂಬಂದೆ ಜಾರಿದ್ದು ಹಾಳಾದ್ದು. ನಾಲ್ಕು ಜನ ಓಡಾಡಂತ ಕಡೆ ಇಂಥ ಅಪಾಯ ಇರ್ತದಂತೆ ಯಾರಿಗೆ ಗೊತ್ತು? ಹೋಗು ಹೋಗು. ಅಮ್ಮ, ತಾಯಿ ಒತ್ತಿ ಭಿಕ್ಷ ಹಾಕಿ ತಾಯಿ. ಏನಯ್ಯ, ನೀನೇನ್ ಕುಂಟ್ನೆ ಕುರುಡ್ನೆ ಗಟ್ಟಿಬಿಟ್ಟಿಯಾಗಿದ್ದೀಯ? ನೀನೇನ್ ಭಿಕ್ಷ ಬಿಡ್ತೀಯ? ಎಲ್ಲಾದ್ರೂ ಹೋಗಿ ಕೆಲಸ ಮಾಡ್ಬಾರ್ದೆ. ತಾಯಿ ತಾಯಿ, ಆಗನ್ಬೇಡಿ ತಾಯಿ. ಊಟ ಮಾಡಿ ಒಂದು ವಾರ ಆಯ್ತು, 10 ಪೈಸಾನಾದ್ರೂ ಹಾಕಿ ತಾಯಿ. ಸರಿ ಸರಿ ತಗೋ. ದೇವ್ರ ನಿಮ್ ಚೆನ್ನಾಗಿಟ್ಟಿರ್ಲಿ. ತಾಯಿ ತಾಯಿ, ಒಸಿ ಹುಷಾರ ನೋಡ್ಕೊಂಡೋಗಿ. 10ನೇ ಮೆಟ್ಲ್ ತವ ತುಂಬಾ ಅಪಾಯ ಐತೆ. ನಾನ್ ಜಾರ್ ಬುದ್ಬಿಟ್ಟೆ, ನೀವ್ ಬುದ್ಕಿದ್ ಬಿಟ್ಟಿರ ಹುಷಾರ್. ಅಮ್ಮ ತಾಯಿ, ತಾಯಿ ಚಕ್ಕು, ನೀನೆ ಹಾರ ಎಲ್ಲಿದೆ ಅಂತ ಗೊತ್ತಾಯ್ತೆ? ಮನೆಯಲ್ಲೆಲ್ಲ ಹೊಡೆದೆ, ಎಲ್ಲೂ ಸಿಗ್ಲಿಲ್ಲ. ಮತ್ತೆ ಆನಂದ ಬ್ಯಾಂಕ್ ನಲ್ಲಿ ಸೇಫ್ ಡಿಪಾಸಿಟ್ ನಲ್ಲಿ ಇದೆಯಂತೆ. ಸರಿ ಬೇಡ, ಈ ಜಗ್ಗುನ ಈಗಲೇ ಹಿಡಿಯೋದ್ ಬೇಡ. ನಾನು ವೇಷ ಬದಲಾಯಿಸ್ಕೊಂಡು ಈ ಜಗ್ಗು ಗುಂಪಿನಲ್ಲೇ ಸೇರ್ಕೋತೀನಿ. ಅಲ್ಲಿ ನಮ್ ತಂದೆನ ಇವರೇ ಹಿಡಿದಿಟ್ಟಿದ್ರು ಹಿಡಿದಿಟ್ಟಿರ್ಬಹುದು. ಅದನ್ನ ಮೊದಲು ಕಂಡು ಹಿಡಿಬೇಕು. ಇರ್ಲಿ,
ಬಾ ಕೂತ್ಕೋ. ಭೇಷ್, ನಮ್ ಕಡೆಯವ್ರು ಇಷ್ಟು ಜನ ನಿನ್ನ ಮೇಲೆ ಬಿದ್ರು, ಇವರಿಗೆಲ್ಲ ಅನಾಯಾಸವಾಗಿ ಮಣ್ಣು ಮುಕ್ಕಿಸಿದೆಯಂತೆ. ಅಂದ ಮೇಲೆ ನೀನು ಭಾರಿ ಕಸಬ್ದಾರನೇ ಇರಬೇಕು. ನಿನ್ನ ಹೆಸರು ಜೋಸೆಫ್? ಜೋಸೆಫ್, ಹೌದು. ನೀನು ಬ್ಯಾಂಕ್ಗೆ ಹೋಗಿದ್ದ ಕಾರಣ ನೋಡಿ, ನನಗೆ ಎಂಥ ಕಬ್ಬಿಣ ಪೆಟ್ಟಿಗೆ ಆದ್ರೂ ಅದನ್ನು ಬುದ್ಧಿಶಕ್ತಿಯಿಂದ ತೆಗೆಯೋದು ಒಂದು ಹಾಬಿ. ಹಾಗೇನೆ ಇವತ್ತು ಬ್ಯಾಂಕಿನ ಎಲ್ಲ ಐರನ್ ಸೇಫ್ಗಳನ್ನು ತೆಗೆಯೋಣ ಅಂತ ಹೋದೆ. ಅಷ್ಟರಲ್ಲಿ ನಿಮ್ ಕಡೆಯವರು ಬಂದು ನನ್ನ ಕೆಲಸನೆಲ್ಲ ಹಾಳು ಮಾಡಿಬಿಟ್ಟು ಇಲ್ದೆ ಹೋಗಿದ್ದಿದ್ರೆ ಒಂದು ನಿಮಿಷದಲ್ಲಿ ಬ್ಯಾಂಕಿನ ಎಲ್ಲಾ ಐರನ್ ಸೇಫ್ಗಳನ್ನು ಹಾಗೆ ಓಪನ್ ಮಾಡಿ ಒಡೆದು ಬಿಸಾಕ್ಬಿಡ್ತೈತೆ. ಶಹಬ್ಬಾಸ್ ಜೋಸೆಫ್, ನಿನ್ನಂತಹ ಸಾಮರ್ಥ್ಯಶಾಲಿಗಳನ್ನು ಕಂಡ್ರೆ ನನಗೆ ತುಂಬಾ ಮೆಚ್ಚುಗೆ. ನೀನು ಯಾಕೆ ನಮ್ಮ ಗುಂಪಿಗೆ ಸೇರ್ಕೊಂಡು ಬಿಡಬಾರ್ದು? ಯಾಕೆ ಹಾಗೆ ನಗ್ತೀಯ? ನಾನು ಯಾವಾಗ್ಲೂ ಗುಂಪಿಗೆ ಸೇರೋನಲ್ಲ, ಒಂಟಿಯಾಗೆ ಕೆಲಸ ಮಾಡೋನು. ಮಿಸ್ಟರ್ ಜೋಸೆಫ್, ಹಾಗನ್ಬೇಡ. ನೀನು ಒಪ್ಕೊಂಡ್ರೆ ಲಾಭದಲ್ಲಿ ಕಾಲು ಭಾಗ ಕೊಡ್ತೀನಿ. ನೀವು ಕೊಡೋ ಕಾಲು ಭಾಗಕ್ಕಿಂತ ನಿಮ್ ಸ್ನೇಹ ನನ್ನ ಮುಖ್ಯ. ಆದ್ರಿಂದ ನಿಮ್ ಜೊತೆ ಕೆಲಸ ಮಾಡಕ್ಕೆ ನಾವು ಒಪ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಒಂದು ಕಂಡೀಷನ್. ಏನದು? ನಾನು ಯಾವಾಗ್ಲೂ ಸ್ವತಂತ್ರವಾಗಿರೋನು. ಆದ್ರಿಂದ ನಾನು ಇಲ್ಲಿ ಬಂದು ಹೋಗೋದಕ್ಕೆ ಆಗ್ಲಿ ಅಥವಾ ಹೊಸ ಹೊಸ ಪ್ಲಾನ್ ಹಾಕೋದಕ್ಕೆ ಆಗ್ಲಿ ಯಾವ ರೀತಿ ಅಡಚಣೆನೂ ಇರ್ಕೊಡ್ತು. ಆಲ್ ರೈಟ್, ನೀನು ಇಷ್ಟದಂತಾನೆ ಆಗ್ಲಿ. ಥ್ಯಾಂಕ್ ಯು ಬಾಸ್. ಬಾಸ್ ಅಲ್ಲ, ಯು ಆರ್ ಮೈ ಪಾರ್ಟ್ನರ್. ಎಸ್ ಪಾರ್ಟ್ನರ್. ನೀನ್ ನಮ್ ಗುಂಪಿಗೆ ಸೇರ್ಕೊಂಡಿದ್ದನ್ನ ಸೆಲೆಬ್ರೇಟ್ ಮಾಡ್ರ. ಸುಲಭವಾಗಿ ನನ್ ಬಲೆಗ್ ಬಿದ್ದ ಕುಮಾರ್, ವೇಷ ಬದಲಾಯಿಸ್ಕೊಂಡ್ ಬಂದ್ಬಿಟ್ರೆ ಈ ಜಗ್ಗುನ ಮೋಸ ಮಾಡ್ಬಿಡ್ಬಹುದು ಅಂತ ತಿಳ್ಕೊಂಡೆ ಅಲ್ಲ ವೆಂಕಾಜಿ? ಎಸ್ ಬಾಸ್. ಇವತ್ತಿನಿಂದ ಇವನ್ನು ಬಿಡದೆ ಹಿಂಬಾಲಿಸು. ಇವನ ಚರ್ಗೆಯನ್ನು ಗಮನಿಸ್ತಾ ಇರು. ಓಕೆ ಬಾಸ್. ಹೋಗು. ಏನಿದು ಇದೆಲ್ಲ? ಕನಸಾಗಿದೆಯಲ್ಲ ಏನೇ? ಏನು ಇಷ್ಟೊಂದು ಸೇವೆ ಮಾಡ್ತಿದ್ಯಲ್ಲ ನನಗೆ? ನಿಮಗ್ ನಾನ್ ಸೇವೆ ಮಾಡ್ದೆ ಇನ್ ಯಾರು ಅಂದ್ರೆ ಮಾಡ್ತಾರೆ? ಹೌದಾ? ಎಲ್ಲಿ ಕಾಲತ್ತು? ಒತ್ತಿನಿ ಒತ್ತಿನಿ. ಏನು ಅಂದ್ರೆ ಇನ್ಮೇಲೆ ನೀವು ನನಗ್ ದ್ರೋಹ ಮಾಡಲ್ಲ ತಾನೆ? ದ್ರೋಹ ಕಟ್ಕೊಂಡೆ ಅಂತಿಗೆ? ಅಯ್ಯೋ, ನನ್ನ ಹತ್ರ ಅಷ್ಟೊಂದು ಧೈರ್ಯ ಇದೆ? ಹಾಗಾದ್ರೆ ಈಗ್ಲೂ ಅವ್ರಿಗೊಂದು ಲೆಟ್ರ್ ಬರ್ದ್ ಹಾಕಿದ್ರೆ? ಯಾರಿಗೆ ಏನೇ ಬರ್ದ್ ಹಾಕೋದು? ನಂಗ್ ಗೊತ್ತಿಲ್ಲ ಅಂತ ಹೇಳ್ಕೊಂಡ್ರ ನಿಮ್ ಮಾಜಿ ಪ್ರೇಯಸಿ ಜಯಾಗ್ ಬರ್ದ್ ಹಾಕಿ ಹಿಂದೆ? ಮಾಜಿ ಪ್ರೇಯಸಿ ನನಗಿರೋಳು ನೀನೊಬ್ಳೆ ಅಲ್ವೇನೆ ಕಾಯಂ ಪ್ರೇಯಸಿ? ಸಾಕು ಸುಮ್ನೆ ಇರಂದ್ರೆ, ಇಷ್ಟ ದಿವಸ ನನ್ ಕಣ್ಣಿಗೆ ಮಂಡಿಡ್ತಿದ್ದು ಸಾಕು, ಇನ್ಮೇಲೆ ಅದೆಲ್ಲ ಸಾಧ್ಯ ಇಲ್ಲ. ನಂಗೆ ಎಲ್ಲ ಗೊತ್ತು. ಬರದ್ ಹಾಕಿಂದ್ರೆ ಏನಂತ ಬರಿಲ್ಲ. ನಾನು ನನ್ ಹೆಂಡತಿನೂ ತುಂಬಾ ಸಂತೋಷವಾಗಿದ್ದೀವಿ, ಇನ್ಮೇಲೆ ನೀನು ನಮ್ ಜೀವನದಲ್ಲಿ ಅಡ್ಡ ಬರ್ಬೇಡ ಅಂತ ಬರೀರಿ. ಅಷ್ಟಾನೆ ಬರದ್ರಾಯ್ತು? ಬರ್ದಿದ್ದಾಯ್ತು ಅಂದ್ರೆ ನೀವು ರುಜು ಮಾಡೋದಂದೇ ಬಾಕಿ. ಸರಿ ಸರ್ತೀನಿ. ಎಲ್ಲ ಸಿದ್ಧ ಮಾಡ್ಬಿಟ್ಟಿದೀಯಾ? ಯಾರು ಬರೆದ್ರು? ಇನ್ಯಾರು ಬರೀತಾರೆ? ನನ್ ತಮ್ಮನೆ. ನಿನ್ ತಮ್ಮ ಎದೆ ಸ್ಟಿಡದ ಎರಡಕ್ಷರ ಇಲ್ಲ, ಅವನ್ ಹೇಗ್ ಬರ್ದ? ಅವನ್ಗೆ ಇಂಥವೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನಿನ್ ತಮ್ಮ ರುಜು ಮಾಡಿದ್ರೆ? ರುಜು ಮಾಡ್ಬೇಕಲ್ಲ. ಪಾಪಯ್ಯ, ನಾನು ಕೆಲಸಕ್ಕೆ ಹೋಗುವಾಗ ಪೋಸ್ಟ್ ಮಾಡ್ಬಿಡ್ತೇನೆ. ಬೇಡ 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 ಬೇಡ, ನಿಮಗ ಆಶ್ರಮ ಬೇಡ, ಅಡ್ರೆಸ್ ಬರೀರಿ ಸಾಕು. ಅಡ್ರೆಸ್? ಯಾಕೆ? ಅವಳಿಗೆ ಅಡ್ರೆಸ್ ಇಲ್ವೇ? ಇಲ್ಲ ಅಂತಲ್ಲ, ಮತ್ತೆ ಬರೀರಿ ಹಾಗಿದ್ರೆ. ಸರಿ. ನಾಗು ಬಂದೆ. ಏನಕ್ಕ? ಇದನ್ನ ತಗೊಂಡು ಹೋಗಿ ಪೋಸ್ಟ್ ಮಾಡ್ಬಿಡು. ಕುಮಾರಿ ಜಯ ಜ್ಞಾನವಿಲ್ಲ ನಿನಗೆ. ನಾಗೋ ನಾಗರಾಜ, ಈ ಕಾಗದ ತಗೊಂಡು ಹೋಗಿ ತಾಲೂಕು ಆಫೀಸ್ ಹತ್ತಿದ್ದೆ ನೋಡು. ಬಾಕ್ಸು ಅಲ್ಲಿ ಅರ್ಜಿ ಬಾಕ್ಸು ನನಗ್ ಗೊತ್ತಿಲ್ವಾ? ನಾನು ಹಾಕೋದು ಪೋಸ್ಟ್ ಬಾಕ್ಸ್ಗೇನೆ. ಜಾಣ ಮರಿ ಜಾಣ ಮರಿ, ಹಾಕು ಹಾಕು ಪೋಸ್ಟ್ ಬಾಕ್ಸ್ಗೆ ಹಾಕು, ಚೆಂದ ತಲುಪುತ್ತೆ. ಅದ್ಯಾರು ಅಂದ್ರೆ ನಾವಿನ್ನು ಗುಂಡ್ ಕಲ್ ಹಾಗಿದೀವಿ, ಆಗ್ಲೇ ನಮ್ಮ ಮಗಳೇ ಕಾಗದ ಬರ್ದಿರೋನು. ಅವನು ಪಾಪ ಏನಂತೆ ಬರ್ದಾನಲ್ಲ ಈ ಹುಚ್ಚಿಗೆ ಏನು ಅಂತ ಬರೀತಾನ? ಓದ್ತೀನಿ ಕೇಳು. ಓದಿ ಓದಿ. ಪ್ರೀತಿಯ ಜಯನಿಗೆ, ನಾವಿಬ್ರು ಒಂದು ಕಾಲದಲ್ಲಿ ಪ್ರೀತಿಸಿದ್ವಿ, ಆದ್ರೆ ಅದೆಲ್ಲ ಹಳೆ ಕನಸು.
ಈಗ ನಾನು ನನ್ನ ಹೆಂಡತಿ ಜೊತೆ ಸುಖವಾಗಿ ಪ್ರೀತಿಯಿಂದ ಬಾಳ್ತಿದ್ದೀನಿ. ಆದ್ರಿಂದ ನನ್ನ ಮರ್ತು ಬಿಡು. ಇನ್ನು ಮೇಲೆ ನೀನು ನನಗ್ ಕಾಗದ ಬರೀಬೇಡ. ಪಾಪಯ್ಯ ಹೇಳಿದ್ಯಾ ಎಷ್ಟು ಸುಲಭವಾಗಿ ಬರೆದು ಬಿಟ್ಟು. ಶಾಂತ, ನಮ್ಮ ಜೈನಿಗೆ ಹುಚ್ಚಿಡಿಯೋದಕ್ಕೆ ಕಾರಣ ಏನು ಅಂತ ನನಗೀಗ ಅರ್ಥವಾಗಿ ಹೋಯ್ತು. ಈ ಕಾಗದ ಬರೆದಿದ್ದಾನಲ್ಲ ಈ ಪಾಪಯ್ಯ, ಈ ಪಾಪಿ ನಮ್ಮ ಹುಡುಗಿನ ಪ್ರೇಮಿಸಿ ಅರ್ಧದಲ್ಲಿ ಕೈ ಬಿಟ್ಬಿಟ್ಟಿದ್ದಾನೆ. ಆದ್ರಿಂದ ಅವನಿಗೆ ಹುಚ್ಚಿಡಿದಿದೆ. ಚಂಡಾಲ ಚಂಡಾಲ ಅಂದ್ರೆ ಇರ್ಲಿ, ಈಗಲೇ ಜೈನು ಕರ್ಕೊಂಡು ಹೋಗೋಣ. ಅವನ್ ಎಲ್ಲಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚಿ ಅವನಿಗೆ ಜೈನು ಕೊಟ್ಟು ಮದುವೆ ಮಾಡಿಸಿ ಜೈನು ಹುಚ್ಚಿ ಬಿಡಿಸ್ತೇ ಹೋದ್ರೆ ನಾನು ಈ ಕುಡುಬಂಡೆ ಗುಂಡೇನೇ ಅಲ್ಲ. ಏನು ಅಂದ್ರೆ ಈ ಕಾಗದಲ್ಲಿ ಬರೆದಿರೋದೆಲ್ಲ ನಿಜವೇ ಅಂತ ಅವಳನ್ನೇ ಕೇಳಿದ್ರೆ ಆಯ್ತು. ಜಯ 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 ಬಾಪುಲ ಬಾಲ, ನಾನು ನಿನ್ನ ಪ್ರೀತಿಸುವೆ. ಕೇಳಿದ್ಯ ಹಾಡನ್ನ? ನಮ್ಮ ಊಹೆ ಸರಿಯಾಗಿ ಹೋಯ್ತು. ಏನಮ್ಮ ಜಯ, ಪಾಪಯ್ಯ ಅನ್ನೋ ನಿಂಗೆ ಗೊತ್ತೇನಮ್ಮ? ಪಾಪಯ್ಯ ಗೋಪಯ್ಯ ಪೂಪಯ್ಯ ನೋಡಿದ್ಯಾ ಶಾಂತ, ಆ ಪಾಪಯ್ಯನ ಹೆಸರು ಹೇಳಿದ ಕೂಡಲೇ ಅವಳಿಗೆ ಎಷ್ಟು ಕೋಪ ಬರ್ತಾ ಇದೆ. ಇವರಿಬ್ರು ಪ್ರೀತಿಸಿದ್ರು, ಅವನು ಇವಳಿಗೆ ಮೋಸ ಮಾಡ್ದ ಅನ್ನೋದಕ್ಕೆ ಇನ್ನು ಬೇರೆ ಸಾಕ್ಷಿಯೇ ಬೇಕಿಲ್ಲ. ಏನಮ್ಮ ಜಯ, ಬರ್ತೀಯನಮ್ಮ ನಿನ್ ಗಂಡನ ಮನೆಗೆ ಹೋಗೋಣ? ಹಾ ಬರ್ತೀನಿ 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 ಬರ್ತೀನಿ. ಪಾಪಯ್ಯನವ್ರೆ ಪಾಪಯ್ಯನವ್ರೆ ಪಾಪಯ್ಯ ಲಾ ಪಾಪಿ. ಓ ಗಂಡನ ಹಾಗೆಲ್ಲ ಹೇಳ್ಬಾರ್ದಮ್ಮ. ಯಾಕೆ ಹೇಳ್ಬಾರ್ದು? ಹೇಳ್ಬಾರ್ದು ಅಂದ್ರೆ ಹೇಳ್ಬಾರ್ದು. ಪಾಪಯ್ಯನವ್ರೆ ಬನ್ನಿ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೀನು ಕೂತ್ಕೊ ನಡಿಯ. ನೀವು ಯಾರಮ್ಮ? ನಾನು ಅವ್ರ ಹೆಂಡತಿ. ನೀವು? ನಾನು ಪಾಪಯ್ಯನಿಗೆ ಹೆಣ್ಣು ಕೊಟ್ಟು ಮಾವ. ನಾನು ಪಾಪಯ್ಯನಿಗೆ ಹೆಣ್ಣು ಕೊಟ್ಟು ಮಾವ? ಏ ಯಾರು ನೀನು? ಬಿಡು ಕಾಲ್ ಕೆಳಗೆ. ಅವಳನ್ನ ಹಾಗೆಲ್ಲ ಗದರ್ಕೋಬೇಡಮ್ಮ. ನ್ಯಾಯವಾಗಿ ಅವಳೇ ನಿನ್ ಗಂಡನಿಗೆ ಮೊದಲನೇ ಹೆಂಡತಿ, ಶಾಸ್ತ್ರೋಕ್ತವಾಗಿ ಮದುವೆ ಆಗ್ಲಿಲ್ಲ ಅಷ್ಟೇ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಾದ್ರೂ ಉಂಟೆ ಇಂಥ ಅನ್ಯಾಯ? ಒಬ್ಬ ಗಂಡಸು ನೋಡಕ್ ಸುಮಾರು ಲಕ್ಷಣವಾಗಿದ್ರೆ ಸಾಕು, ತಕ್ಷಣ ಸಾವಿರಾರು ಜನ ಬಂದು ನಾನು ನೀನು ಅಂತ ಸಂಬಂಧ ಹೇಳ್ಕೊಂಡ್ ಬಂದ್ಬಿಡ್ತಾರೆ. ಏನಯ್ಯ ಯಾರ್ಗಯ್ಯ ನೀ ಮಾವ? ನಿನಗೂ ನನ್ ಗಂಡಗೂ ಎಲ್ಲಿ ಸಂಬಂಧ ಹೇಳಯ್ಯ? ಬಂದ್ಬಿಟ್ಟ ದೊಡ್ಡದಾಗಿ ಪಾವನಂತೆ ಮಾವ. ಕಂಡೋರ್ ಕಣ್ ಬೀಳುತ್ತೆ ಅಂತ ನನ್ ಗಂಡನ್ ಸರಗಲ್ಲೇ ಬಚ್ಚಿಟ್ಕೊಂಡು ಕಾಪಾಡ್ತಿದ್ದೆ. ನಾಲ್ಕು ದಿವಸ ಕೆಲಸಕ್ಕೆ ಹೋಗ್ ಬಂದೆ, ಅಷ್ಟರಲ್ಲಿ ನನ್ ಗಂಡನ್ ಇಂಥ ಗಂಡ ಅಂತಿರುವೆ. ಹೋಗಿ ಹೋಗಿ. ನೋಡ್ದ್ಯಾ, ಏನೇ ಹುಚ್ಚಾಗ್ಲಿ ಗಂಡನ್ ಗುರ್ತು ಗೊತ್ತಾಗದೆ ಹೋಗುತ್ತೆ. ಹೌದ್ ಹೌದು, ಇವ್ರೇನ ಮಳಿಯ. ನನಗೆ ಗೊತ್ತಿಲ್ಲ ಕಳೆ, ಯಾವ ಪೀಡೆ? ಪೀಡೆ ಅಲ್ಲ, ನಿಮ್ ಹೆಂಡತಿ. ಏನ್ರಿ ಅಳಿದೇವ್ರು, ಏನು ಗೊತ್ತಿಲ್ಲ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ಹಾಗಿದ್ದಾಗೋಯ್ತು, ಈಗಲೂ ನಮ್ಮ ಜೈನ ಮದುವೆ ಮಾಡ್ಕೊಂಡು ಅವಳನ್ನ ಮನುಷ್ಯನಾಗಿ ಮಾಡಿ. ಯಾಕ್ರಿ ಕಿರ್ಚಿಕೊಳ್ತೀರಿ? ಏನ್ ಕಂಚಿ ಗೊಬ್ಬರ ಕಾಗೆ ಹೊತ್ಕೊಂಡು ಹೋಗಿರೋದು? ನಾಲ್ಕು ದಿವಸ ಅವಳ ಜೊತೆ ಸಂಸಾರ ಮಾಡ್ಕೊಂಡ್ರೆ ಅವಳು ಹುಚ್ಚು ತಾನಾಗಿ ಬಿಟ್ಟೋಗುತ್ತೆ. ಇವಳು ಹುಚ್ಚೆ, ಇವಳನ್ನ ಯಾಕಯ್ಯ ಅಲ್ಲಿ ಕರ್ಕೊಂಡು ಬಂದ್ರಿ? ನಾನೇನು ಹುಚ್ಚು ಬಿಡಿಸೋ ಹೋಯ್ತ್ರೆ? ಹೋಗಿ ಹೋಗಿ. ಪಾಪಿ, ಮಗಳನ್ನು ಪ್ರೇಮಿಸಿ ಅವಳು ಬಾಳನ್ನು ಹಾಳು ಮಾಡಿದ್ದಲ್ದೆ ಮನೆಗೆ ಬಂದಿರೋ ನಮ್ಮನ್ನ ಅವಮಾನ ಬೇರೆ ಮಾಡ್ತಾ ಇದ್ಯಾ? ನಾನು ಇವಳು ಪ್ರೇಮಿಸ್ತೆ. ಅಯ್ಯೋ, ಇವಳು ಯಾರು ಅಂತ ನನಗೆ ಗೊತ್ತಿಲ್ವಲ್ಲಯ್ಯ. ಇವಳು ಯಾರು ಅಂತಲೇ ಗೊತ್ತಿಲ್ವೆ? ಸುಳ್ಳು ಮರ ಹೇಳ್ತೀಯಲ್ಲಯ್ಯ. ಸುಳ್ಳು ಯಾರು ಹೇಳ್ತಾರೆ? ಒಳ್ಳೆಯ ಮಾತು ಹೊರಗಡೆ ಹೋಗಿ ಇಲ್ಲದೆ ಪೊಲೀಸ್ ಫೋನ್ ಮಾಡ್ಬೇಕಾಗತ್ತೆ. ಫೋನ್ ಮಾಡಯ್ಯ, ಫೋನ್ ಮಾಡೋದಕ್ಕೆ ನಿನ್ ಮನೇಲಿ ಫೋನ್ ಅಲ್ಲಿದೆ. ನನ್ನ ಮನೇಲಿ ಇದ್ದೀನಯ್ಯ, ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಪಬ್ಲಿಕ್ ಫೋನ್ಗೆ ಅಲ್ಲೇ ಹೋಗಿ ಮಾಡ್ತೀನಿ. ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಮಾಡಯ್ಯ. ಪೊಲೀಸ್ನವ್ರನ್ನೇ ಕರ್ಕೊಂಡ್ ಬಾ, ಅವ್ರನ್ನೇ ಕೇಳೋಣ ನ್ಯಾಯ. ಏನ್ರಿ ಅಳಿಯಂದ್ರೆ, ನಿಮ್ ಬಂಡವಾಳ ಬಯಲಿಗೆ ಬರೋ ಹಾಗೆ ಮಾಡೋಕೆ ನೀವೇ ನಿಮ್ ಕೈಯಾರ ಜೈನಿಗೆ ನನ್ ಮರ್ತು ಬಿಡು ಅಂತ ಬರೋದ್ ಕಾಗದ ಒಂದ್ ಸಾಲ್ದೇನೋ? ಏನು ಕಾಗದಾನೆ? ಯಾಕ್ರಿ ನಗ್ತೀರಿ? ನಗವೆ ನೀನೇ ಮಾಡ್ಲಿ, ನನಗೀಗೆಲ್ಲ ಅರ್ಥವಾಗುತ್ತೆ. ಎಲ್ಲ ಕಾಗದ ಮಾಡಿರೋ ಚಿತ್ರಪತಿ. ಅರೇ ಸ್ವಾಮಿ, ಏನೇ ಅದು? ಗಣೇಶನ್ ಮಾಡೋಕ್ ಹೋಗಿ ಅವ್ರ ಅಪ್ಪನ ಮಾಡ್ದಾಗಾಯ್ತು ಸಮಾಚಾರ. ಅಂದ್ರೆ? ಅಂದ್ರೆ ಎಲ್ಲ ಇವಳಿಂದ ಬಂದ ಗ್ರಹಚಾರ. ನಾನೇನ್ರಿ ಮಾಡ್ದೆ? ಇನ್ನೇನೆ, ಮೊದಲಿಂದಲೂ ಗಂಡನ ಕೊಡಬೇಕಾದ ಗೌರವ ನೀನು ಕೊಟ್ಟಿದ್ರೆ ಈ ಅವಾಂತರ ನಡೀತಿರ್ಲಿಲ್ಲ. ನನ್ನನ್ನ ಕೆಲಸ್ತೋನಾಗಿ ನೋಡ್ಕೊಂಡೆ, ಮನೆಯಲ್ಲಿ ಮೈ ಮುರಿಯೋ ಕೆಲಸ ಎಲ್ಲ ನಾನೇ ಮಾಡ್ತಿದ್ದೆ. ಹೌದಾ ಅಲ್ವಾ? ಹೌದು. ಅದಕ್ಕೆ ನಾನು ಬಿಡ್ತಿದ್ದು ಕಣ್ಣೀರ, ರಕ್ತದ ಕಣ್ಣೀರು. ಸನ್ಯಾಸಿಯಾಗಿ ಹೋಗ್ಬೇಕು ಅಂತಿದ್ದೆ. ಅಷ್ಟರಲ್ಲಿ ನಮ್ಮ ಚಿಕ್ಕದಣ್ಣೀರು, ಪಾಪಿ ನಿನ್ನ ಸಂಸಾರ ನಾನು ಸರ್ ಮಾಡ್ತೀನಿ ಕಣೋ, ನೀನೇನು ಯೋಚನೆ ಮಾಡಬೇಡ ಕಣೋ ಅಂತಿದ್ದೆ. ನನಗಾಗಿ ಒಂದು ಕಲ್ಪನೆ ಪ್ರೇಯಸಿನಿ ಸೃಷ್ಟಿ ಮಾಡಿದ್ರು. ಅವಳೇ ನನಗೆ ಪ್ರೇಮ ಪತ್ರ ಬರೆದ ಹಾಗೆ ತಾವೇ ಬರೆದ ಹಾಕಿದ್ರು. ಹಾಗೇನ್ರಿ?
ಊರಿ ಇದೆಲ್ಲ ನಿಜವೇನ್ರಿ? ಹೌದು ರೀ. ಆ ಕಾಗದ ನನ್ನ ಹೆಂಡತಿ ಕೈ ಸಿಕ್ಬಿಡ್ತು, ನನ್ನ ಗಂಡ ನನಗೆಲ್ಲ ಕೈ ಕೊಟ್ಬಿಡ್ತಾನು ಅಂತ ಹೆದರಿದ್ದೆ. ತನ್ನ ರೀತಿ ನೀತಿಗಳನ್ನೆಲ್ಲ ಬದಲಾಯಿಸ್ಕೊಂಡ್ಬಿಟ್ಲು. ರೇ ರೇ, ಇನ್ಮೇಲೆ ನೀವು ಹೇಳ್ದಾಗೆಲ್ಲ ಕೇಳ್ತೀನಿ ರೀ. ಆ ನಿಮ್ಮ ಪ್ರೇತಿ ನಿಮ್ಮನ್ನು ಮರೆತು ಬಿಡೋ ಹಾಗೆ ಒಂದು ಪತ್ರ ಬರೀರಿ ಅಂತ ನನಗೆ ಹೇಳಿ ತಾನೆ ಬರೆದ್ಬಿಟ್ಟು ನನ್ನ ಕೈ ರುಜು ಹಾಕ್ಸ್ಕೊಂಡ್ಬಿಟ್ಟು ಅಡ್ರೆಸ್ ಬರೀರಿ. ನಾನೇ ತೋಚಿದ್ದೊಂದು ಅಡ್ರೆಸ್ ಗೀಚ್ ಹಾಕಿದೆ ನನಗ್ರ ಆಚಾರ. ಆ ಅಡ್ರೆಸ್ ನೀವಿದ್ದೀರ, ನಿಮಗೆ ಜಯ ಅನ್ನೋ ಮಗಳು ಬೇರೆ ಇದ್ದಾಳೆ, ನೀವು ನನ್ನ ಹುಡ್ಕೊಂಡು ಬಂದೇ ಬಿಟ್ರಿ. ನಿಮ್ಗೆ ಸುಮ್ ಸುಮ್ನೆ ತೊಂದ್ರೆ ಆಯ್ತು ಅಲ್ಲ? ಅಲ್ರಿ, ನೀವು ಮಾಡಿದ ಕೆಲಸ ನ್ಯಾಯವಾಗಿದೆಯಾ ಹೇಳ್ರಿ. ಅಲ್ರಿ, ನಮ್ಮ ಹುಡುಗಿಗೆ ಮದುವೆ ಆಗ್ಲಿಲ್ಲ, ಬದುಕೊಂಡ್ರು. ಅವಳಿಗೆ ಮದುವೆ ಆಗಿದ್ದು ಅವಳ ಗಂಡನ ಕೈಗೆ ನೀವು ಬರೆದ ಕಾಗದ ಸಿಕ್ಕಿದ್ದಿದ್ರೆ ಅವಳ ಗತಿ ಏನು? ನಿಮ್ಮ ಗತಿ, ನಿಮ್ಮ ಗತಿ ಇರ್ಲಿ, ನಮ್ಮ ಮನ ಮರೆಯಾದ ಗತಿ ಏನ್ರಿ ಆಗ್ಬೇಕು? ಇನ್ಮೇಲಾದ್ರೂ ನಿಂತ ಕೆಲಸ ಮಾಡಬೇಡಿ, ಹೇಳಿ ಹೋಗೋಣ. ಅಮ್ಮ ಕೋಪ ಇಲ್ಲಂದ್ರೆ, ನೀವು ತುಂಬಾ ಒಳ್ಳೆಯವರು, ನಂಗೆ ಎಷ್ಟು ಚೆನ್ನಾಗಿ ಬುದ್ಧಿ ಕಲ್ಸಿದ್ರಿ. ಇನ್ಮೇಲೆ ನಾನು ಯಾವತ್ತೂ ನಿಮ್ ಮಾತು ಮೀರಲ್ಲ, ನೀವು ಮಾತ್ರ ಬದಲಾಯಿಸ್ಬೇಡಿ. ಗುಂಡಿ ಬೇಕ ಚಿತ್ರ ಹೋಗ್ರಿ. ಏನ್ ಹೋಗೋದು, ಏನ್ ಹೋಗೋದು? ಅಮ್ಮ, ಮಗುಗೆ 2 ಗಂಟೆಗೆ ಒಂದ್ಸಲ ಔಷಧಿ ಕೊಡ್ಬೇಕು ಅಂತ ಡಾಕ್ಟರ್ ಹೇಳಿದ್ರಲ್ಲ, ಔಷಧಿ ಹೊರಗಡೆ ಇಟ್ಟಿದೆ ತಾನೆ? ಯಾವರಿಂದ ಬರ್ತಾ ಇದೀಯಮ್ಮ? ಅದು ನಿಮ್ ಸ್ವಂತೂರೇ? ಇಲ್ಲ ತಾತ, ಹೆರಿಗೆಗೆ ಅಂತ ಹೋಗಿದ್ವಿ. ತಾತ, ನೀನ್ ಯಾಕೆ ಮಾಡ್ತಾ ಇದೀಯಾ? ಜೀವನದಲ್ಲಿ ಅಳೋದೇ ಹಣಲ್ ಬರ್ತಿರುವಾಗ ನೀನ್ ಮಾಡಕ್ಕಾಗ್ತ? ಅಯ್ಯೋ ಪಾಪ, ಜೀವನದಲ್ಲಿ ತುಂಬಾ ನೊಂದಿರುವಾಗ ಕಾಣ್ತಾ ಇದೆ. ಇದು ನಿಮ್ ಮೊಮ್ಮಗುವೆ? ಹೌದು ತಾತ, ಇದು ಇವರ ಮೊಮ್ಮಗುನೆ. ಓಹೋ, ಈಗ ಸಮಾಚಾರ, ಅದಕ್ಕೆ ಅಳ್ತಾ ಇದ್ದೀರಾ? ಈ ತರ ಮದುವೆ ಆಗದ ಹೆಣ್ಣು ಮಕ್ಕಳನ್ನು ಕೆಡಿಸಿ ಮೋಸ ಮಾಡಿ ಕೈ ಬಿಟ್ಟು ಓಡೋಗ ಚೆಂಡಾದನ್ನು ದೇವರು ಎಂದಿಗೂ ಕ್ಷಮಿಸೋಲ್ಲಮ್ಮ, ಕ್ಷಮಿಸೋಲ್ಲ. ಸ್ಟೇಷನ್ ಬಂತು, ನಾವು ಹೋಗ್ತೀನಿ, ಸಮಾಧಾನ ತಂದ್ಕೊಳಮ್ಮ. ಅಳಬೇಡಿ, ಅಳಬೇಡಿ. ಎಂತ ಕೆಲಸ ಮಾಡ್ತಿದೀಯಮ್ಮ? ಮಗು ನಿಮ್ದು ಅಂತ ಹೇಳ್ಕೊಂಡು ನಿನ್ ಬಾಳನ್ನೇ ಹಾಳು ಮಾಡ್ಕೊಳ್ತಾ ಇದೆಯಲ್ಲಮ್ಮ, ಇದನ್ನೆಲ್ಲ ನೋಡ್ಕೊಂಡು ಹೇಗಮ್ಮ ಸುಮ್ಮನೆ ಇರ್ಲಿ? ಅಳ್ಬೇಡಮ್ಮ, ಸಮಾಧಾನ ತಂದ್ಕೋ. ಇದೆಲ್ಲ ಅಪ್ಪನ ಒಳ್ಳೇದಕ್ಕೆ ಅಲ್ವೇನಮ್ಮ ನಾನ್ ಮಾಡ್ತಿರೋದು. ಸಮಾಧಾನ ತಂದ್ಕೋ. ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಹೇಗೋ ಏನೋ ಬಂದು ನಿಂತೆ ನನ್ನ ಮನದ ಗುಡಿಯಲಿ. ಏನು ಇವತ್ತು ಮೈದಂದ್ರು ಬಹಳ ಖುಷಿಯಾಗಿರುವ ಹಾಗೆ ಕಾಣ್ತಾ ಇದೆ. ಏನಿಲ್ಲ, ಅದಕ್ಕೆ ಸುಮ್ಮನೆ ಹಾಗೆ ಒಂದು ಸಿನಿಮಾ ಹಾಡಾಡ್ತಿದೆ. ಇಲ್ಲ, ನಾನ್ ನಂಬೋದಿಲ್ಲ. ನೀವು ಹಾಡು ಹೇಳ್ತಾ ಇದ್ದ ರೀತಿ ನೋಡಿದ್ರೆ ವಿಷಯ ಏನಾದ್ರೂ ಇರ್ಲೇಬೇಕು. ನಿಮ್ ಬಾಳಿನ ಪುಟದಲ್ಲಿ ಯಾರ ಹೆಸರು ಬರ್ದಿದ್ದು? ಹಾಗೆಲ್ಲ ಏನು ಇಲ್ಲ ಅದಕ್ಕೆ. ಸ್ವಲ್ಪ ಹೇಳಿ, ನಾವು ತಿಳ್ಕೊಳ್ಳೋಣ. ಯಾವ್ದೋ ಒಂದ್ ಸಿನಿಮಾ ಹಾಡ್ ಜಾತ ಬಂತು, ಹಾಡ್ದೆ, ಅದಕ್ಕೆ ಇಷ್ಟೊಂದು ಅರ್ಥ ಕಲ್ಪಿಸ್ಬಿಡದ? ಕಣ್ಣು ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ, ಆ ಮನಸ್ಸಿನ ಏನೇ ಇದ್ರು ಕನ್ನಡಿಯಲ್ಲಿ ಎಲ್ಲ ಕಾಣಿಸ್ಬಿಡುತ್ತಂತೆ. ಈಗ ಹೇಳಿ, ಹುಡುಗಿ ಯಾರು? ನಾನು ಹೇಳಲ್ಲ. ಆಹಾ, ಅಂತೂ ಒಬ್ಬ ಹುಡುಗಿ ಇರೋದಂತ ನಿಜವಾಯ್ತು. ಅವಳ ಹೆಸರೇನು? ಹೇಳಲ್ಲ. ಸರಿ, ನಾನು ಈಗಲೇ ಅತ್ತೆ ಅವ್ರ ಹತ್ರ ಹೋಗಿ ಎಲ್ಲ ಅಂಶ ತಿಳಿಸ್ತೀನಿ. ಅತ್ತೆ, ಅದಕ್ಕೆ ಪ್ಲೀಸ್ ಅಮ್ಮ ಹೇಳ್ಬೇಡಿ, ಇದ ನಿಮ್ ಕಾಲು ಬಿದ್ದೆ. ಹೇಗೋ ನಿಮ್ಮ ಅಣ್ಣನ್ ಮದ್ವೆ ಆಗೋಯ್ತು, ಇನ್ ಇಷ್ಟಲ್ಲೇ ನಿನ್ ಮದ್ವೆನೂ ಆದ್ರೆ ನನ್ ಮನ್ಸ್ಗೊಂದ್ ತೃಪ್ತಿಪ್ಪ. ಅಮ್ಮ, ಇವನ್ ಆಗ್ಲೇ ಒಂದ್ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ. ಓಹೋ, ಹಾಗೇನು? ಹುಡುಗಿ ಹೆಸರೇನೋ? ಶುಭಸ್ಯ ಶೀಘ್ರಂ. ಹ್ಮ್, ನಡೆದೋಗ್ಲಿ. ಅಮ್ಮ, ಈಗಲೇ ಮದ್ವೆಗೆ ಏನಮ್ಮ ಅವಸರ? ಹೌದಮ್ಮ, ಪಾಪ ಏನ್ ಅವಸರ, ಈಗ ತಾನೇ ಇನ್ಸ್ಪೆಕ್ಟರ್ ಕೆಲ್ಸಕ್ಕೆ ಸೇರಿದಾನೆ, ಇವ್ನ ಇನ್ಸ್ಪೆಕ್ಟರ್ ಜನರಲ್ ಆಗಿ ರಿಟೈರ್ ಆದ್ಮೇಲೆ ಮಾಡಿದ್ರೆ ಆಯ್ತು ಮದ್ವೆ. ಅದಲ್ಲಣ್ಣ,
ಇದು ಅಮ್ಮ ಬಂದು ಇದು ಅದೇ ಇದು ಕೇಳ್ದಿ ಅಮ್ಮ ರಾಗನ ಈ ರಾಗಕ್ಕೇನೆ ಅನುರಾಗ ಅನ್ನೋದು. ಸರಿ ಸರಿ ರಾಗ ಹೇಳಿ ಬೇಡ, ಹೇಳೋ ಹೆಸರು? ಮಾಲತಿ. ಮಾಲತಿನೇ, ಮಾಲತಿ ಮಾಧವ. ಬೇಷ್ ಬೇಷ್, ಹೆಸರು ತುಂಬಾ ಚೆನ್ನಾಗಿದೆ. ಭಾವಭೂತಿ ಹಾಕೊಟ್ಟು ಉದಾಹರಣೆನ ಚೆನ್ನಾಗಿ ಬಳಸ್ತಿದ್ದಾರೆ. ಸುಂದರಣ್ಣ ಅಮ್ಮ ನೀನ್ ಹೋಗಿ ಹುಡುಗಿ ನೋಡ್ಕೊಂಡ್ ಬಿಡಮ್ಮ. ಇಲ್ಲ ನೋಡು, ಈ ಸಲ ಹಿರಿ ಮಗ ಸೊಸೆ ನಿಮ್ಮ ಸರ್ದಿ. ಹುಡುಗಿ ತಂದೆ ತಾಯಿ ನೋಡಿ ಮಾತಾಡಿ ಮುಹೂರ್ತ ನಿಶ್ಚಯಿಸ್ಕೊಂಡ್ ಬಂದ್ಬಿಡಿ. ಆಚಾ ಹೋಗ್ಬಿಟ್ ಬಾಬಾ. ಏ ಮಾಧವ, ಅಡ್ರೆಸ್? ಆರಡಿ ರಸ್ತೆ ಮೂರನೇ ಮನೆ. ಮೂರಡಿ ರಸ್ತೆ ಆರನೇ ಮನೆ. ಆರಡಿ ರಸ್ತೆ ಮೂರನೇ ಮನೆ ಅಂತೀರಿ? ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಮಾಲತಿ ಅನ್ನೋರ್ ಮನೆ ಇದೆ ತಾನೆ? ಹೌದು. ನಾನು ಜಮೀನ್ದಾರ್ ಜಾನಕಿಪತಿ ಅವ್ರ ಮೊದಲೇ ಮಗ ಕುಮಾರ್ ಅಂತ. ಇವಳನ್ನ ಹೆಂಡತಿ ಆಶಾ. ನಮಸ್ಕಾರ. ನಿಮ್ಗೆ ಮಾಲತಿ ಅನ್ನೋ ಮದುವೆಗಿರೋ ಮಗಳಿದ್ದಾಳಲ್ಲ? ಹೌದು. ನಾವು ನನ್ನ ತಮ್ಮನ ಪರವಾಗಿ ಕನ್ಯಾರ್ಥಿಗಳಾಗಿ ಬಂದಿದ್ದೀವಿ. ನಿಮ್ ಮಗಳ ಮಾಲತಿನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಮ್ಮ ಅಭಿಲಾಷೆ. ಹಾಗೇನು, ತುಂಬಾ ಸಂತೋಷ. ನಾವು ನಿಮಗೆ ಮುಂಚಿತವಾಗಿ ತಿಳಿಸದೆ ಇದ್ದಕ್ಕಿದ್ದಾಗ ಬಂದು ತೊಂದರೆ ಕೊಡ್ತಾ ಇದ್ದೀವಿ, ದಯವಿಟ್ಟು ಕ್ಷಮಿಸ್ಬೇಕು. ಪರವಾಗಿಲ್ಲ ಮಾಲತಿ. ಆಶಾ, ಈಕೆನ ನಾನೆಲ್ಲೋ ನೋಡ್ದಾಗಿದೆ. ಇವ್ರನ್ನೇ ನೋಡಿದ್ರು ಅಥವಾ ಇವ್ರ ಹಾಗಿರೋ ಇನ್ ಯಾರನ್ನ ನೋಡಿದ್ರು? ಇಲ್ಲ ಇಲ್ಲ, ಈ ಮುಖ ನನ್ ಚೆನ್ನಾಗಿ ಆಗ್ತಾ ಇದೆ. ಕರೆಕ್ಟ್, ಅವತ್ತಿನ ದಿನ ರೈಲಲ್ಲಿ ಬರ್ತಿದ್ದಾಗ ನೋಡಿದ್ದೆ. ಈಕೆ ಜೊತೆ ಸಣ್ಣ ಮಗು ನೆತ್ಕೊಂಡಿದ್ದ ಒಂದು ಹುಡುಗಿ ಬೇರೆ ಇದ್ಲು, ಇವ್ರ ಮಗಳು ಅಂತ ಹೇಳ್ತಿದ್ರು. ಯಾಕಿರ್ಬಾರ್ದು, ಮಾಲತಿಗೆ ಅಕ್ಕನಾಗಿರ್ಬೋದು. ನಮಸ್ಕಾರ. ನೀವು ತಾನೇ ಮಾಲತಿ? ಹೌದು. ಕ್ಷಮಿಸಿ, ಅವತ್ತು ರೈಲಲ್ಲಿ ಬರ್ತಾ ಇದ್ದಿತ್ತು ನೀವೇ ತಾನೆ? ಹೌದು. ನನ್ನ ತಮ್ಮ ಮಾಧವ ನಿಮಗೆ ಗೊತ್ತೇ? ಗೊತ್ತು. ಅವರು ನಿಮ್ಮನ್ನು ತಾನೇ ಪ್ರೀತಿಸ್ತಾ ಇರೋದು. ಓ ಬೇಡಮ್ಮ, ಬೇಡಮ್ಮ, ಅವಳು ಬೇಡಮ್ಮ. ಸ್ವಲ್ಪ ಹೊತ್ತು ನಾನು ಕಣ್ಮರಿ ಆದ್ರೆ ಅಳೋಕ್ ಶುರು ಮಾಡಿದ್ದೆಲ್ಲ. ಬೇಡ ಚಿನ್ನ, ಬೇಡ ಬೇಡಮ್ಮ, ನಾನು ನಿನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅಳ್ ಬೇಡಪ್ಪ. ಅವತ್ ರೈಲಲ್ಲಿ ಒಬ್ರ ಹತ್ರ ನೀವ್ ಹೇಳ್ತಿದ್ ಕಥೆ ಎಲ್ಲ ನಾನು ಕೇಳಿದೆ. ನನ್ ತಮ್ಮ ಇಷ್ಟು ಆತರ ಪಡ್ತಾನೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ತಾನು ಮಾಡಿದ ತಪ್ಪನ್ನು ಒಪ್ಕೊಂಡು ತಪ್ಪನ್ನು ತಿದ್ಕೊಳ್ಳೋ ಪ್ರಯತ್ನ ಪಡೆದೇ ಅವ್ನು ಹೇಳಿ ಅವನು ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಒಂದು ಮಗುವಿನ ತಂದೆಯಾಗೋದ್ರಲ್ಲಿ ಇದೀನಿ ಅಂತ ಅವನು ಒಂದು ಸಲನಾದ್ರೂ ನನ್ನ ಹತ್ರ ಬಾಯ್ಬಿಟ್ಟಿದ್ರೆ ನಿಮ್ಮಿಬ್ಬರ ಮದುವೆ ಎಂದೋ ಆಗಿರ್ತಿತ್ತು. ನಾನು ಈಗಲೇ ಹೋಗಿ ಅವನಿಗೆ ಚೆನ್ನಾಗಿ ಬಯಸ್ತೀನಿ. ನಿಲ್ಲಿ, ಈ ಮಗುಗೂ ನಿಮ್ ತಮ್ಮನಿಗೂ ಯಾವ ಸಂಬಂಧನೂ ಇಲ್ಲ. ಅವ್ರು ಯಾವತ್ತೂ ನನ್ನ ಹತ್ರ ತಪ್ಪಾಗಿ ನಡ್ಕೊಂಡು ಇಲ್ಲ. ಹಾಗಾದ್ರೆ ಈ ಮಗು ನಂದೇ. ಈ ಮಗು ತಂದೆ ಹೆಸರೇನು? ದಯವಿಟ್ಟು ಅದನ್ನ ಮಟ್ಟಿಗೆ ಕೇಳ್ಬೇಡಿ, ನಾನು ಅದನ್ನು ಹೇಳಲಾರೆ. ಸರಿ ಆಶಾ, ಬಾಬನ್ ಕೆಲಸ ಆಯ್ತು, ನಡಿ ಹೋಗೋಣ. ಅದರ ಅಗತ್ಯವೇ ಇಲ್ಲ, ಬರ್ತೀವಿ. ಈ ಮದುವೆ ನಡೆಯಲ್ಲ ಅಮ್ಮ. ಯಾಕಮ್ಮ, ಅವ್ರೇನ ಅಂದ್ರೇನು? ಇಲ್ಲಮ್ಮ, ಈ ಮದುವೆ ಬೇಡ ಅಂತ ನಾನೇ ಅವ್ರನ್ನ ಕಳಿಸ್ಬಿಟ್ಟೆ. ಯಾಕಮ್ಮ? ನಾನು ಯಾರನ್ನ ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅಂತಿದ್ನೋ ಅವ್ರ ಅಣ್ಣ ಅತ್ತಿಗೆನೆ ಮೈಗೆ ಬಂದು ಹೋದವರು. ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳೋ ಸ್ಥಿತಿ ಇಲ್ಲ. ಹುಡುಗಿ ನೋಡ್ದಣ್ಣ. ಅದಕ್ಕೆ ಮನ್ಸ್ ಕೊಪ್ಪಿ ಆಯ್ತಾ ಅಣ್ಣ? ಅಣ್ಣ ನಿಶ್ಚಿತ ತಿಟ್ಕೊಂಡ್ಬಂದ್ರ ಮಾಧವ, ನಮ್ಗ ಆ ಮನೆ ಸಂಬಂಧ ಬೇಡ ಕಣ. ಯಾಕಣ್ಣ, ಯಾಕೆ, ಏನಾಯ್ತಣ್ಣ, ಏನಾಯ್ತು? ಆ ಹುಡುಗಿ ನಡತೆ ಕೆಟ್ಟ. ಅಣ್ಣ ಏನಾಯ್ತು, ನಿನ್ನ ಅಣ್ಣನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂದ್ಬಿಡ್ತೇನೋ ನಿಂಗೆ? ಹೊಡಿಲಿ ಬಿಡಮ್ಮ, ಸತ್ಯ ಯಾವಾಗ್ಲೂ ಕಹಿಮ್ಮ. ಆ ಕಹಿ ನುಂಗೋದು ತುಂಬಾ ಕಷ್ಟ. ಯಾವ ಸತ್ಯ? ಮಾಲತಿ ನಡೆದಗೆಟ್ಟಳು ಅನ್ನೋದೇನು? ಅಣ್ಣ, ಆ ಹುಡುಗಿ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಈ ಮಾತು ಸತ್ಯವಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಮಾಧವ್, ಹಾಗನ್ಬೇಡಿ.
ನಿಮ್ಮ ಅಣ್ಣ ಹೇಳ್ತಿರೋದು ನೂರಕ್ಕೆ ನೂರು ಸತ್ಯ. ಆ ಹುಡುಗಿ ನಡತೆ ಕೆಟ್ಟವಳು ಮಾತ್ರ ಅಲ್ಲ, ಅವಳಿಗೆ ಒಂದು ಮಗು ಬೇರೆ ಇದೆ. ನಾನೇ ಕಳ್ಳರ ನೋಡಿದ್ರು ನನ್ನ ದ್ರೋಹ ಮಾಡಲ್ಲ. ಮಾಧವ, ಈ ಪ್ರಪಂಚದಲ್ಲಿ ನಾವು ಅರ್ಥ ಮಾಡ್ಕೊಳ್ಳಕ್ಕಾಗದಂತ ಸತ್ಯಗಳು ಬೇಕಾದಷ್ಟಿವೆ ಕಣ. ಆ ಹುಡುಗಿ ತನ್ನ ಬಾಯಾರ ಆ ಮಗು ತಗದೆ ಅಂತ ಒಪ್ಕೊಂಡ್ಳು. ಸುಳ್ಳು, ಅವಳೇ ತನ್ನ ಬಾಯಾರ ಹೇಳಿದ್ರು ನಾನು ನಂಬಲ್ಲ. ಇದ್ರಲ್ಲೇನೋ ಮರ್ಮ ಆಗಿದೆ. ಮಾಧವ, ಹೆಣ್ಣಿನ ಪ್ರೇಮ ಪಾಶಕ್ಕೆ ಸಿಕ್ಕಿದ್ದವರಿಗೆ ವಿವೇಚನಾ ಶಕ್ತಿಯೇ ಹೊರಟು ಹೋಗುತ್ತೆ. ಅವರು ಕಣ್ಣಿದ್ದು ಕುರುಡರಾಗ್ತಾರೆ ಅಂತ ಹಿರಿಯರು ಹೇಳೋ ಮಾತು ನಿನ್ನ ವಿಷಯದಲ್ಲಿ ಇವತ್ತು ನಿಜವಾಗ್ತಿದೆ ನೋಡು. ಮಾಧವ, ನಿನಗೆ ನನ್ನ ಮಾತಿನಲ್ಲಿ ನಿಮ್ಮ ಮತ್ತೆ ಮಾತನ್ನ ನಿನ್ ನಂಬಿಕೆ ಬರ್ತಾ ಹೋದ್ರೆ ನೀನೇ ಹೋಗಿ ನಿನ್ನ ಕಣ್ಣಾರ ನೋಡ್ಕೊಂಬ. ಹಾಗೆ ಮಾಡ, ನಾನೇ ನನ್ನ ಕಣ್ಣಾರ ನೋಡ್ಕೊಂಬರ್ತೀನಿ. ಹೌದು ನಾನೇ. ಏನಿದು, ಯಾರನ್ನ ಹುಡುಕ್ತಾ ಇದ್ದೀರಿ? ನನಗ್ ಗೊತ್ತು, ಚೆನ್ನಾಗ್ ಗೊತ್ತು. ನಮ್ಮಣ್ಣ ಹೇಳಿದ್ದು ನಿಜ ಇರೋಕ್ ಸಾಧ್ಯವಿಲ್ಲ ಅಂತ ಖಂಡಿತ ಗೊತ್ತು. ಮಾಲತಿ, ನಿನ್ ವಿಚಾರವಾಗಿ ಯಾರು ಏನೇ ಹೇಳಿದ್ರು ನಾನ್ ನಂಬಕ್ ಸಿದ್ಧವಿಲ್ಲ. ನಮ್ಮಣ್ಣ ಅತ್ತೇನೆ ಏನೋ ತಪ್ಪಾಗಿ ತಿಳ್ಕೊಂಬಂದು ಹೀಗೆ ಹೇಳಿದಾರೆ ಅಂತ ನಾನು ಊಹಿಸಿದ್ದು ನಿಜವಾಗೋಯ್ತು. ಕುತ್ಕೋಬೇಕು ನೋಡು, ನಮ್ಮಣ್ಣ ತುಂಬಾ ಹೊರಟ, ನಯ ನಾಜುಕು ಸ್ವಲ್ಪನೂ ತಿಳಿದನು, ಮಹಾ ಆತ್ರಗಾರ. ಆದ್ರೆ ಅವನ ಮನಸ್ಸು ತುಂಬಾ ಒಳ್ಳೇದು ನೋಡು. ಅವನ್ ತಿಳಿದು ನಿನ್ನ ಹತ್ರ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಅವನ್ ಪರವಾಗಿ ನಾನು ಕ್ಷಮಾಪಣೆ ಕೇಳ್ಕೊತೀನಿ. ನೀವೇನು ಕ್ಷಮಾಪಣೆ ಕೇಳಬೇಕಾದ ಅಗತ್ಯ ಇಲ್ಲ. ನಿಮ್ಮ ಅಣ್ಣ ಅತ್ತಿಗೆ ಏನಂತ ಭಾವಿಸ್ಕೊಂಡು ಹೋದ್ರೋ ಅದೇ ಸತ್ಯ. ಮಾಲತಿ, ಯಾಕೆ ಹೀಗೆಲ್ಲ ಹೇಳಿ ನನ್ನ ಪರೀಕ್ಷೆ ಮಾಡ್ತಾ ಇದ್ಯಾ? ಪರೀಕ್ಷೆ ಆಗ್ತಿರೋದು ನಿಮಗಲ್ಲ, ನನಗೆ. ಇದು ನನ್ನ ತತ್ವ ಪರೀಕ್ಷೆ. ದಯವಿಟ್ಟು ಹಿಂದೆ ನಡೆದಿದ್ದೆಲ್ಲ ಕನಸು ಅಂತ ತಿಳ್ಕೊಂಡು ನನ್ನ ಮರೆತುಬಿಡಿ. ಮಾಲತಿ, ಮರೆತುಬಿಡಿ. ಮರಿಬೇಕೆ? ಏನಂತ ಮಾತು ಆಗ್ತಾ? ನನ್ನ ಮಾಲತಿನ ನಾನು ಮರೆಯದೆ. ನಿಜವಾದ್ರು ನೀನು ನನ್ನ ಪ್ರೀತಿಸಿದ್ರೆ ಹೀಗೆಲ್ಲ ಸಾಧ್ಯವೇ ಇಲ್ಲ. ಮಾಲತಿ, ಈ ಮಗು ನಂದು. ನೀನು ಈ ಮಗುವಿನ ತಾಯಿ. ಸುಳ್ಳು ಹೇಳ್ತಾ ಇದ್ಯಾ? ನೀನೇ ನಿನ್ ಬಾಯಿಂದ ಹೇಳಿದ್ರು ನಾನು ನಂಬಕ್ ಸಿದ್ಧನಾಗಿಲ್ಲ. ಇದಕ್ಕೇನೋ ಕಾರಣ ಇದೆ. ಕಾರಣ ಇಲ್ಲ, ಏನೇ ಇಲ್ಲ. ನೀವು ನಿಜವಾಗ್ಲೂ ನನ್ನ ಪ್ರೀತಿಸಿದ್ರೆ ನನ್ನ ಮಾತಿಗೆ ಸ್ವಲ್ಪ ಏನಾದ್ರೂ ಬೆಲೆ ಕೊಡೋ ಹಾಗಿದ್ರೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಹೋಗಲ್ಲ, ಹೋಗಲ್ಲ, ಹೋಗಲ್ಲ. ನಿಜಾಂಶ ಏನು ಅಂತ ತಿಳಿದವ್ರು ನಾನು ಹೋಗಲ್ಲ. ಅಯ್ಯೋ, ನಿಮಗೆ ಹೇಗೆ ಹೇಳಿ ನಾನು? ಈ ಮಗುವಿನ ತಂದೆಗೆ, ಈ ಮಗುವಿನ ತಂದೆಗೆ ನೀವು ಮನೆಗೆ ಬರೋದು ಇಷ್ಟ ಇಲ್ಲ. ಸರಿ ಮಾ, ನಾನು ನಿನಗೆ ಬೇಕಿರದ ಮೇಲೆ ನಾನು ಇಲ್ಲಿಂದ ಹೊರಟೋಗ್ಬಿಟ್ಟೆ. ಆದ್ರೂ ಬಂದು ನೀನೇನೋ ನಿನ್ ಭವಿಷ್ಯ ನಾಚ್ಕೊಂಡ್ಬಿಟ್ಟೆ. ಆದ್ರೆ ನನಗ್ ಭವಿಷ್ಯನೇ ಇಲ್ಲ ಮಾಲತಿ, ಭವಿಷ್ಯನೇ ಇಲ್ಲ. ಜೀವನನೇ ಹಾಳಾಗ್ಬಿಡ್ತಲ್ಲಮ್ಮ, ಇಂತ ಒಳ್ಳೆ ಹುಡುಗನ ಮದ್ವೆ ಆಗೋದಿಕ್ಕೆ ನಾನೇ ಅಡ್ಡ ಬಂದಲ್ಲಮ್ಮ. ನಿಮ್ ಸಂತೋಷಕ್ಕೆ ನಾನೇ ಮುಳ್ಳಾದೆ ಅಮ್ಮ. ಬೇಡ, ನಿನ್ ಜೀವನ ಹಾಳಾಗೋದನ್ನ ನಾನ್ ನೋಡ್ಲಾರೆ. ನಾನ್ ಈಗಲೇ ಹೋಗಿ ಅವ್ರಿಗೆ ನಿಜಾಂಶ ಹೇಳ್ಬಿಡ್ತೀನಿ. ಬೇಡಮ್ಮ, ಬೇಡ. ಆತರ ಪಡಬೇಡ. ನಾನು ಅವ್ನ ಮದುವೆ ಆಗೋದು ಸಾಧ್ಯವಿಲ್ಲ ಅಮ್ಮ. ಯಾಕೆ? ಎಷ್ಟೇ ಆದ್ರೂ ಅವ್ರು ಪೊಲೀಸ್ ಇನ್ಸ್ಪೆಕ್ಟರ್. ಅವ್ರನ್ನ ಮದುವೆ ಮಾಡ್ಕೊಂಡು ನಮ್ಮ ಅಪ್ಪನ ಜೈಲಿ ಕಳ್ಸೋಕ್ಕಿಂತ ನನ್ ಪ್ರೇಮ ತ್ಯಾಗ ಮಾಡಕ್ ನಾನ್ ಸಿದ್ಧವಾಗಿದ್ದೀನಿ ಅಮ್ಮ,
ಮಾಧವ ಅಣ್ಣ ಅಣ್ಣ ಮಾಧವ ಅಣ್ಣ ಅವಸರ ಪಟ್ಟು ನಿನ್ ಚೆನ್ನೈಗೆ ಹೊರಬಿಟ್ಟೆ ನಾನು ಕ್ಷಮಿಸ್ಬಿಡೋಣ ಪರವಾಗಿಲ್ಲ ಬಿಡು ಮಾಧವ ನಿನ್ ಜಾಗದಲ್ಲಿ ನಾನೇ ಎದ್ದಿದ್ರು ಹಾಗೆ ಮಾಡ್ತಿದ್ದೆ ಕಣ ಇಷ್ಟಾದ್ರೂ ಮಾತಿ ಸುಳ್ಳು ಹೇಳ್ತಿದ್ದಾಳಂತೆ ನನ್ನ ನಂಬಿಕೆ ಅವಳು ಯಾರನ್ನು ಮುಂಚೆ ಪ್ರಯತ್ನ ಪಡ್ತಿದ್ದಾಳಂತ ನಂಗೆ ತೋರುತ್ತಣ್ಣ ಮಗುವಿನ ನಿಜವಾದ ತಂದೆ ಯಾರು ಅಂತ ಕಂಡಿಡಿದ್ಬಿಟ್ರೆ ಆ ಮರ್ಮ ಏನು ಅಂತ ಗೊತ್ತಾಗ್ಬಿಡುತ್ತೆ ಅದಕ್ಕೂ ಮುಂಚೆ ಕಂಡಿಡಿಬೇಕಾದ ಮರ್ಮ ಬೇರೆ ಒಂದಿದೆ ಏನಣ್ಣ ಅದು ಮಾಧವ ಈಚೀಚೆಗೆ ಅಮ್ಮನ್ ನೋಡಿದ್ಯಾ ಅವಳಲ್ಲಿ ಎಷ್ಟೊಂದು ಬದಲಾವಣೆ ಆಗ್ಬಿಟ್ಟಿದೆ ಏನೋ ಒಂಥರ ಭಯ ಏನೋ ನಡ್ಕ ಅವಳಲ್ಲಿ ಕಾಣಿಸುತ್ತೆ ನೋಡಿದ್ಯಾ ಹೌದಣ್ಣ ಹೌದು ನಾವ್ ಯಾರಾದ್ರೂ ಇದ್ದಕ್ಕಿದ್ದಾಗ ಅವಳು ಕೋಣೆಗೆ ಹೋದ್ರೆ ಬೆಚ್ಚಿ ಬೀಳ್ತಾಳೆ ಇದಕ್ ಕಾರಣ ಏನು ಅಂತ ನಾನು ಕಂಡು ಹಿಡಿದ್ಬಿಟ್ಟೆ ಏನೇನ ಅದು ಅಮ್ಮ ಯಾವ ಕಾರಣದಿಂದಲೂ ಒಬ್ಬ ಬ್ಲಾಕ್ ಮೇಲರ್ ಕೈಗೆ ಸಿಕ್ಕಾಕೊಂಡಿದ್ದಾಳೆ ಆ ನವರತ್ನ ಮಾಲೇನ ಅವನ ಕೈಗೆ ತಂದ್ಕೊಳ್ದೆ ಹೋದ್ರೆ ನಮ್ಮಿಬ್ರು ಪ್ರಾಣಕ್ಕೆ ಅಪಾಯ ಅಂತ ಆ ದ್ರೋಹಿ ಅಮ್ಮನ ಹೆದರಿಸ್ತಾ ಇದ್ದಾರೆ ಇದು ಈ ಕಾಗದ ನೋಡು ನಿಂಗೆ ಗೊತ್ತಾಗುತ್ತೆ ಅಲ್ಲ ನನಗೆ ತಿಳಿದ ಇಷ್ಟೊಂದು ಕೆಲಸ ಮಾಡ್ತೀಯಾ ಹೌದು ಅಂತೂ ಆ ನವರತ್ನ ಮಾಲೆನ ತಗೊಂಡು ಹೋಗಿ ಅಲ್ಲಿ ಭದ್ರವಾಗಿದ್ದೇನೆ ಒಳ್ಳೆ ಕೆಲಸ ಮಾಡ್ದೆ ಅದ್ ಸರಿ ಅಮ್ಮ ಯಾಕೆ ಈ ವಿಷಯ ನಮ್ಮ ಹತ್ರ ಬಾಯ್ಬಿಟ್ಟಿಲ್ಲ ನಮಗೆ ತಿಳಿಸಿದ್ರೆ ಆ ದ್ರೋಹಿ ಎಲ್ಲಿ ನಮಗೆ ಅಪಾಯ ಉಂಟು ಮಾಡ್ತಾರೋ ಅನ್ನೋ ಹೆದರಿಕೆ ಅಂದ್ರೆ ನೋಡು ಅವ್ರಗಳಿರೋ ಜಾಗನೆಲ್ಲ ಕಂಡಿಡ್ತಿದ್ದಾಯ್ತು ಆದ್ರೆ ಈ ಜಗ್ಗು ಅನ್ನೋನು ಅಮ್ಮ ಫೋಟೋ ತೋರಿಸಿದ್ಲಲ್ಲ ಆ ವ್ಯಕ್ತಿ ಅಲ್ಲ ಆದ್ರಿಂದ ಈ ಜಗ್ಗುಗೂ ಆ ಶಂಕರಪ್ಪನಿಗೂ ಏನಾದ್ರೂ ಸಂಬಂಧವಿದೆಯೋ ಅಂತ ನಾನು ಕಂಡಿಡಬೇಕು ಅಣ್ಣ ಇದುವರೆಗೂ ಶ್ರಮ ಪಟ್ಟು ನಿನ್ ಪ್ರಾಣನ ಅಪಾಯಕ್ಕೀಡ್ ಮಾಡಿ ಸಾಕು ಇನ್ ಮುಂದೆ ದುಡ್ಕೋಕ್ ಹೋಗ್ಬೇಡ ಆ ಕೆಲ್ಸನ ಪೊಲೀಸ್ನವ್ರು ಮಾಡ್ತಾರೆ ಇಲ್ಲ ಮಾಧವ ಈಗಲೇ ಪೊಲೀಸ್ನವ್ರು ಸಹಾಯ ತಗೊಂಡ್ರೆ ಅವನಿಗೆ ಸುಳಿವು ಗೊತ್ತಾಗೋಗುತ್ತೆ ಆದ್ರಿಂದ ಅವನಿಗೆ ಅನುಮಾನ ಬರದಂತೆ ಕಾರ್ಯ ಸೂಚಿಸಬೇಕು ಅದಕ್ಕೆ ನಾನೇ ಹೋಗ್ತೀನಿ ಅಣ್ಣ ಈ ವಿಷಯದ ತುಂಬಾ ಎಚ್ಚರಿಕೆಯಿಂದಿರಬೇಕು ನನ್ ಮಾತು ಕೇಳು ಮಾಧವ ನಾನ್ ಯಾವ್ದಾದ್ರು ಕಾರ್ಯ ಸಾಧಿಸ್ಬೇಕು ಅಂತ ಹೊರಟ್ರೆ ಅದನ್ನ ಅರ್ಧಕ್ಕೆ ಇರುತ್ತಲ್ಲ ಆ ನಿಜವಾದ ದ್ರೋಹಿ ಯಾರು ಅಂತ ಕಣ್ಣು ಹಿಡಿಯೋದು ನಿನ್ನ ಕೈಯಲ್ಲಿ ಸಾಧ್ಯವಾದ್ರೆ ಕಣ್ಣು ಹಿಡಿ ಆದ್ರೆ ನನ್ ದಾರಿ ಕಟ್ಟ ಬರ್ಬೇಡ ಕುಮಾರ್ ಯಾರೋ ಒಬ್ಬನ್ನ ಕೊಲೆ ಮಾಡಿ ಶವನ ಕಾರಿನ ಡಿಕ್ಕಿನಲ್ಲಿ ಇಟ್ಟಿದ್ದನ್ನ ನಾನು ನೋಡಿದೆ ಏನು ನಮ್ಮ ಅಣ್ಣನೇ ವಾಟ್ ನಾನ್ಸೆನ್ಸ್ ಹಾಗನ್ಬೇಡಿ ಸರ್ ಕಾರಿನ್ನು ನಿಮ್ ಗಾರ್ಡನ್ ಹೌಸ್ ಮುಂದೆನೆ ನಿಂತಿದೆ ನೀವು ಬೇಗ ಬಂದ್ರೆ ನಾನ್ ಹೇಳ್ತಿರೋದು ನಿಜವೋ ಸುಳ್ಳೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೀವ್ಯಾರು ಮಾತಾಡ್ತಿರೋದು ಕಾನೂನು ಕೈನ ಬಲಪಡಿಸಬೇಕು ಅಂತ ಬಯಸ್ತಿರೋನು ಹಲೋ 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 301 106 Follow me, follow me. Yeah!
ಯು ಆರ್ ಅಂಡರ್ ಅರೆಸ್ಟ್ ಮಾಧುವ ಬ್ಯಾನ್ ಹತ್ತು. ಹ್ಮ್ ಅವನ್ನ ಫಾಲೋ ಮಾಡ್ರಿ, ನನ್ನ ಕಣ್ಣು ಬರ್ತೀನಿ. ದಯವಿ ಶಬ್ದ ಮಾಡಬೇಡಿ, ನಾನೇನ್ ತಪ್ಪು ಮಾಡದೆ ಹೋದ್ರು ಪೊಲೀಸ್ನವ್ರು ನನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ. ಅವ್ರು ಹೋಗೋ ತನಕ ದಯವಿಟ್ಟು ನಾನು ನಿಮ್ಮನ್ನ ಅವ್ತ್ಕೊಂಡ್ರಕ್ಕೆ ಅವಕಾಶ ಕೊಡ್ತೀರಾ? ಪೊಲೀಸ್ನವ್ರ ಸ್ವಲ್ಪ ಇರಿ. ಅಮ್ಮ ಅಮ್ಮ, ಈ ಕಡೆ ಯಾರಾದ್ರೂ ಓಡ್ ಬಂದ್ರೆ ಒಬ್ಬ ಕೊನೆಗಾರ ಈ ಕಡೆನೆ ತಪ್ಪಿಸ್ಕೊಂಡು ಓಡ್ ಬಂದಲ್ಲ, ನಿಮ್ ಕಣ್ಣು ಬೀಳಿಲ್ವೆ? ಇಲ್ಲ, ಯಾವ್ದಕ್ಕೂ ನಾನೇ ಒಂದ್ಸಾರಿ ಹುಡುಕ್ ನೋಡ್ತೀನಿ. ಯಾಕೆ ಯಾರಿದ್ದಾರೆ? ನನ್ನ ಮಗಳು ಅಡಿಗೆ ಮಲ್ಕೊಂಡಿದ್ದಾರೆ. ಶಂಶಮ್ಮ, ನಿಮಗೆ ತುಂಬಾ ತೊಂದರೆ ಕೊಟ್ಟು. ಸರ್ ಒಳಗಡೆ ಯಾರು ಇಲ್ಲ, ನಾವಿನ್ ಬರ್ತೀವಮ್ಮ. ಪೊಲೀಸ್ನವರೆಲ್ಲ ಹೊರಟು ಹೋದಾಗಿದೆ, ನೀವಿನ್ ಧೈರ್ಯವಾಗಿ ಹೋಗ್ಬೋದು. ಅಮ್ಮ ಅಮ್ಮ, ಯಾವ ಹೆಣ್ಣು ಮಾಡೋಕ್ ಹೆದರುವಂತ ಕಾರ್ಯನ ದಿಟ್ಟ ತಂದಿಂದ ಮಾಡಿ ನನ್ನ ಪೊಲೀಸ್ನವರಿಂದ ಕಾಪಾಡಿದೆ. ನಿನ್ನ ಉಪಕಾರನ ನನ್ನ ಜೀವ ಇರೋಗು ಮರಿಲಾರೆಮ್ಮ. ಪರವಾಗಿಲ್ಲ, ನನ್ನ ಕರ್ತವ್ಯ ನಾನು ಮಾಡಿದೆ, ನೀವಿನ್ ಹೋಗ್ಬೋದು. ಹೀಗಲ್ಲ, ಹೀಗಿಂದ ಮಾಡಿ ಮೇಲೆ ಹೋಗಿ ಅಲ್ಲಿಂದ ತಪ್ಪಿಸ್ಕೊಳ್ಳಿ. ಹೆಣ್ ಕೇಳಕ್ ಬಂದ್ನಿ ಜೀತಾನೆ? ಜೀತಾನೆ ಹೌದು, ಇವ್ರೆದ್ರಿಗೆನೆ ನಮ್ ಮಾಲ್ತಿ ನಮ್ ಮಗುನ ತನ್ ಮಗು ಅಂತ ಸುಳ್ಳು ಹೇಳಿದ್ರು. ಎಂಥ ತಪ್ಪು ಮಾಡ್ಬಿಟ್ರು ಸಾವಿತ್ರಿ, ಎಂಥ ತಪ್ಪು ಮಾಡ್ಬಿಟ್ರು. ಮದುವೆ ಆಗ್ದಿರೋ ಒಂದ್ ಹುಡುಗಿಗೆ ಮುಖ್ಯವಾದ ಆಸ್ತಿ ಅವಳು, ನಮ್ಮನ್ ಕಾಪಾಡೋ ಆತುರದಲ್ಲಿ ಅವಳು ಹೀಗ್ ಸುಳ್ಳು ಹೇಳಿ ತನ್ನ ಶೀಲಕ್ಕೆ ಕಳಂಕ ತಂದ್ಕೊಂಡು ತನ್ನ ಭವಿಷ್ಯನೇ ಹಾಳು ಮಾಡ್ಕೊಂಡ್ಬಿಟ್ಟಲೆ ಸಾವಿತ್ರಿ, ತನ್ನ ಭವಿಷ್ಯನೇ ಹಾಳು ಮಾಡ್ಕೊಂಡ್ಬಿಟ್ಲಲ್ಲೇ. ಅವಳಿನ್ನೇನ್ ತಾನೇ ಮಾಡ್ತಾಳೆ ಹೇಳಿ, ಒಂದ್ ವೇಳೆ ಅವ್ಳು ನಿಜಾನೇ ಹೇಳಿದ್ರೆ ನಮ್ ಹುಟ್ಟೆಲ್ಲ ರಟ್ಟಾಗಿದ್ರು. ಆ ಹುಡುಗನ ತಮ್ಮ ಮೊದ್ಲೇ ಪೊಲೀಸ್ ಇನ್ಸ್ಪೆಕ್ಟರ್, ತಕ್ಷಣ ನಿಮ್ಮ ಜೈಲಿಗೆ ಕಳಿಸಿರೋ. ಏನು, ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮದ ಜೀವನ ಬಲಿಯಾಗಬೇಕೇ? ಇಲ್ಲ ಇಲ್ಲ, ನಾನು ಈಗಲೇ ಹೋಗಿ ಅವನ ಕಾಲಿಗೆ ಬಿದ್ದು ನಿಜಾಂಶ ತಿಳಿಸಿ ನಮ್ಮಿಂದ ದೊಡ್ಡ ತಪ್ಪಾಗೋಯ್ತು, ದಯವಿಟ್ಟು ನನ್ನ ಮಗಳ ಬಾಳ್ಕೊಡಿ ಅಂತ ಕೇಳ್ಕೊಳ್ತೀನಿ ಕಡೆ. ಅಪ್ಪ ಅಪ್ಪ, ಏನಪ್ಪ ನೀವು ಹೇಳ್ತಾ ಇರೋದು? ನಿಮ್ಮನ್ನ ಜೈಲಿಗೆ ಕಳಿಸ್ಬಿಟ್ಟು ನಾನ್ ಮದುವೆ ಮಾಡ್ಕೋತೀನಿ ಅಂತ ತಿಳ್ಕೊಂಡ್ರ, ಅಥವಾ ಅಮ್ಮನ ಕುಂಕುಮ ಹಾಯಿಸ್ಬಿಟ್ಟು ನಾನು ಹಾಯಾಗಿ ಹನಿ ಮುನ್ಗ್ ಹೋಗ್ತೀನಿ ಅಂತ ತಿಳ್ಕೊಂಡ್? ಇಲ್ಲಪ್ಪ, ಈ ಮಗು ಚಂದ್ರ ಕಣ್ಣಿಗೆ ನನ್ ಮಗು ಆಗಿ ಇದ್ದೆ. ಅಂದ್ರೆ ನಿನ್ ಭವಿಷ್ಯ ದೇವ್ರು ಮಾಡ್ದ ಹಾಗಾಗತ್ತೆ. ಮಾಲತಿ, ನೀನು ನನ್ನ ಮನೆಯಲ್ಲಮ್ಮ, ನನ್ನ ತಾಯಿ. ಅಪ್ಪ ಅಮ್ಮ ಅಮ್ಮ, ಮಾಡ್ತಿದ್ದೇವೆ, ನನ್ನಿಂದ ದೊಡ್ಡ ಅಪರಾಧ ಆಗೋಯ್ತು, ಮಾ ದಯವಿಟ್ಟು ನನಗೆ ಕ್ಷಮಿಸಿದ್ದು. ಅಯ್ಯೋ, ಏನಿದು, ಏನ್ ಏನ್ ಮಾತಾಡ್ತಾ ಇದ್ದೀರಿ? ಈಗ ತಾನೇ ನಿಮ್ ತಂದೆ ತಾಯಿ ಆಡ್ಕೋತೀನ್ ಮಾತೆಲ್ಲ ಕೇಳದಮ್ಮ. ತಂದೆ ತಾಯಿಗಳಿಗೆ ಉಸ್ರ ನೀನ್ ಇಂಥ ಅಪೂರ್ವ ತ್ಯಾಗ ಮಾಡ್ತಿದ್ದಂತ ನನಗೆ ಈಗ ಗೊತ್ತಾಯ್ತಮ್ಮ. ಅದು ನೀನ್ ಹೇಳಿದ ನಿಜ ಅಂತ ನಂಬ್ಕೊಂಡು ಈ ಮಗು ನಿಂದೇ ಅನ್ನೋ ತಪ್ಪು ಭಾವನೆಯಲ್ಲಿ ನಿನ್ನ ಶೀಲಾನ ಶಂಕಿಸಿ ನನ್ನ ತಮ್ಮ ಹತ್ರ ನಾನು ಏನೇನೋ ಹೇಳ್ಬಿಟ್ಟೆ ಅಮ್ಮ. ನಿನ್ನಿಬ್ಬರ ಮನೆಯಾಗ ನಾನೇ ಕಲ್ಲು ಹಾಕ್ತೆ ಅಮ್ಮ, ನಾನೇ ಕಲ್ಲು ಹಾಕ್ತೆ. ಆದ್ರೆ ಅದ್ಯಾವುದನ್ನು ನಿನ್ನ ಮನಸ್ಸಲ್ಲಿ ಇಟ್ಕೊಂಡೆ, ನಿನ್ನ ದೊಡ್ಡ ಗುಣ ಅಂತ ತೋರಿಸಿ ನನ್ನ ಪೊಲೀಸ್ನವರಿಂದ ಕಾಪಾಡ್ದೆ. ನಿನ್ ಮುಂದೆ ನಾನು ತುಂಬಾ ಚಿಕ್ಕವನಾಗ್ಬಿಟ್ಟೆ ಅಮ್ಮ, ನಿನ್ನ ಕ್ಷಮೆ ಕೇಳ ಕೂಡ ನಾನು ಲಾಯಕ್ಕಿಲ್ಲ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ, ಇದ್ರಲ್ಲಿ ನಿಮ್ ತಪ್ಪೇನಿದೆ? ಇಲ್ಲ,
ಇಲ್ಲ, ಈ ಅನ್ಯಾಯನ ಹೀಗೆ ನಡೆಯೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನನ್ನಿಂದ ತಪ್ಪನ್ನು ನಾನೇ ಸರಿಪಡಿಸ್ತೀನಿ. ಈಗಲೇ ಹೋಗಿ ನೀನು ನಿಷ್ಕಳಂಕಿನಿ ಅನ್ನೋದನ್ನ ನನ್ನ ತಮ್ಮನಿಗೆ ತಿಳಿಸಿ ನಿಮ್ಮಿಬ್ಬರ ಮದುವೆನ ನಾನೇ ನಿಂತು ಮಾಡಿಸ್ತೀನಿ, ಇದು ಖಂಡಿತ. ಏನ್ ಹೇಳ್ತಿದ್ದೀಯಪ್ಪ, ಮಾಲತಿ ನಿರ್ದೋಷಿನೇ? ಹೌದಮ್ಮ, ಆಕೆ ವಿಷಯದಲ್ಲಿ ನಾವು ದೊಡ್ಡ ತಪ್ಪು ಮಾಡಿದ್ವಿ. ಇದೆಲ್ಲ ಅವಳು ತನ್ನ ತಂದೆ ತಾಯಿಗಳಿಗೋಸ್ಕರ ಮಾಡಿದ ತ್ಯಾಗ ಅಮ್ಮ. ಹಾಗೇನು? ಹೌದಮ್ಮ. ಅಮ್ಮ, ಆ ಹುಡುಗಿ ನಮ್ಮ ಮಾಧವನ ಹೆಂಡತಿಯಾಗಕ್ಕೆ ಎಲ್ಲಾ ವಿಧದಲ್ಲೂ ಉತ್ತಮಳು. ಆದಷ್ಟು ಬೇಗ ಅವರಿಬ್ಬರು ಮದುವೆಗೆ ಏರ್ಪಾಡು ಮಾಡಮ್ಮ. ಆಗ್ಲಪ್ಪ, ಪಾಪ ಮಾಧವ ಈ ವಿಷಯನ ತುಂಬಾ ತಲೆಗೆ ಹಚ್ಕೊಂಡ್ಬಿಟ್ಟಿದ್ದಾನೆ. ಈ ಸಂತೋಷದ ಸಮಾಚಾರ ಬೇಗ ಹೋಗಿ ಅವನಿಗೆ ತಿಳಿಸ್ಬಿಡು. ಇಲ್ಲಮ್ಮ, ಇದನ್ನ ನಾವು ತಿಳಿಸಕ್ಕೆ ಸದ್ಯದಲ್ಲಿ ಆಗಲ್ಲ, ನೀನೇ ತಿಳಿಸ್ಬಿಡಮ್ಮ. ಯಾಕೋ, ಏನೋ ವಿಷಯ? ಈಗ ನಾನು ಅವನ ಕಣ್ಣಿಗೆ ಒಬ್ಬ ಕೊಲೆಗಾರ ಅಮ್ಮ, ಕೊಲೆಗಾರ. ಆ ನವರತ್ನ ಮಾಲೆ ನಾನ್ ಇಟ್ಟ ಜಾಗದಲ್ಲಿ ಇದೆಯೋ ಇಲ್ವೋ ಅಂತ ನಾನು ನೋಡಕ್ ಹೋದಾಗ ಯಾರೋ ದ್ರೋಹಿಗಳು ಒಂದ್ ಹೆಣನ ನನ್ನ ಕಾರಿನ ಹಿಂಭಾಗದಲ್ಲಿ ಇಟ್ಬಿಟ್ಟಿದ್ರು. ಪೊಲೀಸ್ನವ್ರು ನಾನೇ ಕೊಲೆ ಮಾಡಿದ್ದು ಅಂತ ನನ್ನ ಹಿಡಿಯಕ್ ಬಂದ್ರು. ನಾ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ಈಗ ನಾನೇನಾದ್ರೂ ಮಾಧವನ್ ಕಣಿಗೆ ಬಿದ್ರೆ ಅವ್ ನನ್ ಸರಿ ಹಿಡಿಯೋದ್ ಖಂಡಿತ ಅಮ್ಮ, ಸರಿ ಹಿಡಿಯೋದ್ ಖಂಡಿತ. ಸರಿಯಾಗಿ ಹೇಳಿದೆ ಕುಮಾರ್, ನಾನಿನ ಕೈ ಮಾಡಕ್ ಬಂದಿದ್ದೀನಿ. ಕುಮಾರ್ ನಿಲ್ಲು, ತಪ್ಪಿಸ್ಕೊಳಕ್ ನೋಡಿದ್ರೆ ನಿನ್ನ ಶೂಟ್ ಮಾಡ್ಬೇಕಾಗುತ್ತೆ. ಮಾಧವ ಎಂತ ಮಾತಾಡ್ತಿದ್ಯೋ, ಒಡ ಹುಟ್ಟಿದ ಅಣ್ಣನೇ ಶೂಟ್ ಮಾಡ್ತೀನಿ ಅಂತ ಹೇಳ್ತೀಯ? ದೊಡ್ಡ ಮನುಷ್ಯ ಕಣ, ಇಂಥ ಗಣಕಾರ್ಯ ಮಾಡಕ್ಕೆ ಏನೋ ನೀನ್ ಇನ್ಸ್ಪೆಕ್ಟರ್ ಆಗಿದ್ದು. ಅಮ್ಮ, ಕರ್ತವ್ಯ ಎದುರಿನಲ್ಲಿ ಅಣ್ಣ ತಮ್ಮ ಎಲ್ಲ ಒಂದೇ. ಕುಮಾರ್ ಕಮ್ಮ ಸೈಡ್, ಮೂರ್ ಹೆಣಿಸ್ತೀನಿ. 1 2. ನೀನ್ ಅವನ್ ಕೊಲ್ಲಕ್ ಮುಂಚೆ ಮೊದಲು ನನ್ ಕೊಲ್ಲೋ. ಅಮ್ಮ ಬೇಡಮ್ಮ. ಆಮೇಲೆ ನೀನ್ ಇಷ್ಟು ಬಂದಾಗ ಮಾಡ್ಕೊ, ಯಾಕ ಸುಮ್ಮನೆ ಇದೀಯ? ಒಡ ಹುಟ್ಟಿದ ಅಣ್ಣನೇ ಕೊಲ್ಲಕ್ ಬಂದ ನೀನು ತಾಯಿನ ಕೊಲ್ಲೋದು ಯಾವ ಮಹಾ ದೊಡ್ಡ ಕೆಲ್ಸ? ಹ್ಮ್, ಕೊಲ್ಲು. ಅಮ್ಮ, ಇವನ ಅಪರಾಧಿ, ನೀನಿವನ ಬಚ್ಚಿಟ್ಟು ಕಾನೂನಿಗೆ ವಿರುದ್ಧವಾಗಿ ನಡ್ಕೋತಾ ಇದೀ. ಬಾ ಈ ಕಡೆ. ಇಲ್ದೆ ಹೋದ್ರೆ ನೀ ನನ್ನ ಹೆತ್ತ ತಾಯಿ ಆದ್ರೂ ನನ್ನ ಕರ್ತವ್ಯ ನಾನು ಮಾಡಬೇಕಾಗುತ್ತೆ. ಕುಮಾರ್ 1 2. ವರ್ಷಗಳಿಂದ ಯಾವ ನವರತ್ನ ಮಾಲೆಗೋಸ್ಕರ ಇಷ್ಟೊಂದು ಕಷ್ಟಪಟ್ಟನೋ ಅದು ಇವತ್ತು ನನ್ನ ಕೈವಶವಾಗಿದೆ. ಈ ಸಕ್ಸಸ್ ನ ನಾನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ಆ ನವರತ್ನ ಮಾಲೆನ ನೀನ್ ಕದ್ದಿದ್ ಹೆಚ್ಚಲ್ಲ, ಅದನ್ನ ತಗ್ಗಿಸ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಕಷ್ಟ. ಓ ಕುಮಾರ್, ಅಲ್ಲ ಅಲ್ಲ ಜೋಸೆಫ್ ಬಂದ್ಯಾ? ಬಾಬಾ, ಸಿಂಹದ ಗುಹೆಗೆ ಬಂದು ಸಿಂಹದ ಬಾಯಿಂದಲೇ ಬೇಟೆ ಕಿತ್ಕೊಂಡು ಹೋಗೋಕ್ ನೋಡ್ತಾ ಇದ್ದೀಯಾ? ಇನ್ನು ಇದನ್ನ ನನ್ನಿಂದ ಕಿತ್ಕೊಂಡು ಹೋಗೋಕ್ ಯಾರಿಂದಲೂ ಸಾಧ್ಯವಿಲ್ಲ. Thank you.
ಜಗ್ಗು, ಆ ಹಾರಕ್ಕೋಸ್ಕರ ಯಾಕಿಷ್ಟೊಂದು ಕಷ್ಟ ಪಡ್ತಾ ಇದೀಯ? ನಿಜವಾದ ಹಾರ ಎಲ್ಲಿದೆ ನೋಡು. ನಮ್ಮಣ್ಣ ಇದನ್ನ ಇಂಥ ಕಡೆ ಇಟ್ಟಿದ್ದೀನಿ ಅಂತ ಹೇಳಿದಾಗ ಅವನಿಗೂ ಸಹ ಗೊತ್ತಿಲ್ಲದ ಹಾಗೆ ನಕಲಿ ಹಾರನ ಅಲ್ಲಿಟ್ಟು ಈ ಹಾರನ ಬೇರೆ ಕಡೆ ಭದ್ರವಾಗಿಟ್ಟಿದೆ. ಎಷ್ಟು ಜಗ್ಗು, ಇವರ್ ಗೇಮ್ ಇಸ್ ಅಪ್. ನಿನ್ನ ಆಟ ಮುಗಿತು. ಕುಮಾರ್, ಮಾಧವ, ಕುಮಾರ್ ನೀನ್ ನಟಿಸ್ಕೊಂಡ್ ಬಂದೆ, ಇಬ್ರು ಇಲ್ಲಿಗೆ ಬಂದಿರ್ತಾರೆ ಅಂತ ಊಹಿಸ್ದೆ. ಒಬ್ಬರನ್ನೊಬ್ರು ಏನ್ ಮಾಡ್ಕೊಂಡ್ ಬಿಡ್ತಾರೋ ಅಂತ ಹೆದರಿಕೆ ಆಯ್ತು, ಮನಸ್ಸು ಕೇಳಲಿಲ್ಲ, ಬಂದ್ಬಿಟ್ಟೆ. ಒಳ್ಳೇದಾಯ್ತಮ್ಮ. ಜಗ್ಗು, ಈಗ್ಲಾದ್ರೂ ಹೇಳು, ನಿನಗೂ ಆ ಶಂಕಪ್ಪನ್ಗೆ ಏನ್ ಸಂಬಂಧ? ಎಲ್ಲ ಈಗ ಇದು ಇಲ್ಲಿ ಅಪ್ಪನಿಗೆ ಮೋಸ ಮಾಡಿದ ದ್ರೋಹಿ ನೋಡಮ್ಮ, ಇವನ್ನ ನಿನ್ ಕಾಲ್ ಹತ್ರ ತಂದು ಕೆಡವ್ತೀನಿ ಅಂತ ಅವತ್ ನಾನು ಪ್ರತಿಜ್ಞೆ ಮಾಡಿದ್ದೆ. ಇವತ್ ನನ್ನ ಪ್ರತಿಜ್ಞೆ ಪೂರ ಇಟ್ಟಿದ್ದೀನಿ. ಹೇಳು, ಈಗ ಅವ್ನು ತೀರಿಸ್ಬಿಡ್ಲೆ? ಹೌದು ಹೌದು ಪಾರ್ವತಿ, ಆ ದೇವರೇ ನಮ್ಮನ್ನ ಜಗ್ಗು ಹಿಡಿತದಿಂದ ಅಪಾರ ಮಾಡ್ದ. ಪಾರ್ವತಿ, ಪಾರ್ವತಿ, ಏನಮ್ಮ ನೀವು ಹೇಳ್ತಿರೋದು? ನಾನ್ ನಿಮ್ಮಮ್ಮ ಅಲ್ಲಪ್ಪ, ನಾನ್ ನಿಮ್ಮಮ್ಮ ಅಲ್ಲ, ನನ್ನ ಹೆಸರು ರಾಜೇಶ್ವರಿನೂ ಅಲ್ಲ, ನಾನ್ ಪಾರ್ವತಿ, ಇವರು ನಮ್ಮ ಯಜಮಾನ. ನೀನ್ ಹೇಳ್ತೇನೆ ನಿಜವೇನಮ್ಮ? ಹೌದಪ್ಪ, ಇದೆಲ್ಲ ಈ ನೀಚ ಜಗ್ಗು ಮಾಡಿದ ತಂತ್ರ. ಎಲ್ಲರೋಗಿನ ಪೊಲೀಸ್ ಸ್ಟೇಷನ್ಗೆ ಆಮೇಲೆ ಬಂದು ಚಾಚ್ಕೊಳ್ತೀನಿ. ನಂತರ ನನ್ ಸ್ವಾಮಿ ನೋಡೋ ಸೌಭಾಗ್ಯ ನನಗೆ ಇವತ್ತು ಸಿಕ್ಬಿಡ್ತು. ಆ ಅಪರಾಧಿ ಜಗ್ಗು 20 ವರ್ಷಗಳಿಂದ ನನ್ನ ಈ ಕೊಣೆಯಲ್ಲಿ ಕೊಳೆ ಹಾಕಿದ್ದ. ಅವನಿಂದ ತಪ್ಪಿಸ್ಕೊಳ್ಳೋಕೆ ಈ ಸುರಂಗ ಅದು ಹೊಡೆದೆ, ಅದು ನಿನ್ನ ಕೊಣೆಗೆ ತಂದು ಬಿಟ್ಟಿದೆ. ಅಮ್ಮ ಅಮ್ಮ, ನೀವು ತಪ್ಪಿಸ್ಕೊಳ್ಳೋದಕ್ಕೆ ಇದೇ ಸರಿಯಾದ ಸಮಯ. ಆ ನೀಟ್ ಜಗ್ಗುನ ಪೊಲೀಸರು ಹಿಡಿದಿದ್ದಾರೆ. ಆ ಜಗ್ಗು ಹಿಡಿದು ಬಿಟ್ಟೆ. ಇವನು ನಮ್ಮ ಯಜಮಾನ್ ಜಮೀನ್ದಾರ್. ಓಹ್, ರಾಮ್ಪುರ್ ಜಮೀನ್ದಾರ್ ಜಾನಕಿ ಪತ್ರಿಯೇನು? ನಾನು ಎಷ್ಟೋ ವರ್ಷಗಳಿಂದ ಈ ಪಕ್ಕ ಕೋಣೆಯಲ್ಲಿ ಇವ್ರು ನೋಡಿದ್ದೆ, ಆದ್ರೆ ಇವರು ನಿಮ್ಮ ಯಜಮಾನರು ಅಂತ ನನಗೆ ಗೊತ್ತಿರಲಿಲ್ಲ. ಓಹ್, ಬನ್ನಿ ಬನ್ನಿ. ರಾಜೇಶ್ವರಿ, ಹೇಗೆ ನನ್ನ ಗಂಡನ ಪ್ರಾಣ ಉಳಿಸೋಕೋಸ್ಕರ ಆ ನವರತ್ನ ಮಾಲೆ ಹುಡುಕೋಕೆ ನಿಮ್ ತಾಯಾಗಿ ನಟಿಸ್ಬೇಕಾಗ ಬಂತಪ್ಪ? ಹಾಗಾದ್ರೆ ನಮ್ ನಿಜವಾ ತಾಯಿ ಎಲ್ಲಮ್ಮ? ಎಲ್ಲಮ್ಮ ಈಗ ಇಲ್ಲಿದ್ದಾರೆ. ರಾಜೇಶ್ವರಿ ದೇವಿಯವರೇ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿಮ್ಮ. ಇದರಲ್ಲಿ ನಿನ್ನ ತಪ್ಪೇನಿದೆ ಪಾರ್ವತಮ್ಮ? ಎಲ್ಲ ಪಾಪಿ ಜಗ್ಗು ಮಾಡಿದ ಕೆಲಸ, ಅದಕ್ಕೆ ನಾವಿಬ್ರು ಇಷ್ಟೊಂದು ಕಷ್ಟ ಪಡಬೇಕಾಗಿ ಬಂತು. ಅಮ್ಮ, ಏನಮ್ಮ ಇದು? ನನ್ನ ಕಣ್ಣನ್ನ ನಾನು ನಂಬಕ್ಕಾಗ್ತಿಲ್ವಲ್ಲಮ್ಮ, ನೀವಿಬ್ರು ಒಂದೇ ಕಡೆ ಇದ್ರಲ್ಲಮ್ಮ. ಅದೇಪ್ಪ ಬಂದಿದ್ದು ತಾಪತ್ರಯ್ಯ ಅಂದ. ಕುಮಾರ್, ಮಾಧವ, ಇವರೇಪ್ಪ ನಿಮ್ ತಂದೆಯವರು? ಹೌದಪ್ಪ. ಅಪ್ಪ 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 ಅಪ್ಪ, ನೋಡಿದ್ರೆ ಇವನೇ ದೊಡ್ಡವನು ಕುಮಾರ್, ಅವನ್ ಚಿಕ್ಕವನು ಮಾಧವ. ಕುಮಾರ್ ಕುಮಾರ್, ಅಪ್ಪ ಮಾಧವ, ಚೆನ್ನಾಗಿದ್ದೀರೇನ್ರಪ್ಪ? ನೀವ್ ಬದುಕಿಲ್ಲ, ಸತ್ತೇ ಹೋಗಿದ್ದಾರೆ ಅಂತ ಎಲ್ರು ಹೇಳ್ತಿದ್ರಪ್ಪ. ಹೌದಪ್ಪ, ಅಮ್ಮ ಮಾತ್ರ 8 ವರ್ಷದಿಂದ ಹೇಳ್ತಾರೆ ಅವ್ರು ಬದುಕಿದ್ದಾರೆ ಅಂತ. ನನ್ನ ಆತ್ಮಸಾಕ್ಷಿ ಹೇಳ್ತಿದೆ, ನನ್ನ ಕುಂಕುಮ ಬಂದಿಂದ ಅವ್ರಿಗೆ ಯಾವ ಆಪತ್ತು ಆಗಲ್ಲ ಅಂತ. ಅಮ್ಮನ ಮಾತಲ್ಲಿ ನೋಡಿದ್ರ? ಹೌದಪ್ಪ, ಎಲ್ಲ ಆ ಪಾಪಿ ಜಗ್ಗು ಮಾಡಿದ ದ್ರೋಹ. ಆಹಾರದ ಮೇಲಿನ ಆಸೆಯಿಂದ ನನಗೆ ಚಿತ್ರಹಿಂಸೆ ಮಾಡಿದ, ಅದರ ಪಾಪದ ಫಲ ಇವತ್ತು ಅವನು ಅನುಭವಿಸಲೇಬೇಕು. ಹಾಗಾದ್ರೆ ಶಂಕರಪ್ಪ ನೆನಪ ನಿಮ್ಮನ್ನು ಎತ್ಕೊಂಡ್ಬಂದಿದ್ದು? ಇಲ್ಲಪ್ಪ ಇಲ್ಲ, ಶಂಕರಪ್ಪ ನಿರಪರಾಧಿ. ಇಲ್ಲಿ ನೋಡು ಕುಮಾರ್, ನನ್ನ ಸೆರೆಯಲ್ಲಿಟ್ಟು ಚಿತ್ರಹಿಂಸೆ ಮಾಡಬೇಕು ಅಂತ ಜಗ್ಗು ನೋಡಿದಾಗ ಅಪಾಯದಿಂದ ಕಾಪಾಡಿದವರು ಈ ರಾಜಣ್ಣವರೇ. ಹೀಗಾಯ್ತಲ್ಲಪ್ಪ ಅಂತ ನಾನು ದುಃಖ ಪಡ್ತಿರುವಾಗ ನನಗೆ ಧೈರ್ಯ ಹೇಳ್ತಿದ್ದವರು ಇವರೇ. ಈಗ ಸೆರೆಯಿಂದ ಬಿಡಿಸ್ಕೊಂಡು ಬಂದವರು ಇವರೇ ಕಣಪ್ಪ. ಹಾಗೇನು, ಅದೆಲ್ಲ ಇರ್ಲಿ, ನೀವೆಲ್ಲ ಇಲ್ಲಿ ಸೇರಿರುವಾಗಲೇ ನನ್ನೊಂದು ಕೋರಿಕೆ. ಅಪ್ಪ ಮಾಧವ, ನನ್ನ ಮಗಳು ನಿನ್ನ ತುಂಬಾ ಪ್ರೀತಿಸಿದ್ದಾರಪ್ಪ. ನನ್ನನ್ನ ಪೊಲೀಸರಿಂದ ಕಾಪಾಡೋದಕ್ಕೋಸ್ಕರ ತಾನೇ ಆ ಮಗುನ ತಾಯಿ ಅಂತ ಎಲ್ಲರ ಹತ್ರನೂ ಸುಳ್ಳು ಹೇಳ್ಬಿಟ್ಟು. ಆದ್ರೆ ನಿಜವಾಗಿ ಆ ಮಗು ಅವಳ ತಂಗಿ ಕಣಪ್ಪ. ಅವಳು ಯಾವ ತಪ್ಪನ್ನು ಮಾಡಿಲ್ಲ, ಅವಳು ನಿರ್ದೋಷಿ ಕಣಪ್ಪ, ನಿರ್ದೋಷಿ. ಆ ನಂಬಿಕೆ ನನಗಿತ್ತು ರಾಜಣ್ಣವರೇ, ಅದಕ್ಕೆ
ಅವಳು ಬಾಯಿ ಬಿಟ್ಟು ಹೇಳಿದ್ರು ಸಹ ನಾನು ನಂಬಕ್ ತಯಾರಾಗಿರ್ಲಿ. ಅವಳನ್ನಲ್ಲದೆ ಬೇರೆ ಯಾರು ನಾನು ಮದುವೆನೂ ಆಗ್ತಿರ್ಲಿಲ್ಲ. ಮಾಧವ, ಮಾಲತಿ ನಿರ್ದೋಷಿ ಅಂತ ಈಗ ನಿಂಗೆ ಗೊತ್ತಾಯ್ತು. ಅದೇ ತರಹ ನಾನು ನಿರ್ದೋಷಿ, ಆ ಹೆಣ ನಾನು ಕೊಂದಿದ್ದಲ್ಲ ಅಂತ ಈಗಲಾದ್ರೂ ನಿಂಗೆ ಅರ್ಥ ಆಯ್ತು. ಅಣ್ಣ, ಜಗ್ಗುನ ನೀನೊಬ್ಬನೇ ಎದುರಿಸಕ್ ಹೋದಾಗ್ಲೇ ಅವನು ಇಂಥದ್ದೇನಾದ್ರೂ ಮಾಡ್ತಾನೆ ಅಂತ ನಾನು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಮುಂಚೆನೆ ನೀನು ಎಚ್ಚರಿಸ್ತೀನಿ. ನಿನ್ನ ಅಪ್ಪಣೆ ಕೊಟ್ರೆ ನಾವು ಹೋಗ್ಬರ್ತೀವಿ. ಜಾನಕಿ ಕೊಡ್ತೀನಿ, ಇನ್ನು ನಾವು ಬರ್ತೀವಿ. ಇದೇನಿದು, ನೀವಿಬ್ಬರು ಎಲ್ಲಿಗೆ ಹೋಗ್ತಿದ್ದೀರಿ? ಇನ್ನೆಲ್ಲಿಗೆ ಬಾ, ನಮ್ಮನೆಗೆ. ಅಮ್ಮ, ನೀವು ನಮ್ಮ ನಿಜವಾದ ತಾಯಿ ಅಲ್ಲದೆ ಇರ್ಬೋದು, ಆದರೆ ನಮ್ಮ ಹೆತ್ತ ತಾಯಿಗಿಂತ ಹೆಚ್ಚಿನ ಪ್ರೀತಿಯಿಂದ ನಮ್ಮನ್ನು ನೋಡ್ಕೊಂಡ್ರಿ. ನನ್ನ ಮದುವೆಯಲ್ಲಿ ನಮ್ಮ ತಾಯಿ ಸ್ಥಾನದ ನಿಂತ್ಕೊಂಡು ಕನ್ಯಾಧಾರ ಕೂಡ ಇರ್ಸ್ಕೊಂಡ್ರಿ. ಅಂದಮೇಲೆ ನೀವು ನಮ್ಮ ತಾಯಿನೇ ಅಲ್ಲದೆ. ಅಮ್ಮ, ನಿಮಗೆ ಮಕ್ಕಳೇ ಇಲ್ಲ ಅಂತೀರ? ನಾವಿಬ್ಬರು ನಿಮ್ಮ ಮಕ್ಕಳೇ ಇಲ್ವೇ ನಮ್ಮ? ನಿಮ್ಮ ಮಕ್ಕಳು ಬಿಟ್ಟು ನೀವೇ ಹೋಗ್ತೀರಿ ನಮ್ಮ? ಸಾಧ್ಯವಿಲ್ಲಮ್ಮ, ಒಬ್ಬನ ಮದುವೆ ಮಾಡ್ತೀರಿ, ಎರಡನೇ ಮಗನ ಮದುವೆ ನೀವಿಲ್ಲದಾಗೋ ಹೇಗಮ್ಮ ಸಾಧ್ಯ? ಅಮ್ಮ ಪಾರ್ವತಮ್ಮ, ಮಕ್ಕಳು ನಿಮ್ಮನ್ನು ತುಂಬಾ ಹಚ್ಕೊಂಡಿದ್ದಾರೆ. ಇನ್ನಾದರೂ ನೀವಿಬ್ರು ನಮ್ಮನೇಲೆ ಬಂದಿದ್ಬಿಡಿ, ಇಂತಹ ತೊಂದರೆಗಳಿಗೆ ಅವಕಾಶವೇ ಇರಲ್ಲ. ಹೂನಿ ಶಂಕರಪ್ಪ, ಎಷ್ಟಾದ್ರೂ ನಿಮ್ ಸ್ನೇಹಿತರ ಮನೆ ನಿಮ್ಮನೆ ಅಲ್ವೇ? ಆಗಲಮ್ಮ, ನೀವೆಲ್ಲ ಇಷ್ಟೊಂದು ಹೇಳಿದ ಮೇಲೆ ಇನ್ನೇನಿದೆ? ನೀನೇನ್ ಹೇಳ್ತಿ ಪಾರ್ವತಿ? ನೀವ್ ಹೇಗ್ ಹೇಳಿದ್ರೆ ಹಾಗೆ. ಈಗ ನನ್ನ ಮನಸ್ಸು ತೃಪ್ತಿ ಆಯ್ತು. ಅಷ್ಟೇ ಅಲ್ಲ ಮಾಧವ, ಕುಮಾರನ ಮದುವೆ ಒಬ್ಬ ತಾಯಿ ನಿಂತು ಮಾಡಿಸಿದ್ಲು, ಈಗ ನಿನ್ ಮದ್ವೆನ ನಾವಿಬ್ಬರು ತಾಯಿನರು ನಿಂತು ಮಾಡಿಸ್ತೇವೆ. ನೋಡದಿಯಾ ನಿನ್ನ ಅದೃಷ್ಟ ಎಂಥದು? ಅದೊಂದು ಮಾತ್ರ ಅಲ್ಲ, ಗುಣವಂತಿಯಾದ ಹೆಂಡತಿ ಸಿಕ್ಕಿದ್ದು ಕೂಡ ನಮ್ಮ ಮಾಧವನ ಅದೃಷ್ಟವೇ ಅದೃಷ್ಟ. ಅಮ್ಮ ರಾಜೇಶ್ವರಿ ದೇವಿಯವರೇ, ಮೊದಲು ಮಾಲತಿ ಮಾಧವರ ಮದುವೆಗೆ ಏರ್ಪಾಟಾಗ್ಲಿ